ಸ್ವಾಗತ ಮೊದಲನೆಯ ಸತ್ರ ಹಾಗೆ ಬೆಂಗಳೂರು ಸತ್ಸಂಗದ ಎರಡನೇ ದಿನ ಕೊನೆಯ ದಿನಾನು ಅನಿಸ್ತಾ ಇದೆ ಒಂದು ರೀತಿ ಸಂತೋಷನೂ ಆಗಿದೆ ಎರಡರ ಮಿಶ್ರಣ ಸಿಹಿ ಕಹಿಗಳ ಮಿಶ್ರಣ ಒಂದು ಕಡೆ ಆರಂಭ ಆದಾಗಿಂದ ತುಂಬಾ ಸಂತೋಷದಿಂದ ಎಷ್ಟು ಉತ್ಸಾಹ ಇತ್ತು ಅಂದ್ರೆ ಕೊನೆಗೆ ಬಂದಂಗ ಬಂದಂಗೆ ಉತ್ಸಾಹ ಇದೆ ಇಲ್ಲ ಅಂತಲ್ಲ ಮುಗಿತಾ ಇದೆ ಅನ್ನೋದು ಎಲ್ಲೋ ಒಂದು ಕಡೆ ಸೆನ್ಸ್ ಹೇಳ್ತಾ ಇದೆ ಆದ್ರೂ ಒಂದ್ ಅವಾಗ್ಲೇ ಸಂಗಮಣ್ಣ ಹೇಳಿದ್ರು ನಂಗ ಒಂದು ಆರಂಭ ಅಂತ ಇದ್ದ ಮೇಲೆ ಅಂತ್ಯ ಅನ್ನೋದು ಇರಲೇಬೇಕು ಅಂತ್ಯ ಇನ್ನೊಂದು ಆರಂಭಕ್ಕೆ ಮುನ್ನುಡಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಆರಂಭಿಸೋಣ ಮೊದಲನೇದಾಗಿ ಸಮರ್ಥ ಸತ್ಗುರು ಗಣಪತರಾವ್ ಮಹಾರಾಜರ ಭಾವಚಿತ್ರ ಪೂಜೆ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಇವರಿಗೆ हर हर सांब सदाशिव सांब सदाशिव सांब सदाशिव सांब हर हर सांब सदाशिव सांब सदाशिव सांब हर हर सांब सदाशिव सांब सदाशिव सांब सदाशिव सांब हरा हर हर सांब सदाशिव सांब सदाशिव सांब हरा सांब सदाशिव सांब सदाशिव सांब सदाशिव सांब हरा हरा सांब सदाशिव सांब सदाशिव सांब सदाशिव सांब हरा हर हर सांब सदाशिव सांब सदाशिव सांब सदाशिव सांब हरा हर हर सांब सदाशिव सांब सदाशिव सांब सदाशिव सांब हरा राजा दिया सद्गुरुनाथ महाराज की जय हे शिवानंद गा ಆರತಿ ಕನ್ನೂರೆ ಸಚ್ಚಿದಾನಂದ ಗುರು ಭವೇಶ ಹರ ಬ್ರಹ್ಮ ಪರೇಶ ಆರತಿ ಕನ್ನೂರೇಶ ಹಿಂಸಗೇರಿ ಸಂಪ್ರದಾಯ ಸಿದ್ಧರಾಮ ಶಿಷ್ಯ ಪ್ರಖ್ಯಾತ ದೀನ ದುರಿತ ನಿವಾರೀತ ಕೃಪಾಳು ಭಕ್ತ ಮಾತ ಆರತಿ ಕನ್ನೂರೇಶ ಅದ್ವೈತ ಬ್ರಹ್ಮ ಬೋಧ ಅತಿ ಗೂಢ ಅಗಾಧ ಯಾಗ ಚಾತು ಜನಾದ ಅತಿ ಜಾಲೆ ಸುಲಭ ಆರತಿ ಕನ್ನೂರೇಶ ಬೋಧೆ ಜಾಲೆ ಮನ ಸಹಜ ಜೀವನ ಆರತಿ ಓ ದಿನ ದತ್ತ ಆರತಿ ಕನ್ನೂರೇಶ ಸಚಿದಾನಂದ ಸದ್ಗುರು ಭವೇಶ ಪರ ಬ್ರಹ್ಮ ಪರೇಶ ಆರತಿ ಕನ್ನೂರೇಶ ಸಹಿತಾ ದುಃಖ ಹರಿತಾ ನಿರ್ಮಳ ಏಕಾಂತ ಸಮರ್ಥ ಬ್ರಹ್ಮಾದಿತ ಅಮ್ಮ ಸುಲಭ ಜಯ ಕೃಪಾವಂತ ಜಯ ದೇವ ಜಯ ದೇವ ಜಯ ಕರುಣಾಕರ
ಸಿಯೋ ಆಳು ಚಕ್ಕರು ಮಾನೇರ ಜೈ ದೇವಿನ ಮಾಹೇರ ವಿಕ್ರಾಂತಿ ತಾವ ಲಾವ ಬೋಲನೆ ವಾವ ಸದ್ಗುರು ಪ್ರಸಾದ ಸುಗ ಉಪಾವ ರಾಮಿ ರಾಮ ದಾಸ ಫಲ ಸದ್ಭಾವ ಜಯ ದೇವ ಜಯ ಆಳು ಚಕ್ಕರು ಮಾಹೇರ Jai Guru, 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 ಸದ್ಗುಣಾರೀಶ್ವರ ಮಹಾರಾಜ ಕೀ ಜಯ ರಾಜಾರ್ಯ ಸದ್ಗುಣ ಶ್ರೀ ಗಣಪತರಾವ ಮಹಾರಾಜ ಕೀ ಜಯ ರಾಜಾರ್ಯ ಸದ್ಗುರು ಸಿದ್ಧರಾಮೇಶ್ವರ ಮಹಾರಾಜ ಪಾತ್ರಿಯ ದಿವ್ಯ ಭೂಪರ ಶ್ರೀ ಸದ್ಗುರು ಗಣಪತರಾವ್ ಮಹಾರಾಜ ಶಾಂತಿ ಕುಟೀರ ದಿವ್ಯ ಭೂಪರ ರಾಜಾರ್ಯ ಸದ್ಗುಣಾತ್ ಮಹಾರಾಜ ಕೀ ಜಯ ಸಮರ್ಥ ಸದ್ಗುರುಗಳ ಭಾವಚಿತ್ರ ಪೂಜೆ ನೆರವೇರಿಸಿದಂತ ಶ್ರೀ ಶ್ರೀನಿವಾಸ ಕುಲಕರ್ಣಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಸಮರ್ಥ ರಾಮದಾಸ್ ಸ್ವಾಮಿ ವಿರಚಿತ ದಾಸಬೋಧ ವಾಚನ ನೆರವೇರಿಸುತ್ತಿರುವವರು ಶ್ರೀ ಪ್ರಶಾಂತ್ ಕುಲಕರ್ಣಿಯವರು ವೇದಿಕೆಗೆ ಬರಬೇಕು. ಹಾಗೆಯೇ ಎಲ್ಲ ಪ್ರವಚನಕಾರರಿಗೆ ಇಲ್ಲಿ ಸಮ್ಮಿಲಿತರಾದಂತಹ ಎಲ್ಲ ಗುರುಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಬೆಂಗಳೂರು ಸತ್ಸಂಗ ಮಂಡಳಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗ್ರಂಥ ಪೂಜಾ ಶ್ರೀ ಸುಭಾಷ್ ಗಾಣೇಕರ್ ಇವರಿಂದ. ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ಸದ್ಗುರುಂ ತನ್ನಮಾಮಿ ಚರಣ ಪ್ರತಾಪೇ ಪುಣ್ಯ ಪಾಪೇ ಜಲಾಲೇ ತ್ರಿಭುವನ ಸಮತೀರ್ಥೆ ಜ್ಞಾನ ಗಂಗೇ ಮಿಳಾಲೇ ಶುಭಾಶುಭ ಪಾತ ಭಾವನಾ ರಾಮ ಜಾಲಿ ಸಿರಿನೇ ಗುರುರಾಯ
उन्मने जो पाली श्री राम समर्थ नीपनेवीन साधन करु जाने तो चिदम्य आपना सदा ब्रह्म धरंगे शिष्या वर्म स्वये तुषियाये शि ब्रह्म ये विषयी संदेह ब्रह्म नरुचि न को पर जानो नि क्या गावे आने ब्रह्म ओ नि अनुभवा आपनास ब्रह्म मानो न रहावे सुखे करुण ब्रह्म जानावे ब्रह्म या ब्रह्म विदेशी काही चन सा जब मैं था तब राम नहीं अब राम है मैं नहीं नरुड़े कल्पने इत्यादि ननु तारवे वंदे स्वरूप के ज्ञान मानवे जय जय रघुवीर समर्थ। ग्रंथ वाचन ग्रंथ श्रीमद् दासबोध दशक 20 समास 10 विमल ब्रह्म निरूपणे नुडी 30 श्री गणेशाय नमः श्री सरस्वते नमः श्री गुरुभ्यो नमः। ಪರಬ್ರಹ್ಮವು ಬೇರೆಯಾಗಿ ಗ್ರಹಣ ಮಾಡಲಿಕ್ಕೆ ಹೋದರೆ ಸಿಗಲಾರದಂತಹದು, ಆದರೆ ಏಕತ್ವವನ್ನು ಅರಿತ ಮೇಲೆ ಬಿಟ್ಟರು ಬರಲಿಕ್ಕೆ ಬರಲಾರದಂತಹದು ಮತ್ತು ಎಲ್ಲೆಲ್ಲಿಯೂ ಇದ್ದೇ ಇರುವಂತಹದು ಆಗಿದೆ. ಅದು ಇಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ಇದ್ದು ಅದರಿಂದ ವಿಮುಖವಾಗಬೇಕೆಂದರೂ ಸನ್ಮುಖವೇ ಆಗುವುದು. ಏನು ಮಾಡಿದರೂ ಅದರ ಸನ್ಮುಖತೆ ಏನು ತಪ್ಪಲಾರದು. ಕುಳಿತ ಮನುಷ್ಯನು ಎದ್ದು ಹೋದರೆ ಅಲ್ಲಿ ಆಕಾಶವೇ ಉಳಿಯುವುದಲ್ಲದೆ ನಾಲ್ಕು ಕಡೆಗೆ ನೋಡಿದರೂ ಆಕಾಶವು ಎದುರಿಗೆ ಇರುತ್ತದೆ. ಅಷ್ಟೇಕೆ ಮನುಷ್ಯನು ಎಲ್ಲೆಲ್ಲಿಗೆ ಓಡಿ ಹೋಗುವನೋ ಅಲ್ಲಿಯೂ ಸುತ್ತಲೆಲ್ಲ ಆಕಾಶವೇ ಇರುವುದು. ಎಷ್ಟು ಪ್ರಯತ್ನ ಪಟ್ಟರೂ ಆಕಾಶದ ಹೊರಗೆ ಹೋಗುವುದು ಹೇಗೆ? ಅದರಂತೆಯೇ ಪ್ರಾಣಿಯು ನೋಡುವಲ್ಲೆಲ್ಲ ಪರಬ್ರಹ್ಮವು ಎದುರಿಗೆ ಇರುವುದು, ಅಥವಾ ಮಧ್ಯಾಹ್ನದಲ್ಲಿ ಸೂರ್ಯನು ಎಲ್ಲರ ನೆತ್ತಿಯ ಮೇಲೆಯೂ ಇರುವಂತೆ ಪರಬ್ರಹ್ಮವು ಎಲ್ಲರಿಗೂ ಸದರವಿರುತ್ತದೆನ್ನಬಹುದು. ಆದರೆ ಸೂರ್ಯನು ಒಂದು ಕಡೆಗೆ ಮಾತ್ರವಿರುವ ಏಕದೇಶಿಯಾದ್ದರಿಂದ ಬ್ರಹ್ಮ ವಸ್ತುವಿಗೇನು ದೃಷ್ಟಾಂತವಾಗಲಾರದು. ಆದರೂ ಏನೋ ಚಮತ್ಕಾರಕ್ಕಾಗಿ ಹೋಲಿಸಿರುತ್ತೇವೆ. ಅನೇಕ ಪ್ರದೇಶಗಳಲ್ಲಿ ಆ ತೀರ್ಥಗಳನ್ನೆಲ್ಲ ನೋಡಬೇಕಾದರೆ ಕಷ್ಟಪಟ್ಟು ಅಲ್ಲಿಗೆ ಹೋಗಬೇಕಾಗುವುದು. ಆದರೆ ಪರಬ್ರಹ್ಮಕ್ಕೆ ಹಾಗೆ ದೂರ ಹೋಗುವ ಕಾರಣವೇ ಇಲ್ಲ. ಅದು ಕುಳಿತ ಜಾಗದಲ್ಲಿಯೇ ಪ್ರಾಪ್ತವಿರುವುದು. ಅಷ್ಟಾದರೂ ಏಕೆ ಮನುಷ್ಯನು ಕುಳಿತೇ ಇರಲಿ ಇಲ್ಲವೇ ಬಹಳ ಓಡಲಿ, ಪರಬ್ರಹ್ಮವು ನಿಶ್ಚಯವಾಗಿ ಸಂಗಡವೇ ಇರುವುದು. ಒಂದಾನೊಂದು ಪಕ್ಷಿಯು ಮೇಲಕ್ಕೆ ಹಾರಿ ಹೋದರೆ ಅದರ ಸುತ್ತಮುತ್ತಲೂ ಆಕಾಶವೇ ಇರುವಂತೆ ಪರಬ್ರಹ್ಮವು ಜೀವರನ್ನು ವ್ಯಾಪಿಸಿದೆ. ಹೆಚ್ಚಿಗೇನು ವಿವರಿಸುವುದು? ಪರಬ್ರಹ್ಮವು ಕೊಳ್ಳಾದದ್ದು, ನಿಬಿಡವು, ಕೊನೆಯದರ ಕೊನೆಯು. ಪ್ರತಿಯೊಬ್ಬನಿಗೂ ಎಲ್ಲ ಕಾಲಕ್ಕೂ ಅವನ ಸ್ವತಂತ್ರವೂ ಆಗಿರುತ್ತದೆ. ಅದು ದೃಶ್ಯದ ಒಳಗೂ ಹೊರಗೂ ಜಗತ್ತಿನ ಅಂತರ್ಭಾಗದಲ್ಲಿಯೂ ತುಂಬಿಕೊಂಡಿದೆ. ಎಲ್ಲೋ ಆ ನಿರ್ಮಲ ವಸ್ತುವನ್ನು ಯಾವುದರ ಸಂಗಡ ಹೋಲಿಸಬಹುದು? ಪರಬ್ರಹ್ಮವು ವೈಕುಂಠ, ಕೈಲಾಸ, ಸ್ವರ್ಗ, ಇಂದ್ರಲೋಕ ಮುಂತಾದ 14 ಲೋಕಗಳಲ್ಲಿಯೂ ಮತ್ತು ನಾಗ ಮೊದಲಾದ ಪಾತಾಳ ಲೋಕಗಳಲ್ಲಿ ಸಹ ಇರುತ್ತದೆ. ಅದು ಕಾಶಿಯಿಂದ ರಾಮೇಶ್ವರದವರೆಗೆ ಅಪರಿಮಿತವಾಗಿ ವ್ಯಾಪಿಸಿದೆ. ಆಚೆಗೆ ಅದರಾಚೆಗೆ ಎಂದು ನೋಡ ಹೋದರೆ ಅದಕ್ಕೆ ಪಾರವೇ ಇರುವುದಿಲ್ಲ. ಪರಬ್ರಹ್ಮವು ಏಕಮೇವ ಬಿದ್ದು ಏಕಕಾಲಕ್ಕೆ ಎಲ್ಲರನ್ನೂ ವ್ಯಾಪಿಸಿದೆ. ಅದು ಎಲ್ಲರಿಗೂ ಹತ್ತಿಕೊಂಡು ಎಲ್ಲೆಡೆಯಲ್ಲಿಯೂ ಇರುತ್ತದೆ. ಪರಬ್ರಹ್ಮವು ಮಳೆಯಿಂದ ತೋಯುವುದಿಲ್ಲ, ಇಲ್ಲವೇ ಕೆಸರಿನಿಂದ ಹೊಲಸಾಗುವುದಿಲ್ಲ. ಅದು ನದಿಯ ಮಹಾಪೂರದಲ್ಲಿ ಇರುತ್ತಿದ್ದರೂ ಪುರದೊಡನೆ ಹರಿದು ಹೋಗುವುದಿಲ್ಲ.
ಅದು ಒಂದು ವೇಳೆಗೆ ಮುಂದೆಯೂ ಹಿಂದೆಯೂ ಎಡಕ್ಕೂ ಬಲಕ್ಕೂ ಮೇಲೆಯೂ ಕೆಳಗು ವ್ಯಾಪಿಸಿರುತ್ತದೆ. ಆಕಾಶದ ಪೂರ್ಣ ಮಡುವು ಎಂದಿಗೂ ಉಕ್ಕೇರದೆ ಎಲ್ಲೆಲ್ಲಿಯೂ ಅಮರ್ಯಾದವಾಗಿ ಹತ್ತಿಕೊಂಡಿದೆ ಅಷ್ಟೇ. ಇಂತಹ ಆಕಾಶವು ಕೂಡ ದೃಶ್ಯ ಭಾಸರಹಿತವಾದ ಶೂನ್ಯ ಮಾತ್ರ ಇರುತ್ತದೆ. ಆದರೆ ಪರಬ್ರಹ್ಮವು ಶೂನ್ಯ ಭಾಸವೂ ಇಲ್ಲದ ನಿರಾಭಾಸವಾಗಿದೆ ಎಂದು ತಿಳಿಯತಕ್ಕದ್ದು. ಗುರಿ 19-24. ಸಂತರು, ಸಾಧುಗಳು, ಅನುಭಾವಿಗಳು, ದೇವತೆಗಳು, ದಾನವರು, ಮಾನವರೆಲ್ಲರಿಗೆ ಬ್ರಹ್ಮವು ವಿಶ್ರಾಂತಿ ಸ್ಥಾನವಾಗಿದೆ. ಪರಬ್ರಹ್ಮದಲ್ಲಿ ಎತ್ತ ಕಡೆಗೆ ದಂಡೆ ನಿಲುಕಬೇಕು ಹಾಗೂ ಯಾವ ಕಡೆಗೆ ಏನು ನೋಡಬೇಕು, ಆ ಪರಂಪರಾ ವಸ್ತುವಿಗೆ ಏನೆಂದು ಪರಿಮಿತಿ ಹಾಕುವುದು? ಇರಲಿ, ಪರಬ್ರಹ್ಮವು ಸ್ಥೂಲವಲ್ಲ, ಸೂಕ್ಷ್ಮವಲ್ಲ, ಅಥವಾ ಏತರಂತಹದೂ ಅಲ್ಲವೆಂಬ ಜ್ಞಾನದೃಷ್ಟಿಯ ಹೊರತಾಗಿ ಏನು ಸಮಾಧಾನ ದೊರಕದು. ಪಿಂಡ ಬ್ರಹ್ಮಾಂಡಗಳ ನಿರಸನೆಯಾದ ಮೇಲೆ ನಿರಾಭಾಸ ಪರಬ್ರಹ್ಮ ಉಳಿಯುವುದು. ಆಗ ಇಲ್ಲಿಂದ ಅಲ್ಲಿಯವರೆಗೂ ಬರೇ ಪೊಳ್ಳಾದ ಅವಕಾಶವೇ. ಬ್ರಹ್ಮವು ವ್ಯಾಪಕವೆನ್ನುವುದೇನೋ ನಿಜವು, ಆದರೆ ದೃಶ್ಯವಿರುವವರಿಗೆ ಮಾತ್ರ ಅದರ ವ್ಯಾಪಕತೆ. ವ್ಯಾಪಿಸಿಕೊಳ್ಳುವ ದೃಶ್ಯವೇ ನಿರಸನೆಯಾದರೆ ಬ್ರಹ್ಮಕ್ಕೆ ವ್ಯಾಪಕವೆಂದಾದರೂ ಹೇಗೆ ಅನ್ನಬೇಕು? ಬ್ರಹ್ಮಕ್ಕೆ ಶಬ್ದವೇ ಅನ್ವಯಿಸುವುದಿಲ್ಲ, ಕಲ್ಪನೆಯು ಅದನ್ನು ಕಲ್ಪಿಸಲಾರದು. ಕಲ್ಪನೆಯ ಆಚೆಗಿನ ಆ ನಿರುಪಾಧಿಕ ವಸ್ತುವನ್ನು ವಿವೇಕದಿಂದಲೇ ಗುರುತಿಸತಕ್ಕದ್ದು. ಗುರಿ 25-29. ಶ್ರವಣ ಹಾಗೂ ಅನುಭವಯುಕ್ತ ಮನನವು ಎಲ್ಲಕ್ಕೂ ಹೆಚ್ಚಿನದು. ಅದರಿಂದ ವಿಜ್ಞಾನ ಸ್ಥಿತಿಗೆ ಮುಟ್ಟಿದರೆ ಸಹಜವೇ ಉನ್ಮನಿಯಾಗುತ್ತದೆ. ಆಗ ಸಾಧನದ ಫಲ ದೊರೆತಿತ್ತು, ಸಂಸಾರ ಸಾರ್ಥಕವಾಯಿತು. ನಿಶ್ಚಲವಾದ ನಿರ್ಗುಣ ಬ್ರಹ್ಮವು ಅಂತರಂಗದಲ್ಲಿ ಬಿಂಬಿಸಿತು ಹಾಗೂ ತತ್ವಗಳ ನಿಶ್ಚಿತಿಯಾಗಿ ಮಾಯವು ವಿಲಕ್ಷವಾಯಿತು. ಹೀಗೆ ಶುದ್ಧತ್ವ ಬಂದ ಮೇಲೆ ಸಾಧನಕ್ಕೆ ಜಾಗ ಉಳಿಯುವುದಿಲ್ಲ. ಕನಸಿನಲ್ಲಿ ನೋಡಿದುದೆಲ್ಲವೂ ಎತ್ತೆತ್ತ ಮೇಲೆ ಹಾರಿ ಹೋಗುವಂತೆ ಸ್ವರೂಪ ಪ್ರಾಪ್ತಿಯಿಂದ ಸಹಜವೇ ಅನಿರ್ವಾಚ್ಯ ಸ್ಥಿತಿಯಾಗಿ ಮಾತನಾಡಲಿಕ್ಕೆ ಬರದಂತಾಯಿತು. ಸಾಧಕರು ಈ ವಿಷಯವನ್ನೆಲ್ಲ ವಿವೇಕದಿಂದ ಅರಿತು ಅನುಭವದಿಂದ ರಹಸ್ಯ ಬಿಂಬಿಸಿಕೊಳ್ಳಬೇಕು ಮತ್ತು ಜನ್ಮ ಮುಕ್ತಿಯುವಿನ ಹೆಸರಿನಿಂದ ಪೂಜೆ ಹಾಕಬೇಕು. ಭಕ್ತಾಭಿಮಾನಿಯಾದ ಶ್ರೀರಾಮಚಂದ್ರನು ಕೃಪೆ ಮಾಡಿದ ಫಲವಾಗಿ ರಾಮಕೃಪೆಯ ವಚನಗಳದೇ ಈ ದಾಸಬೋಧ ಗ್ರಂಥವಾಗಿರುತ್ತದೆ. 20 ದಶಕಗಳ ದಾಸಬೋಧವನ್ನು ಶ್ರವಣದಿಂದ ಶೋಧ ಮಾಡಿಕೊಳ್ಳುವ ಮನನಶೀಲನಿಗೆ ಪರಮಾರ್ಥವು ಅಂಗೈಯಲ್ಲಿ ನೆಲೆಯಾಗುತ್ತದೆ. ಅದಕ್ಕಾಗಿ ಸಾಧಕವು ಈ ಗ್ರಂಥದಲ್ಲಿಯ 20 ದಶಕಗಳ 200 ಸಮಾಸಗಳನ್ನು ಸಾವಕಾಶವಾಗಿ ವಿವರಿಸುತ್ತಾ ಹೋಗಬೇಕು. ವಿವರಣೆ ಮಾಡಿದರೆ ವಿಶೇಷ ರಹಸ್ಯ ತಿಳಿಯಹತ್ತುವುದು. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ವರದಹರೇಷ್ಠ ಪಾರ್ವತೀಪತೀಶ್ವರ ಹರ ಮಹರ್ಷ ರಾಜಾದಿದಾಸ ಪುರ್ಣಾತ್ ಮಹಾರಾಜ ಕೀ ಜಯ. ಶ್ರೀ ಗುರುದೇವ ದತ್ತ. ಗ್ರಂಥವಾಚನ ಮಾಡಿದಂಥ ಶ್ರೀ ಪ್ರಶಾಂತ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಈಗ ಒಂದು ಅನುಭವ ಪದ ಗುರುಭಗಿನಿಯರಿಂದ. ದೇವ ದೇವಾರತ ನಾಹಿ ದೇವ ನಾಹಿ ದೇವಾರ ದೇವ ದೇವಾರತ ನಾಹಿ ದೇವ ನಾಹಿ ದೇವಾಲ ದೇವ ಅಶಿ ಕೋಣಾಚಿ ಪುಣ್ಯಾಯಿ ದೇವ ದೇವಾರಾತ ನಾಹಿ
देवनानी देवान देव अंतरातनांदे देव दाही दिशा कोने देव आभारी सागरी देव आहे चराचरी देव शोधुनिया पाही देव सर्वभूता ठाई देव देवार्यात नाही देव नाही देवाल देव मूर्ति नमावे तीर्थ क्षेत्रात नावे देव आपणात आहे चिर जुग ओनिया पाहे तुझा माया दडदही तुझा माझा दडदही देव भरुनिया राही देव देवार्यात नाही देव नाही देवाल देव स्वये जगन्नाथ देव अगाध अनंत देव सगुण निर्गुण देव विश्वाचे कारण काळ 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 जाई देव आहे तई सारा देव देवारात नाही देव नाही देवाल देव देवारात नाही देव नाही देवाल राजा द्या सद्गुरुनाथ महाराज की जय ದೇವರು ನಾವೆಲ್ಲರೂ ಸಾಮಾನ್ಯವಾಗಿ ಮೂರ್ತಿ ಪೂಜೆ ನಮಗೆಲ್ಲ ತುಂಬಾ ದೊಡ್ಡದು ಮೂರ್ತಿ ಪೂಜೆ ಮಾಡಿ ಎಷ್ಟು ಭಕ್ತಿ ಭಾವ ಹೂವು ಅಲಂಕಾರ ಮಾಡಿ ದೇವರನ್ನ ಸಾಕ್ಷಾತ್ಕರಿಸ್ಕೊಂಡ್ವೇನೋ ಅನ್ನುವಷ್ಟು ಭಕ್ತಿ ಭಾವ ಇರುತ್ತೆ ಆದ್ರೆ ಆ ದೇವರು ಆ ಮೂರ್ತಿಯಲ್ಲೂ ಇಲ್ಲ ದೇವಾಲಯದಲ್ಲೂ ಇಲ್ಲ ಅವನು ನಮ್ಮೊಳಗೆ ಇದ್ದಾನೆ ಅಂತ ಹೇಳ್ತಾ ತಮ್ಮ ಸುಶ್ರಾವ್ಯ ಕಂಠದಿಂದ ಪ್ರಸ್ತುತಪಡಿಸಿದಂತ ಗುರುಭೈನಿಗೆ ಧನ್ಯವಾದಗಳು ಈಗ ಪ್ರವಚನ ಸೇವೆ ಶ್ರೀ ಮಹೇಶ್ ಜೋಶಿ ಜನ್ವಾಡ್ ಅವರಿಂದ ಶ್ರೀ ಮಹೇಶ್ ಜೋಶಿ ಅವರನ್ನ ಶ್ರೀ ಸುಜ್ಞಾನ್ ದಾನಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊಂತೀನಿ ಮಹೇಶ್ ಜೋಶಿ ಅವರ ಪರಿಚಯವನ್ನು ಹೇಳಲಿದ್ದಾರೆ ಸೌ ಕ್ಷಮಾ ಕುಲಕರ್ಣಿ ಜಯ ರಾಮ ಜಯ ರಾಮ ರಾಜಾ ಸದ್ಗುರುನಾಥ ಮಹಾರಾಜ
ಗುರು ಪರಂಪರೆಯ ಮನೆತನದ ಶ್ರೀಯುತ ಮಹೇಶ್ ರಾಮಚಂದ್ರ ಜೋಶಿ ಇವರು ಮೂಲತಃ ಜಮಖಂಡಿ ತಾಲೂಕಿನ ಜನ್ವಾಡ್ ಗ್ರಾಮದವರು ಬಾಲ್ಯದಿಂದಲೇ ಗುರುಸೇವೆ ಗುರುಭಕ್ತಿಯಲ್ಲಿ ಬೆಳೆದು ಅವರ ಕೃಪಾಶೀರ್ವಾದ ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಕೃಪಾಶೀರ್ವಾದಕ್ಕೆ ಪಾತ್ರರಾದವರು ಶ್ರೀ ಮಹೇಶ್ ಜೋಶಿ ಅವರು ಸದಾ ಹಸನ್ಮುಖಿ ಸ್ನೇಹಮಯಿ ಸರಳ ಸ್ವಭಾವ ಹಾಗೂ ಹಾಸ್ಯ ಪ್ರವೃತ್ತಿಗಳು ಎಲ್ಲರಲ್ಲಿಯೂ ಗುರುಸ್ವರೂಪ ಕಾಣುವಂತಹ ಮನೋಭಾವ ಉಳ್ಳವರು ಇವರು ಯಾವಾಗಲೂ ಸಚ್ಚಿಂತನ ಗುರುಸೇವೆ ಗುರುಭಕ್ತಿ ಹಾಗೂ ಆಧ್ಯಾತ್ಮಿಕ ಪ್ರವಚನದಿಂದ ತಮ್ಮನ್ನು ಪರಿಚಯಿಸಿಕೊಳ್ಳುವಂತಹ ವ್ಯಕ್ತಿತ್ವವನ್ನು ಪಡೆದವರು ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಅತೀವ ಪ್ರೇಮದ ಸಚ್ಚಿಷ್ಯರಾಗಿ ಹಾಗೂ ಭಕ್ತಿ ಪ್ರಸಾರ ದಿಂಡಿಯ ಪ್ರಮುಖ ಸಂಚಾಲಕರು ಆಗಿದ್ದಾರೆ ಶ್ರೀ ಮಹೇಶ್ ಜೋಶಿ ಅವರು ಇವತ್ತು ಈ ಬೆಂಗಳೂರು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮೆಲ್ಲರಿಗೂ ಅತೀವ ಆನಂದ ಆಗಿದ್ದು ಅವರು ತಮ್ಮ ನಾಲ್ಕು ಹಿತನುಡಿಗಳನ್ನು ಎಲ್ಲರಿಗೂ ಗುಣಪಡಿಸಬೇಕೆಂದು ವಿನಂತಿಸುತ್ತೇನೆ ಜಯ ಶ್ರೀ ಗುರುದೇವ ತತ್ ಶ್ರೀರಾಮ್ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀ ಸದ್ಗುರು ಗಣಾಧೀಶಾಯ ನಮೋ ನಮಃ ನಮ್ಮ ನಿಮ್ಮೆಲ್ಲರ ಉದ್ಧಾರಕರ್ತರಾದಂತ ನಡೆದಾಡುವ ದೇವರು ಶಾಂತ ಮಹರ್ಷಿ ಮಹಾನ್ ಯೋಗಿ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರಡಿದ ಅವರುಗಳಲ್ಲಿ ಭಕ್ತಿಪೂರ್ವಕ ಸಿರು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಲ್ಲಿ ಪಾಲ್ಗೊಂಡಂತ ಎಲ್ಲ ಪೂಜ್ಯರಿಗೂ ಎಲ್ಲ ತಾಯಂದರಿಗೂ ಸಮಸ್ತ ಗುರುಬಂಧು ಭಗಿನಿಯರಿಗೂ ಎಲ್ಲರಿಗೂ ವಂದಿಸುತ್ತಾ ವಿಷಯವನ್ನ ಪ್ರಾರಂಭಿಸೋಣ ನಿನ್ನೆ ಹಿಡ್ಕೊಂಡ ಅಗದಿ ಜ್ಞಾನಾನಂದರೊಳಗೆ ತುಂಬಿ ಬಿಟ್ಟಿರದ ಆಗ ನಮ್ಮ ಪ್ರತಿಭಾ ಹೇಳಿದ್ರಲ್ಲ ಸತ್ಸಂಗ ಬಂತು ಅಂದ್ರೆ ಬಹಳ ಸಂತೋಷ ಆಯ್ತು ಮುಗೀತು ಅಂದ್ರೆ ಬಹಳ ಕೆಟ್ಟ ಅನಿಸ್ತದೆ ತುಂಬ ಕೆಲಪ ಇನ್ನ ಯಾಕಂತ ಕೇಳ್ರಿ ಇಷ್ಟ ಆನಂದ ಕಬೀರ್ ದಾಸ್ ಸಾಧು ಸಂಘದಲ್ಲಿ ದೊರೆಯುವಾನಂದ ವೈಕುಂಠದೊಳಗು ಇಲ್ಲ ಅಲ್ಲಿ ಏನಂತ ಸಿಗ್ತಿರ್ಬೇಕ್ರಿ ಇಲ್ಲಿ ಶಿರ ಸಿಗುತ್ತಾನ ಅಲ್ಲಿ ತಿನ್ನುವುದೇ ಬೇರೆ ಇಲ್ಲಿ ತಿನ್ನುವುದೇ ಬೇರೆ ಇದು ಅನುಭವಿಸ್ತದ ಇಲ್ಲೇನು ಎಷ್ಟು ಆನಂದ ನೋಡ್ರಿ ಎಷ್ಟು ಹೃದಯ ಶ್ರೀಮಂತಿಕೆ ಎಷ್ಟು ಮಂದಿ ಜಗತ್ತಿನ ಶ್ರೀಮಂತರು ಇಲ್ಲ ನೂರಾರು ಮಂದಿನ ಕರೆಸಿ ಆನಂದ ಕೊಡುವಂತ ಶ್ರೀಮಂತಿಕೆ ಅದಲ್ಲ ನಾವು ಎಸ್ ಕೆ ಅವರು ನಾಲ್ಕೈದು ಮಂದಿ ಕೂತಿದ್ದೀವಿ ಸುಮ್ಮ ಅತ್ಯಾಡಿದ್ವಿ ಈಗ ಹೆಂಗ ಇಲ್ಲಿ ಏನ್ ಅನಿಸ್ಲಿಕ್ಕತ್ತೇವ ಅಂತ ಕೇಳಿದ್ರು ಆದ್ರೆ ನಮ್ ಗುರುಬಂಧು ಹೇಳಿದ ಈಗಂತೂ ರಗಡ ವಯಸ್ಸಾಗಿ ಬಿಡಿ ಹಂಗಾಗ್ಯದ ಅವಾಗ ಗೊತ್ತಿಲ್ಲ ಈ ಸದ್ಯ ನಮ್ಗ ಪ್ರತಿಭಾನ್ ಮನೆಗೆ ಅಳಿತಾನಕ್ಕೆ ಬಂದಂಗಾಗ್ಯದು ನಿನ್ನೆ ಹಿಡ್ಕೊಂಡು ಇಲ್ಲಿ ತನಕ ಏನೇ ತಿಂದೀವಿ ಹೇಳಿದ್ರ ಬಹುಮಾನಂದ ಒಬ್ಬ ಏನೇನ್ ತಿನ್ಸಾಳೋ ಏನೋ ಮುಂಜಾನೆ ಅಷ್ಟು ವಾಕಿಂಗ್ ಆತ ಇಲ್ಲಿ ಬಂದ್ಬೇಕು ಸ್ವಲ್ಪ ಅಲ್ಪೋಪ ಆಹಾರ ಆತು ಈ ಸದ್ಯ ನಮ್ ಪ್ರವಚನ ಅಂದ್ರೆ ನಿಮ್ಗೆಲ್ಲ ಜಗಳ ಹಾಡಿದೆ ಹಂಗೆ ಏನ್ ಹೇಳ್ತಿ ಹೇಳಿ ಏನು ಅದ್ಭುತ ಏನ್ ಸುದ್ದಿ ಇದೆ ನಿಜವಾದ ದಾನಂದ ಎಲ್ಲಿ ಅದ ಇಲ್ಲೇ ಅದ ಅದಕ್ಕೆ ಹೇಳ್ತಾರ ಜ್ಞಾನಿಗಳು 33 ಕೋಟಿ ದೇವತೆಗಳು ಎಲ್ಲಿದ್ದಾರಂದ್ರ ಎಲ್ಲಿ ಸಂತರ ಸಭಾದ ಎಲ್ಲಿ ಸತ್ಸಂಗದ ಇಲ್ಲೇ ಇದ್ದಾರ ಎಲ್ಲಿ ಇಲ್ಲ ಇಲ್ಲೇ ಇದ್ದಾರ ಸಾಮಾನ್ಯ ಅದಕ್ಕಾಗಿ ಸ್ವತಃ ನಮ್ಮ ಮಹಾರಾಜರು ಸಭಾಕ ಬಂದ್ರಂದ್ರೆ ಒಂದಿಶ ನಿಂತಿರ್ತಾರ ಸಭಾ ಕೈ ಮುಗಿದಂಗ ಕೇಳಿದ್ರು ನೀವೆಲ್ಲ ನನ್ನ ದೇವ್ರಪ್ಪ ಅಂತ ಒಪ್ಪಿಕೊಂಡಾರ ಅವರು ಮಾ ದೇವ್ರ ಗತಿನ ಇರ್ಬೇಕಲ್ಲ ನಾವು ಯಾಕ್ರಿ ಸಭಾ ಅಂದ್ರೆ ಏನು ನನ್ನ ದೇವ್ರಪ್ಪ ನೀವೆಲ್ಲ ಅಂತ ಸಮರ್ಥ ಒಪ್ಪಿಕೊಂಡಾರ ಬಂಧುಗಳೇ ಎಂತ ಹೃದಯ ಶ್ರೀಮಂತಿಕೆ ಸುಮ್ಮನೆ ವಿಷಯಕ್ಕೆ ಬರೋಣ ಅದಕ್ಕಿಂತ ಪೂರ್ವದಲ್ಲಿ ಹೌಸ ಮಹಾರಾಜರು ಸಚ್ಚಿಷ್ಯರಲ್ಲಿ ಅಗ್ರಗಣ್ಯರು
ತ್ರಿಂಬಕ್ ಭಟ್ ಜೋಶಿ, ನಿನ್ನೆ ನಮ್ಮ ಅರುಣ್ ಅವ್ರು ಹೇಳಿದ್ರು ಬಹಳ ಪಂಡಿತರಿದ್ರಂತ ಹೇಳಿ. ಪಂಡಿತರು ಅಷ್ಟೇ ಅಲ್ಲ, ಅನುಭವಿ ಯುಕ್ತ ಜ್ಞಾನ ಇದ್ರು, ಸಾಕ್ಷಾತ್ಕಾರಿ ಮಹಾನ್ ಸಂತರಿದ್ರು, ಚಲೋ ಭಾವ ತುಂಬಿ ಹಾಡುತ್ತಿದ್ರು. ಅಂತ ಸಂತರ ಒಂದು ಪರಿವಾರದಲ್ಲಿ ಇಲ್ಲೆಲ್ಲ ಕುಡಿಯೋದನ್ ಬಳಕೆ ಏನು ಕರ್ತದೆ ಹೇಳ್ತು. ಬಹುಶಃ ಮಹಾರಾಜ್ ಹೇಳ್ತಿದ್ರು, ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ಏನಿರ್ಬೇಕ್ರಿ, ನಿಮ್ಮ ಮನಸ್ಸು ನಮ್ಮಂಗಿರ್ಬೇಕಂತ. ನಮ್ಮ ಮನಸ್ಸು ನಿಮ್ಮಂಗ ಅಲ್ಲ, ನೋಡ್ರಿ ಹೈರಾಣ ಆಗ್ಯದು ಸಿನಿಮಾಕ್ ಹೋಗೋಣ ಅಂದ್ರೆ. ನಮ್ಮ ಸಭಾ ಹಂಗಲ್ಲ, ಯಾರೇ ಬರಲಿ ನೋಡ್ರಿ ಮಸಿನಿಗೆ ಹೋಗೋಣ. ಸ್ವಲ್ಪ ಇಷ್ಟ ಅನ್ನಿಸ್ತ ಲಕ್ಷ್ಮೀ ಅಕ್ಕ, ಗೊತ್ತಿದ್ದಲ್ಲಿ ಇದ್ರೆ ಅಡ್ಡಿ ಇಲ್ಲ. ಒಂದು ಹೊಸ ಬೀಗ್ತಾನ ಸತೀಶ ಸತ್ತಾಕ್ ಬಂದಿದ್ರು, ಇದ್ರಾಗ ಏನು ಇರ್ಲಾರ್ದ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಂಗಾಗ್ತದೆ. ಮತ್ತೆ ನಾಲ್ಕು ಹೊತ್ತು ಹೊಸನಿ ನೆಷ್ಕಳೆ ಹಿಡ್ಕೊಂಡು ಶುರು, ಏಳೋ ನಾರಾಯಣ ಹಿಡ್ಕೊಂಡ ಜೋ ಜೋ ಶ್ರೀರಾಮ ತನಕ ಇರಿ ನಡಿಬೇಕಿವು. ನಡ್ರಿ ಮಾಮ ಭಜನಿ ಅಂದ, ಮತ್ತು ಭಜನಿ ಅಂದ, ಏ ಇನ್ನೇಮ್ ನೀ ಮೂರ್ಗೆ ಬರ್ದಲ್ಲ ಅಂದ, ಹೈರಾಣಿ ಹಿಡಿತಾ ಹರಿ. ಕೆಲವು ತಾತ್ಪರ್ಯ ಏನದ, ಎಂತ ಹಿರಿಯ ಸಂತರಿದ್ರಂದ್ರ ಸುಮ್ಮನೆ ಸ್ಮರಣೆ ಮಾಡೋರು. ಅವ್ರ ಮಕ್ಕಳು ಎಂಥವ್ರು ಹೇಳ್ರಿ, ಪ್ರಭಾ ಮಾವಸಿ, ಬಕ್ಲಾಕ್ ಮಾವಸಿ, ಸಿಂಧೂ ಮಾವಸಿ, ತುಂಗಾ ಮಾವಸಿ, ಇವ್ರು ನಾಲ್ಕು ಮಂದಿ ಏನಿದ್ದಾರ, ನಾಲ್ಕು ಮನೆ ತನಕ ಹೋಗಿ ಆ ಮನಿನೇ ಉದ್ಧಾರ ಮಾಡ್ಯಾರ್ರಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ಏನು ಗೊರ್ಲಿರದ ಗುರ್ತಿ ಇರ್ಲಾರ್ದ ಅವ್ರಿಗೆ ಮಾರಾದ್ರೆ ಪೂಜೆಗೆ ಹಚ್ಚಾರ, ಮಟ್ಟದಾಗ ಬಂದು ದಾಸನ ದಾಸರಾಗಿ ದುಡಿತಾರ, ಇನ್ನ ಹೆಚ್ಚಿಂದ ಏನು ಬೇಕು? ಸಿಂಧಾಕ್ ಮಾಸಿ ಒಂದು ದಿಲ್ಲಿ ಒಳಗಿದ್ದಾಗ ಸತ್ತಾಕ್ ಬರೋದಾಗಲಿಲ್ಲ, ನಡಬರ್ಕ ಬಂದ್ರು. ಏನ್ರಿ ಮಾರಾದ್ರೆ ನನ್ ಸತ್ತಾಕ್ ಬರೋದಾಗಲಿಲ್ಲ, ಬಹಳ ತ್ರಾಸ ಆತ್ರಿ, ಆದಷ್ಟು ನೀವು ಕರ್ಸ್ಕೋತ ಬರ್ರಿ ಅಂತಂದ್ರು. ಅಂತ ಅಂತರಂಗದ ಮಾತು ನೋಡ್ರಿ, ಸತ್ತಾಕ್ ಕರ್ಸ್ಕೋತ ಬರ್ರಿ ಅಂತಂದ್ರು. ಖರೆ ಅದವ ನೀ ಬರೇತ ಅನ್ನೋದು ನಿನ್ನ ಸಂಕಲ್ಪ ಇರ್ಲಿ, ನಿನ್ನ ತರೋದು ನನ್ನ ಜವಾಬ್ದಾರಿ. ಸಣ್ಣ ಮಾತೇನಿ, ಎಲ್ಲಿ ದೇಲಿಗಿದ್ರು ಬಿಟ್ಟಿಲ್ಲ, ಎಲ್ಲಿ ಇದ್ರು ಬಿಟ್ಟಿಲ್ಲ, ಸತಿ ಪತಿ ಪರಿವಾರ ಸಹಿತ ಸತಿ ಪತಿಗಳ ಒಂದಾದ ಭಕ್ತಿ ಶಿವಂಗೆ ಹಿತವಾಗಿರ್ತದೆ, ಒಂದಾಗದ ಭಕ್ತಿ ಅಮೃತಗಳು ವಿಷ ಬೆರೆಸಿದಂತಯ. ಇರಿಯುವ ಒದೆಯುವ ಆಕಳಿಗೆ ಹಸಿದ ಕರುವು ಬಿಟ್ಟಂತೆ ಕಲ ಸಂಗಮರಿಯುವ. ಎಷ್ಟು ಅದ್ಭುತ ಅಲ್ಲೇನ್ರಿ, ನಾಲ್ಕು ಮನೆ ಉದ್ಧಾರ ಮಾಡ್ಯಾರ ಹೆಣ್ಮಕ್ಕಳು, ಅಳ್ಯಾಗೋಳ ಸಹಿತ ಭಕ್ತಿ ಮಾರ್ಗಕ್ಕೆ ಬಂದಾರ. ಅಂತ ಪೂಜ್ಯರು ಅವರ ತಂದೆಯವರು, ಅವರೆಲ್ಲ ಅಣ್ಣ ಅಂತೀರ ಅಪ್ಪ ಅವ್ರಿಗೆ, ತ್ರಿಂಬಕ ಭಟ್ರು ಕಣ್ಣೂರಿಗೆ ಬಂದ್ರಂದ್ರ ನಮ್ಮ ಮಹಾರಾಜರು ಅಂದ್ರೆ ಗಣಪತ್ರ ಮಹಾರಾಜರು ಭೌಸ ಮಹಾರಾಜ್ ನೋಡಿದಷ್ಟೇ ಆನಂದ ಆತ್ರಪ್ಪ ಅಂತ ಸಾಷ್ಟಾಂಗ ಹಾಕ್ತಿದ್ರು. ಸಾಮಾನ್ಯ ಇವರು ಭೌಸ ಮಹಾರಾಜರು ಹೋಗ್ಯಾರಂತ ತಿಳ್ಕೊಂಡಿದ್ದ, ನಿಮ್ಮ ರೂಪದಾಗ ಇಲ್ಲಿದ್ದಾರಂತ ನನಗೆ ಸಾಷ್ಟಾಂಗ, ಅವ್ರು ಸಾಷ್ಟಾಂಗ. ಏನು ಗುರುಮ್ ಇಲ್ಲ ನನಗೆ. ತ್ರಿಂಬಕ ಭಟ್ರು ರಂಗರಾವ್ ಮಹಾರಾಜ್ ಒಡನಾಟಿಗಳು ಹೌದು, ಅರುಣ ಗೊತ್ತಿರಬೇಕು, ಸುಮ್ ಚೈತನ್ಯ ಧಾರೆ ಒಳಗೆ ಅವರು ಇಲ್ಲ. ರಂಗರಾವ್ ಮಹಾರಾಜ್ ಸಾಷ್ಟಾಂಗ ಹಾಕ್ತಿದ್ರಂತ ತ್ರಿಂಬಕ್ ಭಟ್ರಿಗೆ. ಭೌಸ ಮಹಾರಾಜ್ ನಾವು ನೋಡಿಲ್ರಿ, ನಮ್ಮ ಗುರುಬಂಧುಗಳು ನೀವು ಇದ್ದೀರಲ್ಲ, ನಿಮ್ಮೊಳಗೆ ಭೌಸ ಮಹಾರಾಜ್ ಕಾಣ್ತಾರಂತೇಳಿ ಅವ್ರಿಗೆ ಅವ್ರು ಸಾಷ್ಟಾಂಗ ಹಾಕ್ತಿದ್ರು. ನಂದು ಭಾಗ್ಯ ರೀ, ನಿಮ್ಮ ಸತ್ಪುರುಷರಿಂತ ಸತ್ಪುರುಷರು ಭೌಸ ಮಹಾರಾಜ್ ಏನ ಅವತಾರ ತಗೊಂಡು ಧರಿಸಿರ್ಲ ಅಂತೇಳಿ ಇವ್ರು ಅವ್ರಿಗೆ ಸಾಷ್ಟಾಂಗ ಹಾಕ್ತಿದ್ರು. ಏನು ಗುರು ಭಕ್ತಿ, ಏನು ಮಿಲನ, ಇದನ್ನು ಕಲಿಬೇಕು ನಾವು ಇವರಿಂದ. ಇವರು ತಾತ್ಪರ್ಯ ಏನದ, ಅರುಣ ಅವ್ರು ಹೇಳಿದ್ರು, ನಮ್ಮ ಮುಖ್ಯವ್ರಂದ್ರೆ ತುಕಾರಾಮ್ ಮಹಾರಾಜರಿದ್ದಂಗೆ, ಅಗದಿ ನೂರಕ್ಕೆ ನೂರು ಸತ್ಯ, ಅತಿಶೋಕ್ತಿ ಅಲ್ಲ. ಮತ್ತೆ ನಾ ಹೇಳೋದು, ಅವ್ರ ಮನೆಗೆ ತುಡುಗ್ರು ಬಂದ್ರಂತ ಸುಮ್ ಲಕ್ಷ ಹಾಕಿವ್ರಿ. ಸಂತರ ಸ್ಥಿತಿ ಹೆಂಗಿರ್ತಾವ, ನಮ್ಮ ನಿಮ್ಮ ಸ್ಥಿತಿ ಹೆಂಗಿರ್ತಾವ ವಿಚಾರ ಮಾಡೋಣ. ತುಡುಗ್ರು ಬಂದ್ರೆ ಏನ್ ಮಾಡ್ತೀವ್ರಿ ನಾವು, ನೀವು ಪಾಟ್ನೆ ಪೊಲೀಸ್ ಸ್ಟೇಷನ್ ಫೋನ್ ಹಚ್ತೀವಿ ಈಗಿಂದ ಅನ್ಸುದ್ದಿ. ಅವಾಗ ಅವ್ರ ಧರ್ಮಪತ್ನಿ ಲಕ್ಷ್ಮೀಬಾಯಿ ಅವ್ರು ಹೇಳಿದ್ರಂತ, ರೀ ತುಡುಗ್ರು ಬಂದಾರ್ರಿ, ಏ ಸುಮ್ ಕೂಡ ಬಾಯ್ ಮಾಡಬೇಡ ಪಾಪ ಹೋಗಿದ್ಯಾರಂತ ಅಂತೀವ್ರ ಹೆಂಗ್ ನಾವು ನೀವು.
ಅಲ್ರಿ ನೀವ್ ಹಿಂಗ ಯಾಕೆ ಅನ್ಲಿಕತ್ರಿ? ಅಲ್ಲ ನೀವ್ ತೀರ್ಥದ್ರಲ್ಲ ತುಡು ಯಾಕೆ ಮಾಡ್ತಾರ? ಪಾಪ ಅಡ್ಸಿನಿ ಆಗಿರ್ಬೇಕು, ಏನ್ ಇಲ್ಲಂತ ತುಡುಗಿ ಬಂದಾರ, ಎಲ್ಲ ಇದ್ರ ತುಡು ಮಾಡ್ತಾರ, ಏನ್ ಸುಮ್ ಅಳ್ಕೊ ಅಂದ್ರಂತ. ಆಮೇಲೆ ಹೋತು ಒಂದ್ ತಾಸ ಅನ್ನ ಎದ್ರಂತ ಮನಿ ಅವರು ಎದ್ ಹಿಂಗ ತಿರುಗಾಡಿ ನೋಡಿದ್ರು. ಏ ಪಾಪ ಹುಡು ಮಾಡವ್ ಎಷ್ಟು ಚಲೋ ಇದ್ದ ನೋಡು ಅಂದ್ರು. ಯಾಕ್ರಿ? ತಾಮ್ರ ಕೊಡ ಒಂದ್ ಇಲ್ಲೇ ಬಿಟ್ಟು ಹೋಗ್ಯ ನೋಡು ಪಾಪ, ನೀರು ಕುಡಿಲಿಕ್ಕೆ ಇರ್ಲಿ ಅಂತ. ಇಂತ ಶ್ರೀಮಂತಿಕೆ ಬರ್ತಾ ಏನ್ರಿ ನಮಗ? ನಮಗೆ ವಿಚಾರ ಮಾಡ್ರಿ ನೀವು, ಎಷ್ಟು ಅದ್ಭುತವಾದದ್ದಂದ್ರ ಸುಮ್ಮನೆ ಈಗ ನಾವು ನಿಮ್ಮ ಮನೆ ಊಟಕ್ಕೆ ಬಂದ್ರೆ ಏನ್ ತ್ರಾಸ ಇಲ್ರಿ? ಯಾಕಂದ್ರೆ ನಾವಿಬ್ರು ನಮಗಿಬ್ರು ಮೂರ್ ಲೀಟರ್ ಸೀಟ್ ಇರ್ತದ ಇಟ್ಟಣ, ಮೂರ್ ಸೀಟಿ ಆಗುವ ಬಂದ. ಇನ್ನೊಂದ್ ಇಬ್ರು ಮೂರ್ ಮಂದಿ ಹೆಚ್ಚರು ಅಂದ್ರೆ ಏಳು ಲೀಟರ್ದ ಒಂದದ. ನಾ ಮನಿದ ನಿಮ್ ಎಲ್ಲಾರ ಮನಿ ಹೇಳಿಕತ್ತೀನ, ಏಳು ಲೀಟರ್. ಅಕಸ್ಮಾತ್ ಎಂಟತ್ತು ಮಂದಿ ಬಂದ್ರೆ ಹತ್ತು ಲೀಟರ್. ಆ ಹುಡುದೇ ಕೊಚ್ಚಿತ ತಗೊಂಡ್ ಮ್ಯಾರಿ ಹುಡುದೇ ಬಾಳ ಆಗ್ಯದ. ಏನ್ರಿ ಅಪ್ರೂವ್ ಬಂದಿರ್ತಾವ ಫೋನ್ ಹಚ್ತಾವ, ಬೆಂಗಳೂರಿಗೆ ಬಂದಿದ್ದೀವ್ರಿ, ನೀವ್ ಇದ್ದೀರೇನ್ರಿ? ಅಯ್ಯ ಹಳಾಳೆ ಆಗ್ತಲ್ರಿ, ಇನ್ನೇನ್ ಬಂದಾಗ ಬರ್ರಿ, ಇಲ್ಲೇ ಇರ್ತಾವ. ಅವ ಬರುದೇ ರಗಡ ಅಯ್ಯವ. ಒಂದ್ ಹತ್ತು ವರ್ಷ ಪ್ರತಿಭಾ ಫೋನ್ ಹಚ್ಚಿರ್ತಾಳ. ಅವ್ ಪ್ರಶಾಂತ್ ಅಂದ್ರ ನಮ್ ಸಂಜೀವ ಫೋನ್ ಹಚ್ಚಿ ಹಚ್ಚು, ಬೆಂಗಳೂರು ಬರ್ತಿರಲ್ಲ, ವೈನಿನ್ ಕರ್ಕೊಂಡ್ ಬರ್ರಿ. ಇಂತ ದಿವ್ಸ ಬರ್ರಿ, ಒಂದ್ ಇಪ್ಪತ್ತು ಸರ್ತೆ ಫೋನ್ ಹಚ್ಚಿದಾಗ ಎಷ್ಟು ಬಳಕ ಕೂಡಿದೆ. ಎಲ್ಲ ಬಂಗಾಣಿ ಅವ್ರು ಫೋನ್ ಹಚ್ಚ, ಅವ್ರು ಎಸ್ ಕೆ ಅವ್ರು ಫೋನ್ ಹಚ್ಚಾರ. ಹಾ ತಯಾರಾಗಿಲ್ಲಪ್ಪ, ನಿಮ್ಮಲ್ಲಿ ಕರ್ಕೊಂಬ, ಇಲ್ಲೆಲ್ಲವ್ರು ತಯಾರಾಗಿವೆ. ಎಷ್ಟು ಕಳ್ಳಾಗ ನೋಡ್ರಿ ಇದು. ತಾತ್ಪರ್ಯ ಅಂದ್ರ ಒಮ್ಮಿಂದ ಒಮ್ಮೆ ಇಪ್ಪತ್ತು ಮಂದಿ ಬಂದ್ರು ಅಂತ್ರಿ ತಿರುಂಬಟ್ಟ ಮನೆಗೆ. ಆ ಕುಕ್ಕರ್ ಇಲ್ಲ, ಬರ್ಷೂ ಇಲ್ಲ. ಈಗ ಎಲ್ಲ ಇದ್ದದ ಪರಿಸ್ಥಿತಿ ಏನಾಗಿರ್ತಾವ, ಸುಮ್ ಎರಡು ಬೇಡ ಮೂರು ಮಂದಿ ಬಂದಿರ್ತಾವ, ಊಟ ಮಾಡಿ ಹೋಗ್ರಿ ಅನ್ನೋಂತ ಧೈರ್ಯ ಇರಂಗಿಲ್ಲ. ಹಿಂಗ ನೋಡೋದಾಗ್ತದ ಹಿಂಗ ಆ ಕಡೆ ಧೈರ್ಯ ಮಾಡಿ ಅಂಗಿ ಅಂತ ತಿಳ್ಕೋ. ಏನ್ರಿ ನಿಮ್ಗೇನ್ ತೀರ್ತದ್ರಿ? ಇಲ್ಲ ಮನ್ಯಾಗ ಅದನೋ ಇಲ್ಲೋ ನೋಡ್ಬೇಕು ಬೇರೆ. ಹಿಂಗ ಹೇಳಿದ್ರ ಆತೇನು? ಕಾರ್ಬಾರ್ ಮಾಡ್ಬೇಡ, ಸುಮ್ ಕೂಡ್ರಿ ಅಂತಾವ. ತಿಂಬಕ ಭಟ್ಟರು ಎಲ್ಲಾರು ಪ್ರಸಾದ ತಗೊಂಡು ಹೋಗ್ರಿ ಅಂದ್ರಪ್ಪ. ಆಮೇಲ ಚಿಂದಾಕ ಮಾಷಿ ಮತ್ತೆ ಎಲ್ಲ ಸಣ್ಣವ್ರಿ ಇವ್ರಿ ಎಲ್ಲ. ಏನ್ರಿ ಅಣ್ಣ ಏನೂ ಇಲ್ಲ, ನೀವು ಒಮ್ಮೆ ಹಿಂಗ ಪ್ರಸಾದ ತಗೊಂಡೋಗ್ರಿ. ಪ್ರಭಾ ಮಾವಿ ಬಕ್ಲಾಕ ಎಲ್ಲ ಸಣ್ಣವ್ರಿ ಇದ್ದಾವ್ರಿ ಇವ್ರೆಲ್ಲ. ಏನಿಲ್ವ ಮಾಡ್ರಿ, ಇದ್ದದ್ ಮಾಡ್ರಿ. ಹೌಸ ಮರಾದ್ರು ಈ ರೂಪ ಪರೀಕ್ಷಾ ಇತ್ತಲ್ಲ ಇವರು ದೇವ್ರು ಯಾರು ಬರ್ತಾ ನಂಗೆ ಗೊತ್ತಿಲ್ಲ, ತಂಗಿ ಗೊತ್ತಿಲ್ಲ ನಿಮಗೆ. ಮಾಡ್ರಿ ಅನ್ನ ಜುನಕ ಮಾಡ್ರಿ, ಏನಾರಿ ಮಾಡ್ರಿ, ಮುಂದೆ ಏನಾರು ಭಾವ್ರ ಇದ್ದಾನು. ಆಗಿಂದಾಗ ಜುನಕ ಭಕ್ರಿ ಅನ್ನ ಏನೆಲ್ಲ ಮಾಡಿ ಹಾಕಿದ್ರ ಇದಕ್ಕಿಂತ ಹೃದಯ ಶ್ರೀಮಂತಿಕೆ ಏನು ಎಲ್ಲದ? ಇದಕ್ಕಂತಾರ ಸಂತ. ಸಂತರಂದ್ರೆ ಏನದ? ಆನಂದ ಸ್ವರೂಪದ ಅಸಂಭವ ಮಂಡಿ ಕಳಿಬೇಕಂತ ನಾವು ಮಾಡೋದೇ ತ ಸುಲಭ ಆತ್ಮಂದ್ಯ ಅಂದಾಗ ಮಡಿವಾದವ್ರು ಜೋಡಿ ಅನ್ಬೇಡ್ರಿ, ಮತ್ತೆ ಸುಮ್ ಒಬ್ಬರೇ ಇದ್ದಾಗ ಅನ್ರಿ. ಆದ್ರೆ ಅಸಂಗೋಮ್ ಅಂದ್ರೆ ಏನು? ಜಗತ್ತದ ನಾಮಿ ಹೋಗಾಮಿದ್ದೇನು, ಇವರೆಲ್ಲರೂ ಸುಖದ ಸಂಗಡಿಗರು, ಇವರೆಲ್ಲರೂ ಸುಖದ ಸಂಗಡಿಗರು. ಒಮ್ಮೆ ಬೈಲಿಗೆ ಬೈಲ ನಿರ್ಮೈಲ ಆಗುದದ, ನಾ ಮಾತ್ರ ಅಖಂಡ ಆನಂದ ಸ್ವರೂಪ ಇದ್ದೀನಿ. ಅಸಂಗೋಮ್ ಪ್ರಪಂಚ ಅಂದ್ರೆ ಏನದ? ಭಾವ ಅಂತಾರು. ಕುರಿಗಳ ಸೇವೆ ಮಾಡಿದಂತೆ ಅಂದಾರ ಮಹಾರಾಜ್ ಬ್ರಹ್ಮ ಚೈತನ್ಯ ಮಹಾರಾಜ್ರಂತರು. ಪ್ರಪಂಚಕ್ಕೆ ಏನಂದಾರಂದ್ರ ಮುರುಕು ಸಾಮಾನುಗಳನ್ನು ರಿಪೇರಿ ಮಾಡೋ ಫ್ಯಾಕ್ಟ್ರಿ ಇದ್ದಂಗ ಮುಗಿತದೆ ಪ್ರಪಂಚ. ಮೊದಲಿಗೆ ನಾವು ದೊಡ್ಡ ಟಿವಿ ತಂದ ಅಂದ್ರೆ ಇವ್ ಎದೆ ಹುಡುಗ ಚಾಲು ಆಗ್ತ. ಯಾಕ ನೋಡ್ರಿ, ನೀವು ಸಂಸಾರ ಮಾಡ್ತೀರಿ, ಅವರು ಮಾಡ್ತಾರ ನೋಡ್ರಿ. ಅವ್ರು ಎಂತ ಟಿವಿ ತಂದಾರ, ಎಲ್ಲಿ ನಾನು ಹನಿಬಾರ ಕೂತಿದ್ಯೋ ಯುಂಚು ಇರುತ್ತ ಮಂತ್ರ ಪುಷ್ಪ ಇರುತ್ತೆ. ಆ ಮಗ್ಲಿಕ್ಕಿನ ಮನೆಯಾಗ ಸೀರಿ ತಂದು ತಾನು ಇವ್ರ ಮನೆಗೆ ಬಂದ್ಲ. ಆಕೆ ಬಂದವ ಅವ್ ದೋಸ್ತ, ಯಾಕೋ ಇವತ್ತು ಆನಂದದಿಂದ ಇದ್ದೀಯಲ್ಲ. ಇಲ್ಲೋ ನಾನು ಏನು ಸೀರಿ ತಂದಾಳ, ಎಷ್ಟು 2000 ಬಿದ್ದದ, ಮತ್ತೇನೇನು ತ್ರಾಸ ಆಗಿಲ್ಲ? ನಾನು ತ್ರಾಸಕ್ಕಾಗ್ತದ, ಆಗಳೆ ತ್ರಾಸ ಆಗಿತ್ತು, ಮತ್ತೆ ಈಗ ಯಾಕೆ ನಗಲಿಕತ್ತಿ? ನಾನು ಹೇಳ್ತಿ ನೀನು ಹಿಂದಿ ಕಡೆ ಹೋಗಿ ಆ ಸೀರಿ ತಗೊಂಡು ಅಂದವ. ಏನ್ ನೋಡ್ರಿ ಇದು,
ಅಂತ ವಿಪರೀತ ಜ್ಞಾನ ಲಕ್ಷ ಲಕ್ಷ್ಮಿ ಪಾಯನಿಜ ವಸ್ತು ಪರಾತ್ಮರ ಚಿನ್ಮಯ ಬ್ರಹ್ಮ ರೂಪ ತೇಜ ಪ್ರತ್ಯಕ್ಷ ನೀನು ಒಳಗೆ ಇದ್ದಾನಪ್ಪ ಬ್ರಹ್ಮ ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅದನ್ನೇ ಕಾಕಂಟಿ ಮಹಿಪತಿ ದಾಸರು ಹೇಳಿದರು ಯಾವನು ಗುರು ಸಹವಾಸಿ ಆ ಸ್ಥಳವೇ ಯಾಕೆ ಮುಕ್ತಿ ಬಹುಶ ಮರಾದ ಹೇಳ್ತಿದ್ರು ಒಬ್ಬರು ಹೆಂಡತಿ ಕಡೆ ಇರಲಿ ಅಥವಾ ಗಂಡನ ಮಣಿತಾಂದವರೇ ಇರಲಿ ಒಬ್ಬರು ಗುರುವಿಗೆ ಶರಣಾಗಿ ಗುರು ಭಕ್ತಿ ಮಾಡಿದ್ರಂದ್ರ ತಂದಿ ಕಡೆ ಏಳು ತಲಿ ತಾಯಿ ಕಡೆ ಏಳು ತಲಿ ಜನ್ಮ ಪಾವನ ಉದ್ಧಾರ ಆಗ್ತಪ್ಪ ಅಂತ ಭಾವಸ ಮಹಾರಾಜ್ ಹೇಳ್ಯಾರ ಉದ್ಧಾರ ಬಡೇ ಉದ್ಧಾರ ಇಲ್ಲ ಸರ್ವಾಂಚಿತ್ತ ಇಷ್ಟ ಸಾಮರ್ಥ್ಯ ನಮಸ್ವಿನಿ ಒಳಗದ ಬಂಧುಗಳೇ ಹನುಮಂತ ಕಾಕಾಗ ನಮಗ ಬಹಳ ದೋಸ್ತಿ ಆ ಪ್ರಶಾಂತ ಪ್ರಮೋದ ಇದ್ರ ಕರೆ ನಮ್ ಕೂಡ ಬಹಳ ಸಲಿಗಿ ಕೂಡ ಅವರು ಅಗದಿ ಎಷ್ಟು ಪ್ರೇಮ ಅಂದ್ರೆ ಯಾಕಪ್ಪ ಬಂದೇ ಇರಲಿಲ್ಲ ಮಗಳೇ ಆತಿಸಿದ್ ಬರಂಗಿಲ್ಲ ಎನ್ನಿ ಅಂತ ಇಷ್ಟು ಅಧಿಕಾರ್ರಿ ಮಾತಾಡೋರು ಏ ಮಹೇಶ ನಡೆಯೋ ಮಹಾರಾಜ ಕಡೆ ಹೋಗೋನು ಮಹಾರಾಜ ಪ್ರತಿಭಾನ್ ಲಗ್ನ ಕಾರ್ಡ್ ಕೊಡ್ಲಿಕ್ಕೂ ಹೋಗಿವಿ ಪ್ರವೀಣಾಂದ್ ಕೊಡ್ಲಿಕ್ಕೆ ಹೋಗಿವಿ ಮಹಾರಾಜ ಎಷ್ಟು ಚಂದ ಹೇಳವ್ರು ಓಡಿಪ ಎಲ್ಲಾ ಗುರು ಬಂಧುಗಳು ಹೋಗ್ರಿ ಚಂದಂಗೆ ಮಾಡಿ ಬರ್ರಿ ಬೀಗರು ಬಂದಿರ್ತಾರ ಅವ್ರೆಲ್ಲ ವಿಚಾರ ಯೋಗ್ಯನಾಗ ಮಾಡ್ರಿಪ್ಪ ಎಲ್ಲಾರಿಗೂ ನಮ್ಮ ಬಿಜಾಪುರ ಗುರು ಬಂಧುಗಳಿಗೆ ಕುಂದ್ರಿ ಮಹಾರಾಜರ ನನಗೆ ಮುಂದ ಹೊಡೆದಿಲ್ಲಾದ್ರೂಪ್ಲೇ ಪಾಪ ಹೋಗ್ಬೇಕಲ್ರಿ ದಿಂಡಿ ಬಂದ್ರೆ ಒಂದು ವಾರಗಟ್ಟಲೆ ದಿಂಡಿ ಕಳಿಸ್ಬಿಡ್ತಾರ ಯಾರು ಸುಂಪ ಒಂದು ಅರ್ಹ ತಾಸು ಹೋಯ್ ಬಾ ಅಂದ್ರೆ ಹೋಗಿ ಬರ್ತಾರ ದಿಂಡಿ ಬರಲಿಲ್ಲ ಪ್ರವೀಣಾನು ಬರಲಿಲ್ಲ ಏನಪ್ಪ ನಮಗೂ ನೆನೆಸಿದೀವಿ ಎಲ್ಲರೂ ನಾವು ತಿಂಡಿ ಒಳಗೆ ಮುಂದೆ ಹನುಮಂತ ಕಾಕ ಸುಮ್ಮ ಕೊಡ್ಬೇಕು ನಡಿ ಮಹಾರಾಜ ಕಡೆ ಹೋಗೋಣ ನಡ್ರಿ ಹ್ಞೂ ಏನಂತೀರಪ್ಪ ಆರಾಮಿದ್ದೀರಿ ಆರಾಮ ಅದರಿ ಮಹಾರಾಜ ಏನೋ ಹೇಳ್ಬೇಕಂತ ಬಂದು ಏನು ಏನ್ರಿ ಪ್ರವೀಣಾ ಮದುವೆ ಆಗ್ತದ್ರು ಚಲೋ ಆತಪ್ಪ ಆನಂದ ಆತಲ್ಲ ಇಲ್ರಿ ಹಳೆಯ ದೇವ್ರಿ ಈ ಕಡೆ ಬರೋವಲ್ಲ ಯಾರ ಆಕಿನೂ ಭಾಳ ತ್ರಾಸ ಮಾಡ್ಕೊಳ್ತತ್ಯಾಳ ತಿಂಡಿನೂ ಬರಲಿಲ್ಲ ಅಂತೇಳಿ ಹಾಳಿ ಮಾಡಿಕತ್ಯಾಳ್ರಿ ಅಂತ ಅಂದ್ರು ಮಹಾರಾಜ್ರಿ ಅಂತ ವಾಣಿ ರೀ ನೀವೆಷ್ಟು ಭಕ್ತಿ ಮಾಡಿದ್ಯೋ ನೀವೆಷ್ಟು ಭಕ್ತಿ ಮಾಡ್ರಿ ಇಂದಿಲ್ಲ ನಾಳೆ ನಿಮ್ಗಿಂತ ಹೆಚ್ಚು ಮಾಡಿ ತೋರಿಸ್ತಾರ ಹೋಗವರು ಇದು ಇದು ಮಹಾರಾಜ್ರ ವಾಣಿ ಬಂದಿದ್ದು ಏನು ಪ್ರತಿಭಾನ ಪ್ರಭಾವ ರವಿ ಅವರು ಪರಮಾತ್ಮ ಏನಾಗ್ಯಾರ ಅಂದ್ರ ರವಿ ಉಲ್ಟಾ ಮಾಡ್ರಿ ಉಲ್ಟಾ ಮಾಡ್ರಿ ಹೆಸರು ಇದ್ದೀರಿ ಇರೋ ಮತ್ತ ಸುಮ್ಮನೆ ಮಳೆಗತಿ ಹೇಳಿ ಹೇಳಿ ಕತ್ತಿನ ಮಾತ ಕೇಳಿದ್ರು ಅಲ್ಲೇ ನಾಷ್ಟಾ ಕೊಟ್ಟಿದ್ದೀವ ಮಹೇಶ್ ಅವ್ರ ಇನ್ ನಿಮ್ ಪ್ರವಚನ ಏನ್ರಿ ಅದು ಬಹುತೇಕ ಅದರಿ ಆಗಲ್ರಿ ಒಳ್ಳೆ ಆಗಲಿ ಏನ್ರಿ ಏನ್ ತಿಳ್ಕೊಬೇಕ ಒಳ್ಳೆ ಒಳ್ಳೆ ಆಗಲಿ ಅಂದ್ರೆ ಏನ್ ತಿಳಿಲಿ ಏನಿಲ್ರಿ ತಿರುಗಾಡಿ ಹೈರಾಣಾಗ್ಯವ ಆನಂದ ನಾಷ್ಟ ಆಗ್ಯವ ಲಾಸ್ಟಿ ಜೋರ ಜೈಕಾರ ಹಾಕ್ರಿ ಕೊಡವ್ರಿ ಅವ್ರ ಎಷ್ಟು ಅದ್ಭುತ ಆನಂದ ಅಂದ್ರ ರವಿ ಪರಮಾತ್ಮೊಳಗ ವೀರ ಆಗ್ಯಾರ್ರಿ ಮಹಾರಾಜರ ವಾಣಿ ಇದು ಲಕ್ಷ್ಯವಾಗಿ ಇಟ್ಕೋರಿ ನೀನಂತ ಭಕ್ತಿ ಮಾಡ್ತೀರಪ್ಪ ನಿಮಗಿಂತ ಹೆಚ್ಚು ಮಾಡಿ ತೋರಿಸ್ತಾರ ರವಿನೂ ಬರ್ತಾರ ಪ್ರಮೋದರು ಬರ್ತಾರ ಹನುಮಂತರಾಯ ಏನೂ ಕಾಳಜಿ ಮಾಡ್ಬೇಡಪ್ಪ ಉತ್ತರೋತ್ತರ ಕಲ್ಯಾಣ ಆಗಲಂತಹ ಆಶೀರ್ವದಿಸಿದ್ದು ಫಲ ಈಗ ಅನುಭವಿಸ್ಲಿಕ್ಕತ್ತೀವಿ ಎಲ್ಲ ಬಂಧುಗಳೇ ಲಕ್ಷ್ಯವಾಗಿ ಇಟ್ಕೋಬೇಕು ನಾವು ಅದಕ್ಕಾಗಿ ಕಬೀರ್ ದಾಸರು ಒಂದು ದ್ವಯ ಒಳಗೆ ಹೇಳ್ತಾರ ವೃಕ್ಷದ ಫಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಸಂತರ ತಪವು ಅಥವಾ ಸದ್ಗುರುಗಳ ತಪವು ಸದ್ಗುರುಗಳಿಗೆ ಅಲ್ಲ ಭಕ್ತರ ಸುಖಕ್ಕೆ ಜಗತ್ತಿನ ಹಿತಕ್ಕೆ ಕಬೀರ ಅವರು ಮಾಡಿದ ಫಲ ಅಧಿಕಾರಿಗಳು ನಾವೆಲ್ಲ ಆಗಿವು ಮಹಾರಾಜ ರಾಷ್ಟ್ರೀಯ ಅಧಿಕಾರಿಗಳು ಯಾರು ಎಲ್ಲ ಸಚ್ಚಿಷ್ಯರು ಅಂತ ಏನ್ ಅಭಿಮಾನದಿಂದ ಹೇಳಬೇಕು ನಮ್ಮ ಅಪ್ಪನ ಆಸ್ತಿಗೆ ಅಧಿಕಾರಿ ನಾನು ಆಸ್ತಿ ಇರ್ತದ ಕ್ಷಣಿಕದ ನಾಶವಂತದ ಇಂದಿಲ್ಲ ನಾಳೆ ಹೋಗ್ತದ ಅಪ್ಪನ ಆಸ್ತಿ ಅಂತ ಅದು ಉತ್ತರೋತ್ತರ ನಾವು ಆದ್ರೂ ನಮ್ಮ ಮಕ್ಕಳಿಗೆ ಫಲ ಸಿಗ್ತದ ಅವ್ರು ಆದ್ರೂ ಅವ್ರ ಮೊಮ್ಮಕ್ಕಳಿಗೆ ಸಿಗುತ್ತದ ಇವಳು ತಲೆ ಉದ್ಧಾರ ಆಗುವಂತ ಭಂಡಾರನ್ನ ನಮ್ಮ ನಿಮ್ಮೆಲ್ಲರಿಗೂ ಗುಪ್ತ ನೀತಿ ಹೆಂಗ್ ಕೊಟ್ಟು ಹೋಗ್ಯಾರಲ್ರಿ ಅಮೃತ ಕುಡಿದ ಅಮರರಾದ್ರು ಅಂತ ಹೇಳ್ಯಾರ
ಅದೇ ಆಕೆ ನಾ ಅಂಬಲಿನ ಕೂಡ ಸಾಯ್ತೀನಂದ್ರೆ ಯಾರು ಸತ್ಪೂರ್ಣಾತ್ರ ಕೃಪ ಅಂದ್ರೆ ಏನು ಸಾಮಾನ್ಯ ಅದಕ್ಕಾಗಿ ಕಾಕಂಡಿಕಿ ರಾಮಾಚಾರ್ಯ ಒಂದು ಮಾತು ಹೇಳ್ತಿದ್ರು ಕಂಡದ್ದು ಶ್ರೀಹರಿಯ ಪ್ರತಿರೂಪವನ್ನು ಉಂಡದ್ದು ಶ್ರೀಹರಿಯ ನೈವೇದ್ಯವನ್ನು ಮಲಗಿದ್ದು ಶ್ರೀಹರಿಯೇ ಸಾಷ್ಟಾಂಗವನ್ನು ನಡೆದದ್ದು ಶ್ರೀಹರಿಯ ಪ್ರದಕ್ಷಿಣೆಯನ್ನು ಸುಲಭ ಪೂಜೆಯ ಮರ್ಮ ತಿಳಿದು ನೋಡು ನಿನ್ನೋಡು ನೀನು ಗೊತ್ತಿಲ್ಲ ತಾಯಿ ಮಾತು ಯಾಕಂದ್ರೆ ಹಿಂಗೆ ಆಗ್ತಾರೆ ಮಮ್ಮಿ ಎರಡು ಹುಚ್ಚನೆಯಾಗಿ ಹೇಳ್ಕೊತಾ ಇದೀವಿ ಒಂದು ಪ್ರವಚನ ಆತ ಶಾಸ್ತ್ರೀಯ ಸಂಗೀತ ಮಂದಿ ರಕ್ಷಕ ನಂಬಿಡಂಗಿಲ್ಲ ಮೊದಲೇ ಬ್ಯಾಸ ಹಿಡಿಸಿದ್ದ ಆಲಾಪ ಮಾಡ್ಕೋತ ಅದ್ರಾಗ ಜ್ಞಾನ ಇದ್ರೆ ಏನ್ ತಪ್ಪಿಲ್ರಿ ನಿನ್ನ ಪ್ರಣವ ನಮ್ಮ ಪ್ರಸಾದ ಹಾಡಿದ್ರ ಎಲ್ಲಾರು ಕುಣ್ಯಾಂಗ ಅನಿಸ್ತದ್ರಿ ಅಟ್ಟು ತುಂಬಿ ಬಿಡ್ತಾರ ಅವ್ರು ಮತ್ತೆ ಕ್ಯಾಕ ಮಾರಿ ಮಾಡ ಆ ಅನ್ಕೋತ ಕೂತ್ರಿ ಯಾರಿಗೆ ಹುರು ಬಿಡ್ಬೇಕ್ರಿ ಒಂದ್ ತಾಸು ಗಟ್ಲೆ ಹಾಡಿದಂತ ಮೊದಲೇ ಬ್ಯಾಸರಾಗಿತ್ತು ಬಂದ ಕೇಳ್ದ ಏಸ್ ನಾನು ಸಂಗೀತ ಹೆಂಗಾತು ಅಂದ ಒಬ್ಬ ಸುಮ್ಮಾತ ಇನ್ನೊಬ್ಬ ಆತ್ಮೀಯ ಮಿತ್ರ ಇದ್ಲ ನಮ್ಮಂತವ್ ಹೆಂಗಾತು ಅಂದ ಕರೆ ಹೇಳೋ ಸುಳ್ಳು ಹೇಳು ಅಂದ ಕರೆನೇ ಹೇಳ ಅಂದ ನೀನು ಸಂಗೀತ ಏನದಲ್ಲ ಟಿವಿ ಒಳಗರೆ ಆಗ್ಬೇಕಾಗಿತ್ತು ರೇಡಿಯೋ ಒಳಗರೆ ಆಗ್ಬೇಕಾಗಿತ್ತು ಅಂದ ಅಷ್ಟು ಚಂದ ಆತ ಅಂದ ಚಂದ ಅನ್ನೋ ಹುಚ್ಚ ಬಂದ್ ಮಾಡ್ಲಿಕ್ಕೆ ಬರ್ತದ ಅಂದ ಏನ್ ಮಾಡುದು ಕೇಳಲಾರದೆ ಹೇಳಬಾರದು ಬ್ರಹ್ಮ ವಿದ್ಯೆ ಅನ್ನೋದು ಅದಕ್ಕ ಸಮರ್ಥರು ಹೇಳ್ತಾರ ಆಟವತ್ತು ಬ್ರಹ್ಮ ನಾಟವತ್ತು ಬ್ರಹ್ಮ ಬ್ರಹ್ಮ ಸ್ವರೂಪ ಇದ್ಯೋ ಮಹಾರಾಜ ಹೇಳ್ತಾರ ಆನಂದ ಸ್ವರೂಪ ಇದ್ದಿ ಬ್ರಹ್ಮ ಸ್ವರೂಪ ಇದ್ದಿ ನಿಜವಾದದ ಪ್ರಗಟ ಗುಪ್ತ ರೂಪ ತೋಚಿ ಪ್ರಗಟ ಹೋಗುದೇ ನಿನ್ನ ಒಳಗದ ಹೊರಗಬಾ ಸ್ವಲ್ಪ ಹೊರಗಬಾ ನೋಡು ಅದರಾಗೆ ಕೂಡಬೇಡ ಜಗತ್ತನ್ನು ನೋಡಬೇಕಾದ್ರೆ ತೀರ್ಥ ಕ್ಷೇತ್ರಗಳನ್ನು ನೋಡಬೇಕಾದ್ರೆ ಹೊರಗೆ ಹೋಗಬೇಕಾಗ್ತದ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬೆಂಬಲಿ ನಿಜವಾದ ದೇವನನ್ನು ನೋಡಬೇಕಾಗಿದ್ರೆ ನಿನ್ನ ಒಳಗೆ ಹೋಗಬೇಕಾಗ್ತದ ನೋಡು ನಿನ್ನೋಡು ನಿಜ ಪೂರ್ಣ ಪೂರ್ಣ ಐಕ್ಯದ ಜ್ಞಾನ ನಾವು ಲಿಂಗೈಕ್ಯಾಗಲಿ ಪಂಜು ಕಡೆ ಪೂರ್ಣ ಐಕ್ಯ ಆಗುದೇ ಇಲ್ಲ ಅರೆ ಒಣ ಉಸಾವರಿ ಮಾಡ್ಕೊತ ಕೂಡ್ತಾವ ಯಾವಾಗ ತಿಳಿದ್ರು ಅರೆ ತೂಕೋನ್ ಕೋಣಾಚ ಕುಟೋಣಿ ಆರಾಸಿ ಕೈಸ ಐಸ ವಿಚಾರ ಪೂರ್ವಿಚ ಗೇಯ್ ಬಾಪ ಸಮರ್ಥರು ಹೇಳ್ತಾರೆ ಕಳ್ಕಳಿ ನೀ ಯಾರು ತೂಕೋನ್ ಕೋಣಾಚ ಯಾರ ಪಕ್ಕಿ ಎಲ್ಲಿಂದ ಬಂದಿ ಎಲ್ಲಿ ಹೋಗಾವಿದ್ದಿ ಸಾರಾ ಸಾರ ವಿಚಾರ ಮಾಡಪ್ಪ ನೋಡೋ ನಿನ್ನೋಳು ನಿಜ ಪೂರ್ಣ ಪೂರ್ಣ ಐಕ್ಯದ ಜ್ಞಾನ ದೇವ ಜವಳಿ ಅಂತರಿ ಭೇಟಿ ನಾಹಿ ಜನ್ಮಾವರಿ ಅಂತ ನಿನ್ ಒಳಗೆ ಇದ್ದಾನಪ್ಪ ನಿನ್ ಒಳಗೆ ಇದ್ದಾನ ಎಲ್ಲಿ ಹೋಗಬೇಡ ನಿನ್ ಒಳಗೆ ಇದ್ದಾನ ಏಕಿಯಲೆ ಪಂಡರಿ ತೇಸುಕ ಕಾಯಿಸಂಗ್ ಕಾಕಡರ್ತಿಯೊಳಗೆ ಅಂತೀವಿ ನಾವು ಬ್ರಹ್ಮ ಬ್ರಹ್ಮ ಅಂತ ಮಹಾರಾಜರು ಹೇಳ್ತಾರು ನಾ ಬ್ರಹ್ಮ ಇದ್ದೀನಿ ನಾ ಬ್ರಹ್ಮ ಅಂತ ಅನ್ಕೋತಾರೆ ಏನು ನೀನು ಭ್ರಮ ಬಿಡ್ತದ ಸುಮ್ ಅಣ್ಣು ಅಳ್ಳಿಕ್ಕೆ ಏನು ಇದು ಮಲ್ಕೊಳಗ ಒಂದು ಒಂದು ಎಂಟ ಸರ್ತಿ ಅನ್ ಎದ್ರೂಪ್ಲೊಂದು ಎಂಟ ಸರ್ತಿ ಅನ್ನ ಏನು ಮಾಡಲಿ ಏನು ಬೀಡ್ಲಿ ಅಂತ ಹೇಳಬೇಡಪ್ಪ ಇದು ಮಹಾರಾಜರ ಮನೆ ಮಹಾರಾಜರ ಅಧಿಕಾರಿ ಇದ್ದಾರ ಅವ್ರು ಹೆಂಗೆ ಇಡ್ತಾರ ಹಂಗ ಪ್ರಪಂಚದಾಗ ಇರುವುದು ಅಂತ ಅನ್ನೋದು ಇದು ಸಂತರ ಲಕ್ಷಣ ಯೋ ಜಾನೇಲ ಭಗವಂತ ತಯಾ ನಾವು ಬೋಲಿಜೆ ಸಂತ ಇದು ಸಂತರ ಲಕ್ಷಣ ಪ್ರಪಂಚದಾಗಿ ಮುಗೀತಂತ ಒಬ್ಬರ್ರಿ ಅಂದಾರೇನ್ರಿ ಅದು ರಗುಡ ವಯಸ್ಸಾಗಿ ಸತ್ತಿರ್ತದ ಮನೆಯನ್ನವ್ರು ಯಾವಾಗ ಹೋದಿತ್ತಂತ ಕೂತಿರ್ತಾರ ಪಾಪ ಮರಿಮ್ಮಗೊಂದೊಂದು ಮದುವೆ ಮಾಡ್ಬೇಕಾಯ್ತು ಅದು ಇದ್ದಾಗೆ ಗುರ್ತು ಹಿಡಿದಿರಂಗಿಲ್ಲ ಹಿಡಿದ್ ಗೊತ್ತಾತ್ಲ ಅವು ಮನೆಯನವ್ರು ಈಗ ಬಿಡ್ರಿ ಮೊಬೈಲ್ ಬಂದಾವ ಏ ಉಲ್ಟ ಪಲ್ಟ ಮಾತಾಡ್ಲಿಕ್ಕಂತೇಳ ಅರು ಮರು ಆಗ್ಯದ ಎಷ್ಟೊತ್ತಿದ್ರು ಬಾ ಯಾವಾಗ ಹೋಗ್ತಾಳ ಗೊತ್ತಿಲ್ಲ ಜೀವ ಬಾವ್ ಹೇಳಿಕತ್ತಿ ನಿಮಗ ಜೀವ ಬಾವ್ ಎಷ್ಟು ಹೈರಾಣ ಆಗ್ತದ್ರ ಅಕ್ಕಮ್ಮ ಅವ್ರ ಮನೆಯನವ್ರು ಫೋನ್ ಹಚ್ಚವ್ರ ಬಾ ಅವ್ವ ಯಾವಾಗ ಹೋಗ್ತಾಳ ಗೊತ್ತಿಲ್ಲ ಬಾ ಇವ್ರು ಬರೋರು 4 ರೂಪಾಯಿ ಪಾರ್ಲೆ ಬಿಸ್ಕಿಟ್ ತಗೊಂಡ 2 ಚಮಚ ನೀರು ಹಾಕೋದು ಆರಾಮಿದ್ಯಾ ಆರಾಮಿದ್ರಿ ಇದ್ಯಾಕೆ ಬರ್ತಾರೆ ಇವರು
ಏನು ನಾ ಯಾರು ಗುರ್ತತ್ತಿ ಇಲ್ಲೋ ಅದಕ್ಕೆ ಗೊತ್ತಿಲ್ಲ ತೊಂಬತ್ತು ವಯಸ್ಸಾಗ್ಯಾವ ನಾ ಯಾರು ಅನ್ನೋದು ಅವರು ಮೂರು ಅಯ್ಯದ ಈ ಕೇಳಿಕತ್ತ ನಾ ಯಾರು ಅನ್ನೋದು ಗೊತ್ತತ್ತದ ಇಲ್ವೋ ಇಲ್ಲ ಚಮಚ ಚಮಚ ನೀರು ಹಾಕಿದ ಒಂದು ಕೊಡ ನೀರು ಹೋದ್ರೂ ಪ್ರಾಣ ಹೋಗಲ್ಸ ಅಯ್ಯ ಬರಾವ್ ತಮ್ಮ ಬರಾವ್ ಮೊಮ್ಮಕ್ಕಳು ಬರೋ ಅವ್ರು ಚಮಚ ನೀರು ಹಾಕೋದು ಆರಾಮಿದ್ಯಾ ನಾ ಯಾರು ಏ ಅರುಮರು ಅಯ್ಯದ ಇನ್ನೇನು ಬಾಧಿನ ಇರಂಗಿಲ್ಲ ಹಿಂಗ ಸ್ಥಿತಿ ನಮಗೂ ಬರ್ತದಪ್ಪ ಅಂತಾರ ಸಮರ್ಥರು ಸಂಸಾರ ಅಂದ್ರೆ ಏನದ ದುಃಖಮಯ ಅದಪ್ಪ ದುಃಖಮಯ ಏನದ ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೇಲಿ ಯಾರೇ ಈ ಹಾಡೋ ದಿನ ಅನ್ಬೇಕ್ರಿ ಈ ಇದು ಹಾಡ ಅಂದ್ರೆ ನಾನು ಏಕೆ ಬೈತ ಅನ್ಯಾ ಖಂಡಿತೀರಿ ನೀವು ಸುಮ್ಮ ಅನ್ಬೇಕ್ರಿ ಅಂದ್ರೆ ಏನು ಸತ್ತಂಗ ಆತ ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೇಲಿ ಯಾರೇ ಸುಮ್ಮಿದ ಅನ್ನೋದು ಇಷ್ಟು ಅನ್ಕೋತೆ ಪಲಂಗ ನಾನು ಬಂದ್ಕೋರಿ ಅದನ್ನ ಅನ್ರಿ ಸಾವು ಬಂತಂದ್ರೆ ನಿರ್ಭಯ ಇರ್ತದೆ ನಿರ್ಭಯ ಇರ್ತದೆ ಇನ್ನೊಂದು ಉಸಿರಿರು ತನಕ ನಾನು ನನ್ನ ಉಸಿರೇ ನಿಂತಾಗ ಏನಿದೆ ನಿನ್ನದು ಏನದ ಹೇಳಿದ್ರಪ್ಪ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಪರಿವಾರ ಎಲ್ಲ ನಾ ಮಾಡಿದ್ದು ಹೌದು ಎಲ್ಲಿ ತನಕ ಉಸಿರೇ ನಿಂತಾಗ ಏನಿದೆ ನಿನ್ನದು ಅದನ್ನ ಲಕ್ಷ್ಯದಾಗ ಇಟ್ಕೊಂಡಿವ ಅಂದ್ರ ಮರಣ ಎಂತ ಸಾವು ಬರ್ತದಂದ್ರ ಯಮುನಪ್ಪಣ್ಣ ಅಂತ ತಲೆ ಹಾಕ್ತವ್ರಿ ಯಮುನಪ್ಪಣ್ಣ ನಮ್ಮ ದೊಡ್ಡ ಸಾಧಕರು ಅವ್ರು ಇವತ್ತು ಸ್ಮರಿಸ್ಬೇಕು ನಾವೆಲ್ಲ ಅವ್ ನಾವು ಅಂತಿದ್ವಿ ಏನು ಮರ ಎಲ್ಲರಿಗೂ ಮಾರಾದ್ರಿ ಅಂತ ಏಳು ದಿವಸ ಐತ ಬೊಂಗಾಣಿಯವ್ರಾಗಲಿ ಎಸ್ ಸಿ ಅವ್ರಾಗಲಿ ನಾವಾಗಲಿ ಏ ಮರ ಎಲ್ಲರಿಗೂ ಮಾರಾದ್ರೆ ಅನ್ಬೇಕು ಇಲ್ರಿ ಮಾರಾದ್ರೆ ನನಗೆ ಹಂಗಾರ ಹಾಕಿನಾಗೈತ್ರಿ ಮಾರಾದ್ರೆ ನಾವು ಹೇಳು ತಾತ್ಪರ್ಯ ಅಂದ್ರೆ ಎಲ್ಲರೊಳಗೆ ಗುರು ಸ್ವರೂಪ ಅಂತ ತಿಳ್ಕೊಂಡಲ್ಲ ಇದು ಹೃದಯ ಶ್ರೀಮಂತಿಕೆ ಪ್ರಪಂಚದಾಗ ಜಗಳ ಬರ್ತಾವ ಎಲ್ಲಾರ ಮನೆಯಾಗೂ ಬರ್ತಾವ ಲಕ್ಷ್ಯದಾಗ ಇಟ್ಟುಕೋರಿ ಏನ್ರಿ ಒಂದು ಹಿಂದೂ ಪ್ರಸಂಗ ಬಂತಲ್ಲ ನಮಗೆ ನಿಮಗೆ ಎರಡು ಹೇಳ್ತೀನಿ ಸರ್ ಹಿಂಗ ಮದಿವಾದಪ್ಪ ಮನ್ಯಾಗ ಡಸ್ಟ್ಬಿನ್ ಇರ್ತಾವ ಗೊತ್ತಾತ್ಲ ಆ ಭಾಷೆ ಒಳಗೆ ಇರೋ ನೀನು ಡಸ್ಟ್ಬಿನ್ ಅಂದ್ರೆ ಗೊತ್ತಾತ ಕೆಲವೊಂದ್ ಕಡೆ ರಾವುಕ್ ಇತ್ತು ಅಂತಾರ ಅವಕ್ಕೆ ಆ ಹೆಂಡತಿ ಒಂದು ಬೇರೆ ಅವ್ವ ಅಪ್ಪನ ಮಾತು ಕೇಳವ ಹೆಂಡತಿ ಮಾತು ಏನು ಕೇಳೇವ ಅಲ್ಲ ಏನ್ರಿ ನಿಮ್ಗೆ ಅವ್ವ ಬೇಕು ಅವ್ವ ಅಪ್ಪ ಬೇಕೋ ಏನ್ ನಾ ಬೇಕೋ ಅವ್ವ ಬೇಕು ಅವ್ವ ಅಪ್ಪ ಬೇಕಾದ್ರೆ ಇಲ್ಲೇ ಬೀಳ್ರಿ ನಾವು ಹಂಟತ್ತವ ಮನಿಗೆ ಅನ್ಲಕ್ಕೆ ನೀವೇನಂತಾನ ಉಭಯ ಸಂಕಟ ಅವಾಗ ಇಂಥ ಪ್ರಸಂಗದಾಗ ಯಮುನಪ್ಪನಾಗ ಒಂದು ಪ್ರಸಂಗ ಬಂತು ಬಂತು ನೀವು ಬರೇ ಭಜನೆ ಮಾಡೋದು ಸತ್ಸಂಗಕ್ಕೆ ಬರೋದು ಮಹಾರಾಜರ ಭಯಂಕರ ಪ್ರೇಮ ಕಟ್ಟ ದೇಶಾಭಿಮಾನ ಮಹಾರಾಜರ ಈ ಹೇಳ್ತ ನಿಮ್ಗೆ ಶಾಂತಿ ಕುಟೀರ ಸಂದೇಶ ಸುರಾಜ ಪಥ ಅತಿ ಮೇಂಬರ್ ಮಾಡಿದ್ದ ಶ್ರೇಯಸ್ಸು ಯಮುನಪ್ಪನಾಗ ಸಲ್ತದ್ರಿ ಮಣಿ ಮಣಿ ತಿರುಗಾಡಿ ಮಾಡ್ಯಾನ ಹೇಳ್ರಿ ನಾ ಮಹಾರಾಜ ಸಂದೇಶ ಕೇಳ್ರಿ ಮಹಾರಾಜರ ಪ್ರವಚನ ಇರ್ತಾವ ಅನೇಕ ಸಂತರ ಲೇಖನಗಳಿರ್ತಾವ ಹೋದ್ರಿ ಅಂತ ಮಣಿ ಮಣಿ ತಿರುಗಾಣೆ ಮಾಡಿದಂತ ಯಮುನಪ್ಪ ನಾನು ನೆನೆಸ್ಬೇಕು ನಾವು ಬಂಧುಗಳಿಗೆ ಪ್ರಸಂಗ ಬಂತು ಹೆಂಡತಿಗೆ ಗಂಡ ಹೆಂಡತಿ ಒಳಗ ಅದನ್ನೆಲ್ಲ ಹೋಗಿದ್ದೀವಿ ಎಲ್ಲಾರು ಆಮದ್ ಬೇರೆ ಹಿಂದಾಡಿ ಹೇಳ್ತ ನಿಮ್ಗೆ ಏನ್ ಅನ್ಬೇಕಾಕಿ ಹೆಂಡತಿ ಧರ್ಮ ಪತ್ನಿ ಬರೇ ಮಾರಾದಂತಿ ಬರೇ ಭಜನಂತಿ ಒಂದಿನ ರೀ ಚಂದಾಗಿ ಮಾತಾಡಕ್ ಕೂಡ್ತೀಯ ಒಂದಿನ ರೀ ಅಣುತನ ಕೇಳ್ತೀಯ ಒಂದಿನ ರೀ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೀಯ ಹೋಗ್ಬೀನಿ ನೀ ಮಾರಾದ ಕಡೆ ಇದಕ್ಕಾಗಿ ಏನ್ ಲಗ್ನ ಅನ್ರಿ ಇಷ್ಟ ಬೇಕಾಗಿತ್ತಂತ ಈ ಹುಡುಗ ಗುರುನ್ ತಗೊಂಡು ಹೋಗೇ ಬಿಟ್ರಿ ಅವ ಏನು ಮತ್ತಿದ ಎಷ್ಟು ವರ್ಷ ಎರಡ್ ಮೂರು ದಿವಸ ಅಲ್ಲ ಹೇಳೋದು ಹೆಂಡತಿ ಏನ ಮಹಾರಾಜರಿಗೆ ಒಂದೇ ಶಬ್ದ ಅಂದಿದ್ದಕ್ಕೆ 10 ವರ್ಷ ಬಿಟ್ಟವನು ಹೆಂಡತಿನ 10 ವರ್ಷ ನಾನು ಮಹಾರಾಜರಿಗೆ ಹಿಂಗಂತಾಳ ಬಳಸಿಕ್ಕಿಂತ ನಾ ಏನು ಮಾಡಲಿ ಅಂತ ಮಹಾರಾಜರ ತನ ಹೋತು ಏ ಯಮ್ಮನಪ್ಪ ಯಾಕೋ ಏನ ಇಲ್ರಿ ಅಪ್ಪ ಇಲ್ರಿ ಅಪ್ಪ ಬೇಡಪ್ಪ ಇಲ್ಲಿ ಇರ್ಲಿ ಕರ್ಕೊಂಡಿರಪ್ಪ 10 ವರ್ಷ ಮೇಲೆ ಮತ್ತೆಲ್ಲ ಸತ್ಸಂಗದವ್ರು ಹೋಗಿ ಪ್ರಪಂಚದ ಅವ್ರು ಇರ್ಲಿ ಅಮ್ಮನಪ್ಪ ನಾವು ಹಾಕೊಂಡು ಹೋಗ ಮಾಡಬೇಡ
ನೀ ಏನ್ ಮಾಡು ಮಾಡು ಪ್ರಪಂಚದಾಗ ಇದ್ದ ಅದರ ಮಾಡುತ್ತ ಬಾಣೋನ ಏನ್ ಮಾಡಿದ್ರಿ ಮಹಾರಾಜರ ಇದಿಟ್ಟ ಇರುವುದರಿ ಅದರಾಗ ಗೆದ್ಕೊಂಡು ಹೋಗುದಂದ ಕಡಿತನಕನು ಗೆದ್ದು ಹಾದ ಶಾಂತಿ ಕುಟಿರದಾಗ 15 ದಿವಸ ಸೇವಾ ಮಾಡಿದ ವೆಂಕಣ್ಣ ಕಾಕ ಅವ್ರದು ಸೇವಾ ಮಾಡಿದ್ರು ಕೊನೆಯ ಘಳಿಗೆ ಬಿಜಾಪುರ ನಮ್ಮ ಹೌಸ ಮಹಾರಾಜರ ಮಠ ಶಂದೇರುಡಿ ಮಗ್ಲದ ಅಲ್ಲಿ ಸೇವಾ ಮಾಡಿದ್ರು ಸ್ವಲ್ಪ ರಾತ್ರಿ ಭಜನೆ ಮುಗೀತು ಅಶೋಕ ಪವಾರ ನಮ್ಮ ಗುರುಬಂಧು ಇದ್ದಾರೆ ಅಲ್ಲೇ ಮನೆಯದ ಮಣಿವಾದ್ರು ಯಾಕೋ ನನ್ನ ಭಾಳ ತ್ರಾಸ ಆಗಾಕತ್ತೈತ್ರಿ ಎಲ್ಲಿ ಹೋಗುನು ಡಾಕ್ಟರ್ ಸತೀಶ್ ಅಣ್ಣವ್ರ ಮನೆಗೆ ಹೋಗುನು ಮತ್ತೊಂದು ಯಾವ ಡಾಕ್ಟರ್ ನೆನಪಾಗಲಿಲ್ಲ ಸತೀಶ್ ಅಣ್ಣವ್ರ ಮನೆಗೆ ಹೋಗುನು ಅಂದ್ರು ಹೋದ್ರು ಮಹಾರಾಜರು ಎಲ್ಲಿ ಪ್ರಾಣ ಬಿಟ್ಟಿದ್ರು ಅಲ್ಲಿ ಹೋಗಿ ಮಲಗಿದ್ರು ಮಹಾರಾಜ ಡಾಕ್ಟರ್ ಅಣ್ಣ ಬರೋದ್ರಾಗ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನಾಮಸ್ಮರಣೆ ಮಾಡುದು ಸಂತರ ಗುಟ್ಟು ಮರಣದಲ್ಲಿ ನೋಡು ಏನ್ ಅದ್ಭುತ ಇವ್ರಿಗೆ ಅಂತಾರ ಸಾಧಕರ ಇರಬೇಕು ಇರಲಾರ್ದಂಗೆ ಇರಬೇಕು ಅವನ ಕರೆ ಬಂದಾಗ ಎದ್ದು ಹೋಗಲಿಕ್ಕೆ ಸಿದ್ಧ ಆಗಿರಬೇಕು ಇವರಿಗೆ ಸಾಧಕರ್ರಿ ನಿರುಪಾದಿಯಾಗಿ ನಿರ್ಲಿಪ್ತ ಇದ್ದರು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಅನ್ಲಿಲ್ಲ ನಿರ್ವ್ಯಾಜ್ಯ ಪ್ರೇಮ ಮಹಾರಾಜರು ಏನ ತತ್ವಗಳನ್ನು ಹೇಳಿದ್ರು ಜೀವನದ ತಕ್ಕುವ ಆಚರಣೆ ಒಳಗೆ ತಂದ ಜೀವನ ಮುಕ್ತರ ಆದರು ಇದು ಧನ್ಯ ಧನ್ಯ ಹಾ ನರದೇ ಇವರಿಗೆ ಅಂತ ನಿರ್ಗುಣ ಬ್ರಾಹ್ಮಣನ ಅಂತರಂಗದಾಗ ನೋಡ್ಯಾರ ಹೊರಗ ನೋಡೋದಲ್ಲ ಹೇಳೋದು ವಿಷಯ ಅಂತರಲ್ಲ ಸ್ವಲ್ಪ ಲಕ್ಷದ ಇಟ್ಕೋರಿ ಸಾಧಕನ ಸ್ಮರಣೆ ಮಾಡಲು ಮತ್ತೆ ನಮ್ಮ ವಿಷಯ ಕಡೆ ಬರು ಬಂಧುಗಳೇ ಒಂದು ನೆನಪಾಗ್ತದ ನಿಜವಾಗಿ ನಮ್ಮ ಮಹಾರಾಜರು ಹೇಳ್ತಿದ್ರು ಶ್ರದ್ಧೆ ಇರ್ಲಿ ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಮಹಾರಾಜರು ವಾಣಿ ಶ್ರದ್ಧೆ ಇದ್ದರೆ ಗೆದ್ದೆ ಬಿದ್ದ ಕೆಲಸ ಎದ್ದು ಮಾಡು ಇದು ನನ್ನ ಸೇವಾ ಮಾಡಿದ್ರು ಬಿದ್ದ ಕೆಲಸ ಎದ್ದು ಮಾಡೋ ಅದ್ರಾಗ ಬಹಳ ಅರ್ಥ ಅಡಿಗೆದ ಹೀನ ಕೆಲಸ ಯಾರ ಮಾಡಲಾರ್ದ ಕೆಲಸ ಎಂದು ಆ ಕಡೆ ಹೋಗಲಾರ್ದವ್ರ ಕೆಲಸ ಯಾರು ಮಾಡ್ತಾರೋ ಅವ್ರು ನನ್ನ ಅಂತರಂಗದಾಗಿರ್ತಾರಪ್ಪ ಅವ್ರು ನನ್ನ ದರ್ಶನಕ್ಕೆ ಬರೋದು ಬೇಡ ಅವ್ರ ದರ್ಶನಕ್ಕೆ ನಾವು ಹೋಗ್ತಾನೆ ಅಂತ ಮಹಾರಾಜರು ಬರ್ತಿದ್ರು ಎಲ್ಲಿ ಸಂಡಾಸ್ತೋಳೆಯಲ್ಲಿ ಎಲ್ಲಿ ನೀರಿನ ವ್ಯವಸ್ಥೆ ಅದ ಇಲ್ಲೋ ಅಡಿಗೆ ಬರೋವ್ರ ಆಗಿದ ಇಲ್ಲೋ ಎಲ್ಲರಿಗೂ ನಷ್ಟ ಆಗ್ಯದ ಇಲ್ಲೋ ಇದಕ್ಕಂತಾರ ಬ್ರಹ್ಮ ದೃಷ್ಟಿ ಬ್ರಹ್ಮ ದೃಷ್ಟಿ ಎಲ್ಲರೂ ನನ್ನ ಸ್ವರೂಪಪ್ಪ ಇವರು ಯಾವುದೋ ಕೊರತೆ ಆಗಬಾರದು ಎಂತ ಭಾವರಿ ಇದು ವಾಸ್ತು ಶಾಂತಿವಾದಿ ಹನುಮಂತ ಕಾಕ ಅವ್ರ ಮನಿ ವಾಸ್ತು ಶಾಂತಿವಾದಿ ಮಹಾರಾಜರಿಗೆ ಆಮಂತ್ರಣ ಕೊಡ್ಲಿಕ್ಕೆ ನಾನು ಅವ್ರಿಬ್ರೇ ಇಲ್ಲೇ ಶಾಲ ಆಗಿದ್ದೆವು ಪ್ರಸಾದ ಹಿಂಗೆ ಪಟ್ಟಿವು ಹ್ಞೂ ಬಾ ಹನುಮಂತ ಬಾ ಅಂದರು ಹ್ಞೂ ಮತ್ತೇನು ಏನಿಲ್ಲರಿ ಮಹಾರಾಜರ ಇಂಥ ದಿವಸ ವಾಸ್ತು ಶಾಂತಿ ಅದ ಬರಬೇಕು ಹಿಂಗ ವಿಚಾರ ಮಾಡಿದ್ರು ಅವಾಗ ಆರಾಮ ಇದ್ದಿದ್ದಿಲ್ಲ ಪರಿಸ್ಥಿತಿ ಬಹಳ ತ್ರಾಸಿತ್ತು ಕೂಡಪ್ಪ ಸಮಾಧಾನಡೆ ಕೂಡಂದ್ರು ಕೂತರು ಹನುಮಂತರಾಯ ಏನೂ ಕಾಳಜಿ ಮಾಡಬೇಡ ಬಿಜಾಪುರದ ಎಲ್ಲ ಗುರುಬಂಧುಗಳು ಕರ್ಕೊಂಡು ಹೋಗು ಪ್ರವಚನ ಆಗಲಿ ಸತ್ಸಂಗ ಆಗಲಿ ಆನಂದ ಆಗಲಿ ಇವರೆಲ್ಲ ಸಂತರು ಉಂಡ್ರ ನಾ ಉಂಡಂಗಪ್ಪ ಇವರೆಲ್ಲ ಸಮಾಧಾನ ಆದ್ರ ನಾ ಸಮಾಧಾನ ಆದಂಗಪ್ಪ ಏನೂ ಕಾಳಜಿ ಮಾಡಬೇಡ ನಾ ನಿಮ್ಮ ಮನೆಯಾಗ ಇದ್ದೇ ಇರ್ತೀನಿ ಇವರೆಲ್ಲರನ್ನೂ ಕರ್ಕೊಂಡು ಹೋಗು ಹಂಗೆ ಮಾಡಿದೀವಿ ಮಹಾರಾಜ ಎಷ್ಟು ಆನಂದ ಆಗ್ಬೇಕು ಎಲ್ಲರೊಳಗೆ ಇದ್ದೀನಿ ಅಂತ ಹೇಳಿದ್ರು ಇಲ್ಲ ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಲ್ಲ ಎಲ್ಲರ ಹೃದಯ ಸಿಂಹಾಸನದ ಮೇಲೆ ಅಂತರಂಗದ ಅರಮಣಿಯೊಳಗೆ ನೆಲೆಸೇರಲ್ಲ ನಾಮರೂಪದಿಂದ ಇದ್ದಾರೋ ಇಲ್ಲೋ ಇಲ್ಲೇ ಇದ್ದಾರ ನೋಡ್ಲಿಕ್ಕೆ ನಮ್ಮ ಪ್ರಯತ್ನ ಇಲ್ಲ ಏನಾರೇ ನೋಡ್ಕೊತ ಹೊಂಟೀವಿ ಸ್ವಲ್ಪ ಅಂತರ್ಮುಖಿ ಆದಾಗ ಸದ್ಗುರುಗಳು ಎಲ್ಲಿದ್ದಾರೆ ಅನ್ನೋದು ಗಮನಕ್ಕೆ ಬರ್ತದ ಇದ್ದಾಗ ಶಾಂತಿ ಪುತ್ರದಾಗಿದ್ದಿರ್ಬಹುದು ಸಾಂಗ್ಲಿ ಒಳಗಿರ್ಬೋದು ವಿಜಾಪುರ ಇರ್ಬೋದು ಜಮಖಂಡಿ ಇರ್ಬೋದು ಸ ಎಲ್ಲೋ ಇರಬಹುದು ಈಗ ನಿರ್ಗುಣ ಬ್ರಹ್ಮತಿ ನಿಶ್ಚಲ ಅಂತರಿ ಬ್ರಹ್ಮ ಚೈತನ್ಯ ಮಹಾರಾದರು ಹೋಗ್ಲಿಕ್ಕೆ ತಯಾರಾದರು ಎಲ್ಲ ಮಂದಿ ಕೂಡಿತು ಏನ್ರಿ ಮಹಾರಾದ್ರ ನೀ ಹೊಂಟ್ರಿ ನಮಗತಿ ಹಂಗ ಅಂತಂದ್ರು ನೀ ಹೊಂಟ್ರಿ ನಮಗತಿ ಹಂಗ ಅಂತಂದ್ರು ಇಷ್ಟೇ ತಿಳ್ಕೊಂಡಿ ಇಷ್ಟು ವರ್ಷ ಭಕ್ತಿ ಮಾಡಿ ಅಂದ್ರು ಹುಚ್ಚಿ ಪಂಚತತ್ವದ ಶರೀರ ನಾಶವಂತದ ಒಂದಿನ ಒಂದಿನ ಅಡುಗುದದ ಲಯ ಆಗುದದ ಒಂದು ಲಕ್ಷದಾಗಿ ಇಟ್ಟು ಎಲ್ಲೇ
ಎಲ್ಲಿ ನಾಮ ಅದ ಅಲ್ಲಿ ನನ್ನ ಪ್ರಾಣ ಅದ ರಾಮನ ಸಾಕ್ಷಿಯಾಗಿ ಹೇಳ್ತನು ಇದು ನನ್ನ ಕೊನೆಯ ಪ್ರಮಾಣ ಅದ ಅಂದ್ರು ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ್ 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 ಅಂದ ಬ್ರಹ್ಮ ಚೈತನ್ಯ ಮಹಾರಾಜ ಪ್ರಾಣ ಬಿಟ್ಟಿದ್ದಾರೆ ನಮ್ಮೊಳಗಿಲ್ಲನ್ ಮಹಾರಾಜ ಉಸಿರು ನಮ್ಮೊಳಗಿಲ್ಲನ ನಾಮ ಎಪ್ಪತ್ತೈದು ತೊಂಬತ್ತಾರು ವರ್ಷಗಟ್ಟಲೆ ಬೋಧ ಕೇಳಿವಲ್ಲ ಇದೇ ನಾವು ಸಾಧಕ ಲಕ್ಷಣ ಎಲ್ಲಿ ಹೋಗ್ತಾರ ನಿನ್ನೆ ಹಿಡ್ಕೊಂಡು ಇದೇ ನಡೆದದ ಅಸ್ಥಿರ ದೇಹ ಆತ್ಮ ಯಾವಾಗೂ ಅವಿನಾಶದ ನಮ್ಮೊಳಗೆ ಇರ್ತಾರ ಅದಕ್ಕಾಗಿ ಒಂದು ಬಳಿ ಪೌಸ ಮರ ಹೇಳ್ತಿರು ಪುನರಾಗಮನ ಯಚಹ ಪವನ ಪರಮ ಪಾವನ ಮೂರ್ತಿ ಚರಣ ಪಿಡಿದು ನೀ ಮರಳಿ ಬಾರದಂಗ ಮಾಡಿಕೊಂಡರ ನಿನಗ ಜಯ ಜಯವಾಗತದ ಮಗಳ ಪುನರಾಗಮನ ಹೆಚ್ಚ ಮತ್ತೆ ಹೊಳಿ ಬರಬೇಡೋ ಏನು ಬಂದಿ ಒಂದು ಬರಲಾರ್ದಂಗ ಪಾವಸ ಮರಲ್ ಹೇಳ್ತಿರು ನಾವು ನೀವು ಇಲ್ಲಿಯವರಲ್ಲಪ್ಪ ಭಕ್ತಿ ಜೀರ್ಣ ಆಗ್ಯದಂತ ಬಂದೀವಿ ಯಾವಾಗ ಅವನ ಕರೆ ಬರ್ತದ ಎದ್ದು ಹೋಗುವುದದ ಇಲ್ಲಿ ಅವರಲ್ಲ ನಾವು ಅಲ್ಲಿ ಅವರಂತೇಳಿ ಗದಿ ಹೃದಯ ತುಂಬಿ ಹೇಳ್ತಿದ್ರು ಅದಕ್ಕಾಗಿ ಬಂಧುಗಳೇ ನಿಜವಾಗಿ ಮಹಾರಾಜರು ಹೇಳ್ದಂಗ ಎಷ್ಟಿದ್ರು ದೇವರು ನಮ್ಮೊಳಗೆ ಇದ್ದಾನ ಕೊನೆಯದಾಗಿ ನಿರ್ಮಲೇಶ್ವರ ಮಹಾರಾಜ ಒಂದು ದೃಷ್ಟಾಂತ ಕೊಡ್ತಿದ್ದಾರೆ ಬಹಳ ಮಾರ್ಮಿಕ ಮಾತುಗಳು ಹೌಸ ಮಹಾರಾಜರು ಸಚ್ಚಿಸರಲ್ಲಿ ಅಗ್ರಗಣ್ಯರು ಸಿದ್ದರಾಮೇಶ್ವರ ಮಹಾರಾಜರು ರಾಮರಾವ್ ಮಹಾರಾಜರು ವೆಂಕಟರಾವ್ ಮಹಾರಾಜ್ ದತ್ತೋಪಂತ ಮಹಾರಾಜರು ಇವರೆಲ್ಲರಿಗೂ ಆತ್ಮೀಯ ಗುರು ಬಂದರು ಶಿವಲಿಂಗಕ್ಕನವ್ರ ಹೆಸರು ಕೇಳಿರ್ಬೇಕು ಅವರು ಹೌಸ ಮಹಾರಾಜ ಸಚ್ಚಿಸರಿ ಈ ಕಾಯಾಪಟ್ಟಣಕ್ಕೆ ಬಂದ ಪರಮಾತ್ಮನನ್ನು ಕೂಣು ಹಿಡಿಯದೆ ಹೋದರೆ ಆ ಪಟ್ಟಣವು ಹಾಳು ಬಿದ್ದಂತೆ ನೋಡ ಕಾಯಾಪಟ್ಟಣ ಇದು ಬಿದ್ದು ಹೋಗುದ್ರಾಗ ಒಳಗಿನವನು ತಿಳ್ಕೊಂಡೆ ಅಂದ್ರ ಇದು ಕೂಣು ಹಿಡಿಯದೆ ಹೋದರೆ ಪಟ್ಟಣ ಹಾಳು ಬಿದ್ದಂಗಪ್ಪ ಅದಕ್ಕಾಗಿ ದೇವರ ಎಲ್ಲಿ ಹಾನ ಎಲ್ಲಿ ಹಾನ ಅಂತ ಅನ್ಬೇಡ ಬಲ್ಲವರ ಹಂತೆಲ್ಲಿ ಹಾನ ಅವ್ರು ಹೇಳ್ದಂಗ ನಡೆದಿದ್ದೆ ಆದ್ರ ನಿನ್ನೊಳಗೆ ಹಾನಪ್ಪ ಪ್ರಪಂಚದಾಗ ಸ್ವಲ್ಪ ಸಮರಸ ವಿರಸ ಬರೋ ಸಹಜ ಇರ್ತದ ಎಂತ ಗಂಡ ಹೆಂಡತಿ ಪ್ರೀತಿ ಇದ್ದಾರ ಅಂದ್ರೆ ಒಮ್ಮೆಲೆ ಜಗಳ ಆಗಿರ್ತಾವ ಆಗಿರ್ತ ಹೇಳಿದ್ರು ಗೊಪ್ಪ ಗಾರ ಕೂತಾರ ನೋಡ ಯಾಕ ಎಲ್ಲ ಅನುಭವ ಅದ ಈ ಕಡೆ ಅಂತಿರ್ತಾರ ಹಿಂಗ್ ನೋಡೋದು ಏನಾರು ಹೂ ಅಂದ್ಯ ನೋ ನಿನ್ ಅಂತೀವಿ ಇದೇ ಪ್ರಪಂಚ ಮತ್ತೇನದ ಅವಾಗ ಏನ್ ಹೇಳಿದ್ರು ಒಬ್ಬ ಭಕ್ತಿ ಇದ್ದ ಗಂಡ ಹೆಂಡತಿ ಇದ್ರಪ್ಪ ಬಹಳ ಜಗಳಾಡ್ತಿದ್ರು ಆದ್ರೆ ಅವ ದೇವ ಭಕ್ತಿ ಇದ್ದ ಗಂಡ ದೇವ ಭಕ್ತಿ ಇದ್ದ ಇನ್ನ ಈಶ್ವರ ಗುಡಿಗೆ ಬರಾವ ನಿರ್ಮಲೇಶ್ವರ ಮಹಾರಾಜ್ ಹೇಗೆ ದೃಷ್ಟಾಂತ ಇವ್ರ ಈಶ್ವರ ಗುಡಿಗೆ ಬಂದು ನಮಸ್ಕಾರ ಮಾಡಿ ಬರಾವ ಈಶ್ವರ ಜಲಾರಿ ಪಿಂಡಿ ಅಂತಾರಿಲ್ಲ ಅದಕ್ಕೆ ಪಿಂಡಿ ಮ್ಯಾಲ ಇಲಿ ಕೂತಿತ್ರಿ ಇಲಿ ಇವ್ ಅಂದ ನಾ ಈಶ್ವರೇ ದೊಡ್ಡ ಅಂತ ತಿಳ್ಕೊಂಡಿದ್ದೆ ಈಶ್ವರ ಮ್ಯಾಲೆ ಇಲಿ ಕೂತದ ಅಂದ್ರೆ ಇಲಿ ದೊಡ್ಡದು ಅಂತ ಕಷ್ಟಪಟ್ಟ ಇಲಿ ಹಿಡದ ಹಿಡದ ಗುತ್ತಾಡಿ ಅದಕ್ಕೆ ಎಷ್ಟು ಆನಂದ್ ರೀ ಅದು ಬಜ್ಜಿ ಕೊಡೋದು ತಿನ್ಲಿಕ್ಕೆ ಎಲ್ಲ ಕೊಡೋದು ಅದ್ರ ಆನಂದ್ ಹಿಂಗ್ ತುಂಬ ತುಂಬ ಆಗ್ತದ ಆದ್ರೆ ಇರೋದ್ ಪಕ್ಷ ನಾಯಕ್ ಬಂದಿತ್ತು ಯಾರು ಗೊತ್ತದಲ್ಲ ಯಾರೀ ಹ್ಞೂ ನೋಡಿ ಹಾ ಎರಡು ಸತ್ತಿವ್ ನಾನು ಬಿಟ್ಟಾನ ನನಗೆ ಹಾಲು ಕೊಡವನು ಅದಕ್ಕೆ ಹಾಲು ಕೊಡ್ತಾನ ಬಜ್ಜಿ ಕೊಡ್ತಾನ ಇದನ್ನ ಬಿಟ್ರೆ ಇದನ್ನ ಬಿಡಬಾರ್ದು ಸ್ವಪ್ಪ ಬಾಳ ಬಂದದ ಅಂತೇಳಿ ಹಂಗೋ ಹಿಂಗ ಜಪ್ಪ ಹಿಡ್ಕೊಂಡು ಕೂತಿತ್ರಿ ಮಾಲಕ್ ತಿನ್ಲಿಕ್ಕೆ ತಗೋಬೇಕಂತ ಬರೋದ್ರ ಪಟ್ನ ಹಾರಿ ಬೆಕ್ಕ ಇಲಿ ಹಿಡಿತು ಅವಾಗ ಏನಂದಿವ ಇಲಿ ದೇವ್ರಂತ ತಿಳ್ಕೊಂಡಿದ್ದೆ ಬೆಕ್ಕು ದೇವ್ರ ಅಂದ ಬೆಕ್ಕಿಂದ್ರೆ ಅದು ಕುಡು ಮಾಡಿ ಹಾಲು ಕುಡಿದು ದಿನ ಹಾಲು ಹಾಕುದೇನು ದಿನ ಏನೇನು ಪಂಚಾಮೃತ ಹಾಕಿಡ್ಕತ್ರ ಅದ್ಯಾಕೆ ತುಡು ಮಾಡ್ತದೆ ಹೇಳ್ರಿ ತಿಂದು ತಿಂದು ಅದಕ್ಕೆ ಅಗದಿ ಹೊಣೆಯಾತ ಅದ ಆದ್ರೆ ಇರೋದು ಪಕ್ಷ ಯಾರು ನಾಯಿ ನಾ ಮಣಿ ಕಾಯಾವ ಮಾರಕ ನಿಂದ ಹೊಲಕ್ಕೆ ಹೋಗಾವ ಅಂಗಡಿಗೆ ಹೋಗಾವ ಎಷ್ಟಿದ್ರು ಬಾಗಿಲ ಮುಂದೆ ಇವನ್ನೆಲ್ಲ ಸಂರಕ್ಷಣೆ ಮಾಡವ ನನ್ನ ವೈರಿಗೆ ಇದು ಇಷ್ಟು ಆರೈಕೆ ಮಾಡ್ತಾನಂದ್ರೆ ಇದನ್ನ ಬಿಡೇಬಾರ್ದಂತ ಅದ್ರ ತಲೆ ಹಾಕೋದು ಹಂಗೋ ಗುದ್ದಾಡಿ ಆ ಬೆಕ್ಕ ಒಂದೇ ಬಿಡ್ತು ಮಾಲಕ್ಕಂದ ನಾಯಪ್ಪ ಕೊಂತು
ಮಾನಕ ನೋಡಿದ ಓ ಅಷ್ಟು ದೇವರ ಅಂತ ತಿಳ್ಕೊಂಡಿದ್ದೆ ನಾಯಿ ದೇವರ ಅಂದ ನಾಯಿ ದೇವರ ಒಂದು ಈ ಕಡೆ ಅದೆಲ್ಲ ಗೊತ್ತಿಲ್ಲ ಸಲಿಗೆ ನಾಯಿ ನಾನು ಹಂಗಿಲ್ಲ ಒಂದು ಸಲಿಗೆ ನಾಯಿ ತಲೆಗೇರ್ಕೊಂತ ಅದು ಭಾರಿ ಅಚ್ಚ ಮಾಡಿಬಿಟ್ರಪ್ಪ ಅವನು ಹೆಂಡತಿ ಅದು ಏನು ಭಾರಿ ನಡೀತು ಅವನ ಹೆಂಡತಿ ಮಸಿಟ್ಟು ಬಂತು ಒಂದು ಸಿಟ್ಟು ಬರುದಿಲ್ಲ ಹೇಳ್ಕೋ ಅಚ್ಚಿ ಇದೇನಿದು ಅಡಿಗೆ ಮನೆ ಬರ್ತದಪ್ಪ ನಂಗೆ ನಾನು ಮಲ್ಕೊತದ ಸರಿ ಹಾಕಿಡಂ ಪ್ರಾಟ್ ಅಂತ ಬಡದ್ರಿಪ್ಪ ಬಡದ್ಲಾಕಿ ಅವನ ಹೆಂಡತಿ ಬಡದ್ಲು ನಾಯಕ ಪಾಯಿಂಟ್ ಏನಪ್ಪ ತೋತು ಇವ ಅಂದ ನಾಯಿ ದೇವ್ರಂತ ತಿಳ್ಕೊಂಡಿದ್ದೆ ದೇವ್ರ ಯಾರಾದ್ರಿ ಈಗ ನಾನು ಹೆಂಡತಿ ದೇವ್ರ ಸುಮ್ಮನೆ ಗುಡಿ ಗುಡಿ ತಿರುಗಾಡ್ತನಲ್ಲ ಅಂದ ಎಷ್ಟು ಆನಂದ ಆಗ್ಯದ ನೋಡಿ ಖರೇನಿದ ಅಂತಾರಿ ಇವ್ರ ನೀವೆಟ್ ಹರಿಯಾಡಿದ್ರು ಚಾಯಿ ನನ್ನ ಕಡೆ ಅದ ಅನ್ನಂಗಿಲ್ಲ ಸುಮ್ ಕೂಡ್ರಿ ನಿಮ್ಗೆ ಏನ್ ತೀರ್ತದ ನಿಮ್ ಜೀವ್ರು ಹಿಂಗ್ಯಾಕ ಆಗ್ತದ ಏನಾಗಿದ್ ಏನೂ ಆಗಿಲ್ಲ ದೇವ್ರ ಯಾರ್ರಿ ಹೆಂಡತಿ ದೇವ್ರಾದ್ಲು ಸಹಜ ನಡೀತು ನಡೀತು ಆಕೆ ಏನ್ ಮಾಡಿದ್ದು ಏನ್ ನಾನು ಗಾಂಡ ಪಾಯದ ಪೂಜೆ ಮಾಡುದೇನು ಬಾಳೆ ಕೊಡುದೇನು ನೈವೇದ್ಯ ಕೊಡುದೇನು ಅಡಿಗೆ ತಾನೇ ಮಾಡಿ ಕತ್ತಿರಿ ದೇವ್ರಾಗ ಮತ್ತೆ ಇಕ್ಕಿನಂಗ ಅಡಿಗೆ ಅಸ್ತಾನವ ಆಮೇಲೆ ಹೆಂಡತಿ ಒಂದು ಏನ್ ಕೆಲಸ ಮಾಡಿದ್ಲು ಹಬ್ಬ ಸಮೀಪ ಬಂತು ಹಬ್ಬ ಸಮೀಪ ಬರೋಣ ದೀಪಾವಳಿಗೆ ಹೋತ್ರ ಶರ್ಟ ಟೊಪ್ಪಿಗೆ ಚಲೋ ತಂದ ಗಂಡ ಅದೇ ಬರೋದು ಕಲ್ಪಾಟ್ಲ ನೀರು ಉರಿತ್ ಬೆರಿಕಿರ್ತಾರ್ರಿ ಬಾಂದ್ರೂಪ್ಲೆ ಚಾ ಕೈಕಾಲ್ ನೀರ ಬಂತಾರ ಏನೋ ಬಡತ್ ಮುಂದದ ಅಂತ ತಿಳ್ಕೊಬೇಕು ಏನ್ರಿ ಅದೇ ಮಾಡಲಿ ಅಂದ್ರೆ ನಮ್ದೇನು ಉಸಾವರಿ ಇಲ್ಲ ಅಂತ ತಿಳ್ಕೊಳ್ಳೋದು ಅದು ಅದೇ ಬಂತು ಬ್ಯಾಸತ್ತ ಬರ್ರಿ ಕೈಕಾಲ್ ನೀರು ಕೊಟ್ಲು ಅವಂದು ಏನೋ ಅದಪ್ಪ ಗಾದ್ಲದ್ ನಾವು ದೋ ಎಲ್ಲ ಚಾ ಕೊಟ್ಲು ರೀ ನಿಮಗ್ ದೋತ್ರ ಇದು ಶರ್ಟ ಇನ್ನೂ ಯಾವಾಗ್ರಿ ಹಬ್ಬದಾಗ ಬರೀ ಪ್ಯಾಂಟ್ ಶರ್ಟ್ ತಂದೀನು ಅಂತಂದ್ಲು ದೋತ್ರ ಜೋಡ ಪ್ಯಾಂಟ್ ಶರ್ಟ ತಂದಿದ್ಲು ನೋಡಿದ ಇಷ್ಟಂಗ ನಾನು ಹೆಂಚಿ ಒಮ್ಮೆ ಪ್ರೀತಿ ಬಂತಿದ್ ಅಂದವ ಅವಂದ ಅಲ್ಲ ಏನು ಒಮ್ಮೆ ಇದೇನು ಭಾರಿ ಪ್ರೇಮ್ ಬಂದ್ಬಿಟ್ಟದ್ಲ ಹಿಂಗ್ಯಾಂಗ ತಂದಿ ಒಮ್ಮೆ ಅಂದ್ಲು ರೀ ಹಂಗಲ್ರಿ ಅದು ಇಪ್ಪ ಸೀರಿ ತಗೊಂಡ್ರಿ ಎರಡು ಗಿಫ್ಟ್ ಕೊಟ್ರ ಪುಕ್ಕಟ್ರ ಅಂದ್ಲಾಕಿ ನಿಮ್ ಹೆಸರು ಹೇಳಿ ಮಂದಿನೂ ಅಂಗಡಿ ಹೋಗ್ರಿ ಪಗಾರ ಆಗೋಣ ಅಂತ ಅವಂದ ಹೇಳಾರ್ದ ಯಾಕೆ ಕಾರ್ಬಾರ್ ಮಾಡೋದ ಅಂತ ರೊಟ್ಟ ಅಂತ ಬಡೋದ ಏನಾದ ನಾನೇ ದೇವ್ರ ಅಂದವ ಅದಕ್ಕಾಗಿ ಬಂದು ಬಿಡಿ ಹೇಳುವಂತ ತಾತ್ಪರ್ಯ ಏನಂದ್ರ ಸದ್ಗುರುನಾಥರು ಅಗಾಧ ಜ್ಞಾನ ಕೊಟ್ಟಾರ 96 ವರ್ಷದೊಳಗೆ ಬೋಧಾಮೃತ ನೀಡಿ ಬಿಟ್ಟಾರ ಅದನ್ನು ಉಳಿಸುದದ ಅನುಭವಿಸುದದ ಬೆಳೆಸುದದ ಅದರೆಲ್ಲ ಜವಾಬ್ದಾರಿ ನಮ್ಮೆಲ್ಲರ ಎಲ್ಲರ ಮೇಲೆ ಕೊಟ್ಟಾರ ನಿಮಗೂ ಕೊಟ್ಟಾರ ನಮಗೂ ಕೊಟ್ಟಾರ ಅದನ್ನು ನಾವು ಕಾಯ್ದೀವಿ ಅಂದ್ರೆ ನಿಜವಾಗಿ ಸಚ್ಚಿಸಿದಾಗೋಣ ಅಂತರಂಗದಲ್ಲಿ ದೇವರನ್ನು ಕಾಣೋಣ ಅಂತ ಹೇಳುತ್ತಾ ನಾನು ಸದ್ಗುರುನಾಥ ನುಡಿಗಳನ್ನು ಸದ್ಗುರುಗಳ ಪಾದ ಕರ್ಪಿಸಿ ಎಲ್ಲ ಪೂಜ್ಯರಿಗೂ ಎಲ್ಲ ತಾಯಂದರಿಗೂ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಾನು ಪ್ರವಚನಕ್ಕೆ ವಿರಾಮ ಕೊಡ್ತೀನಿ. ರಾಜಾದಿರಾ ಸದ್ಗುರುನಾಥ ಶ್ರೀ ಗುರುದೇವ ಸದ್ಗುರುದೇವಕಿ ಅದು ಬಾಜು ಕೈ ಇದ್ದು ಅಂದ್ರೆ ಎತ್ತಿ ಸದ್ಗುರುದೇವಕಿ ಅಲ್ಲೇ ಹಿಂದೆ ಕೂತ್ಕೊಂಡು ಹಿಂಗ್ ಮಾಡ್ತ ಸದ್ಗುರುದೇವಕಿ ಜೈ ಗುರುದೇವ. ಶ್ರೀ ಮಹೇಶ್ ಜೋಶಿ ಅವರ ಪ್ರವಚನ ಎಲ್ಲರಿಗೂ ನಮ್ಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಹಾಸ್ಯದ ಮುಖಾಂತರ ತಮ್ಮ ಮುಖ್ಯ ಉದ್ದೇಶ ಏನದ ಅದನ್ನ ಪ್ರತಿಯೊಬ್ಬರಿಗೂ ಅವರು ತಲುಪಿಸ್ತಾರೆ. ಆದರೆ ಸಮಯದ ಅಭಾವ ಇರೋದರಿಂದ ನಾವು ಅವರಿಗೆ ಇಷ್ಟಕ್ಕೆ ಕಡಿತಗೊಳಿಸಲಾಯಿತು. ಧನ್ಯವಾದಗಳು ಶ್ರೀ ಮಹೇಶ್ ಜೋಶಿ ಅವರಿಗೆ. ಸಾಧಕ ಲಕ್ಷಣದಲ್ಲಿ ಮಹಾರಾಜರು ಒಂದು ಕಡೆ ಹೇಳ್ತಾರೆ, ಏನಪ್ಪ ಸಾಧಕ ಲಕ್ಷಣ, ಸಾಧಕ ಹೇಗಿರಬೇಕು? ಅಸಹ್ಯ ನರಕವಾಗಲಿ ದಿವ್ಯ ನಂದನವಾಗಲಿ ನಿನ್ನ ಮನಸ್ಥಿತಿಯಲ್ಲಿಯೇ ಇದೆ. ನಿನ್ನ ಮನೆಯಾಗಿರಲಿ, ನೀನು ಅರಣ್ಯದಲ್ಲಿರಲಿ, ನೀನು ಕಾಡಿನಲ್ಲಿರಲಿ, ಮುಂಬೈ ಅಂತಹ ಶಹರದ ಪ್ರತೀಕ್ಷಾಲಯದಲ್ಲಿ ಇದ್ರೂ ಕೂಡ ನಿನ್ನ ಮನಸ್ಥಿತಿ ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಇದಕ್ಕೆ ಒಂದು ಸಣ್ಣದಾದಂತಹ ದೃಷ್ಟಾಂತವನ್ನು ನಾನು ಕೊಡ್ತೀನಿ. ಒಬ್ಬ ಯುವತಿ ಇದ್ಲು, ತುಂಬಾ ದೈವಿಕೆ, ದೈವ ಭಕ್ತಿ ಅವಳು, ತುಂಬಾ ತುಂಬಾ ದೇವ್ರದ್ದು ಇದ್ದು ದಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ದಿನಾ ದೇವಸ್ಥಾನಕ್ಕೆ ಹೋಗೋವಳು 5 ಪ್ರದಕ್ಷಿಣೆ ಹಾಕ್ಬೇಕು, 5 ಪ್ರದಕ್ಷಿಣೆ ಹಾಕಿ ಮನೆಗೆ ತಿರುಗಿ ಬರಬೇಕು ಅನ್ನೋದು ಅವಳ ಉದ್ದೇಶ ಆಗಿದೆ. ಒಂದ್ ದಿವಸ ಹೋಗಿ ಬಂದ್ಲು, ಬಂದ ಮೇಲೆ ಬರ್ತಾನೆ ಬೈಕೊಂಡು ಬಂದ್ಲು, ಅವ್ರ ಅಮ್ಮನ ಮೇಲೆ ತೂಗಾಡಿದ್ಲು, ಅಪ್ಪನ ಮೇಲೆ ತೂಗಾಡಿದ್ಲು,
ಎಲ್ಲಾರ್ಗೊಂದು ಏನ್ ದೇವಸ್ಥಾನ, ದೇವಸ್ಥಾನದಲ್ಲೂ ಜನ ಮಾತಾಡ್ತಾನೆ ಇರ್ತಾರ, ಜನ ಮೊಬೈಲ್ ನೋಡ್ತಿರ್ತಾರ, ಒಬ್ಬರಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ. ಅಲ್ಲಿ ದೇವರ ಮಂಗಳಾರತಿ ನಡೀತಿತ್ತು ಖರೆ, ಇವರೆಲ್ಲರೂ ತಮ್ಮ ಹರಟೆಯೊಳಗೆ ನಿಸ್ಸೀಮರಾಗಿದ್ರು, ಒಬ್ರು ನೋಡ್ತಾ ಇಲ್ಲ ದೇವ್ರನ್ನ. ನನ್ನ ಬೇಜಾರಾಯ್ತು, ನಂಗೆ ಭಯಂಕರ, ನಾಳೆಯಿಂದ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಅಮ್ಮ ಅಂದ್ಲು, ನಾಳೆ ಒಂದು ದಿವಸ ಹೋಗ್ಬಾ, ನಾನು ನಿನ್ಗೊಂದು ಕೆಲಸ ಹೇಳ್ತೀನಿ, ಅದು ಮುಗಿದ್ಮೇಲೆ ನೀವು ಬಿಟ್ಟು ಬಿಡು. ಆಯ್ತು, ಮರುದಿವಸ ಮುಂಜಾನೆ ಆಯ್ತು. ಅವರಮ್ಮ ಅವಳ ಕೈಲಿ ಒಂದು ಸಣ್ಣದಾದಂತ ದೀಪ ಕೊಟ್ಟು ಕೊಟ್ಟು ಅವಳು ಹೇಳಿದ್ಲು, ನೀವು ಒಂದೇ ಪ್ರದಕ್ಷಿಣೆ ಹಾಕು, ಆದ್ರ ನೀನು ತಿರುಗಿ ಬರೋವರೆಗೂ ಈ ದೀಪ ಆರಬಾರ್ದು. ಆಯ್ತು ಅಂದ್ಲು, ದೀಪ ತಗೊಂಡು ಹೋದ್ಲು ದೇವಸ್ಥಾನ, ಒಂದು ಪ್ರದಕ್ಷಿಣೆ ಹಾಕ್ಲು, ಮನೆಗೆ ಬಂದ್ಲು. ಬಂದ ಮೇಲೆ ಅವರಮ್ಮ ಕೇಳಿದ್ರು, ಇವತ್ತು ದೇವಸ್ಥಾನದಲ್ಲಿ ಗದ್ದಲ ಇರಲಿಲ್ಲ, ಎಲ್ಲಿ ಗದ್ದಲ, ನೀ ದೀಪ ಕೊಟ್ಟೆಲ್ಲ ಅದನ್ನ ನೋಡೋದ್ರಾಗ ನಂಗೆ ಬೇರೆ ಎಲ್ಲೂ ಲಕ್ಷ್ಯ ಇಲ್ಲ, ಯಾರು ಮಾತಾಡಿದ್ರು ಗೊತ್ತಿಲ್ಲ, ಯಾರು ಬಂದಿದ್ರು ಗೊತ್ತಿಲ್ಲ, ಯಾರು ಹೋಗಿದ್ರು ಗೊತ್ತಿಲ್ಲ. ನಾವೆಲ್ಲರೂ ಹಾಗೆ ಇರಬೇಕು, ನಮ್ಮದು ನಿಜವಾದ ಗುರಿ ಏನಿದೆ ಅದರ ಕಡೆ ನಮ್ಮ ಲಕ್ಷ್ಯ ಇದ್ರೆ ಪ್ರಪಂಚದಲ್ಲಿ ಯಾವುದೇ ಸುಖ ದುಃಖಗಳು ಕಷ್ಟ ಕಾರ್ಪಣ್ಯಗಳು ಬಂದರೂ ಅದ್ರ ಕಡೆ ನಮ್ಮ ಗಮನ ಹೋಗೋದೇ ಇಲ್ಲ. ನೀನು ಎಲ್ಲಿಯೇ ಇದ್ದರೂ ಹೇಗೆಯೇ ಇದ್ದರೂ ನಿರ್ವಾಜ್ಯ ಪ್ರೇಮದಿಂದಿರುವುದು, ಯಾವಾಗಲೂ ಆನಂದದಿಂದಿರುವುದೇ ನಿನ್ನ ಜೀವನದ ಗುರಿಯಾಗಲಿ ಅಂತ ಸಮರ್ಥ ಸದ್ಗುರುಗಳು ಹೇಳಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಅನುಭವ ಪದ ಶ್ರೀ ಸುಜ್ಞಾನ್ ದಾನಿ ಇವರಿಂದ. ಹಲೋ, ನಮ್ಮ ಕನ್ನಡದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭಾವಗೀತೆ ಅನ್ನೋ ಒಂದು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಎಲ್ಲರಿಗೂ ಗೊತ್ತಿರುವಂತ ಒಬ್ಬ ಶ್ರೇಷ್ಠ ಭಾವಗೀತೆ ರಚನಾಕಾರರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು. ಅವರು ತಮ್ಮ ತತ್ವ ಪದಗಳ ಕೆಲವೊಂದು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ತತ್ವ ಪದ ಇವಾಗ ಪ್ರಸ್ತುತ ಪಡಿಸ್ತೇನೆ. ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು, ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು, ನಿನ್ನೊಳಗೆ ಇದೆ ಇಡೀ ಬ್ರಹ್ಮಾಂಡ, ಕಂಡುಕೋ ಅಲ್ಲೇ ಮೂಲವನ್ನು, ನಿನ್ನೊಳಗೆ ಇದೆ ಇಡೀ ಬ್ರಹ್ಮಾಂಡ, ಕಂಡುಕೋ ಅಲ್ಲೇ ಮೂಲವನ್ನು, ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು. ಹೃದಯ ಕಮಲದ ಅಣುರವಿಬಿಂಬ, ಸಕಲ ಭುವನ ಬೀಜದ ನೆಲೆಯು, ಹೃದಯ ಕಮಲದ ಅಣುರವಿಬಿಂಬ, ಸಕಲ ಭುವನ ಬೀಜದ ನೆಲೆಯು, ಸೃಷ್ಟಿ ಸಂಹಾರ ಎಲ್ಲಕ್ಕೂ ಮೂಲ, ಸೃಷ್ಟಿ ಸಂಹಾರ ಎಲ್ಲಕ್ಕೂ ಮೂಲ, ಪರಿಭಾವಿಸು ಆ ಆತ್ಮನನ್ನು, ಪರಿಭಾವಿಸು ಆ ಆತ್ಮನನ್ನು, ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು. ಕಾಣುವ ಲೋಕದ ಈ ಸೌಂದರ್ಯವೇ ಮರೆಗಿಹ ಸತ್ಯದ ಹೊರರೂಪ, ಕಾಣುವ ಲೋಕದ ಈ ಸೌಂದರ್ಯವೇ
ಮರಗಿಹ ಸತ್ಯದ ಹೊರರೂಪ ಎಂದರು ಋಷಿಗಳು ಈ ಹಿರಿ ಸತ್ಯವೇ ನೆಲೆಗೊಂಡಿದೆ ನಿನ್ನ ಆತ್ಮದೊಳಗೆ ಎಂದರು ಋಷಿಗಳು ಈ ಹಿರಿ ಸತ್ಯವೇ ನೆಲೆಗೊಂಡಿವೆ ನಿಮ್ಮ ಆತ್ಮದೊಳಗೆ ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು ಶ್ರದ್ಧೆಯಿಂದ ಧ್ಯಾನಿಸುವದನು ಭಕ್ತಿಯಿಂದ ಭಾವಿಸುವದನು ಶ್ರದ್ಧೆಯಿಂದ ಧ್ಯಾನಿಸುವದನು ಭಕ್ತಿಯಿಂದ ಭಾವಿಸುವದನು ನೀನೇ ಅದು ಆತ್ಮವೇ ನೀನು ಎಂದು ನಂಬಿ ಸಾಧಿಸುವದನು ನೀನೇ ಅದು ಆತ್ಮವೇ ನೀನು ಎಂದು ನಂಬಿ ಸಾಧಿಸುವದನು ಹುಡುಕುವೇಕೆ ಅಲ್ಲಿ ಇಲ್ಲಿ ಹೊರಗೆಲ್ಲೋ ಆ ದೈವವನ್ನು ಹೊರಗೆಲ್ಲೋ ಆ ದೈವವನ್ನು ಹೊರಗೆಲ್ಲೋ ಆ ದೈವವನ್ನು ರಾಜಾಧಿರಾಜ ಸತ್ಗುರುನಾಥ ಮಹಾರಾಜ್ ಕೀ ಜೈ. ಧಿಪತಿ ದಾಸರ ಒಂದು ತತ್ವಪದ. ಧನ್ಯ ಧನ್ಯವಾಯಿತು ಎನ್ನ ಜನುಮ ಧನ್ಯ ಧನ್ಯವಾಯಿತು ಎನ್ನ ಜನುಮ ತನ್ನಿಂದ ತಾನೋಲೇದ ಘನ ಮಹಿಮಾ ತನ್ನಿಂದ ತಾನೋಲೇದ ಘನ ಮಹಿಮಾ ಎನ್ನೊಳಗೆ ದೊರಿತು ಆನಂದೋ ಬ್ರಹ್ಮ ಎನ್ನೊಳಗೆ ದೊರಿತು ಆನಂದೋ ಬ್ರಹ್ಮ ಕಣ್ಣಾರೆ ನ ಕಂಡೆನು ಸದ್ಗುರು ಧರ್ಮ ಕಣ್ಣಾರೆ ನ ಕಂಡೆನು ಸದ್ಗುರು ಧರ್ಮ ಧನ್ಯ ಧನ್ಯವಾಯಿತು ಎನ್ನ ಜನುಮ ಬ್ರಹ್ಮ ಸುಖ ಹೊಳೆಯಿತು ಸಾಧು ಸಂಗ ಚುಮು ಚುಮು ಕೊಡುತ್ತಿದೆಕೋ ಸರ್ವಾಂಗ ಬ್ರಹ್ಮ ಸುಖ ಹೊಳೆಯಿತು ಸಾಧು ಸಂಗ ಚುಮು ಚುಮು ಕೊಡುತ್ತಿದೆಕೋ ಸರ್ವಾಂಗ ಧಿಮಿ ಧಿಮಿ ಕೂಡುತ್ತ ತಾಳ ಮೃದಂಗ ಧಿಮಿ ಧಿಮಿ ಕೂಡುತ್ತ ತಾಳ ಮೃದಂಗ ಸಮಾರಂಭವಾಯಿತು ಬಾಹ್ಯಾಂತರಂಗ ಸಮಾರಂಭವಾಯಿತು ಬಾಹ್ಯಾಂತರಂಗ ಧನ್ಯ ಧನ್ಯವಾಯಿತು ಎನ್ನ ಜನುಮ ತನ್ನಿಂದ ತಾನೋಲೇದ ಘನ ಮಹಿಮಾ ಧನ್ಯ ಧನ್ಯವಾಯಿತು ಎನ್ನ ಜನುಮ ಎದುರಿಟ್ಟು ಬಂತು ಪುಣ್ಯ ಪೂರ್ವಾರ್ಜಿತ ಎದುರಿಟ್ಟು ಬಂತು ಪುಣ್ಯ ಪೂರ್ವಾರ್ಜಿತ ಬದಗಿ ಕೈಗೂಡಿತು ಎನಗೆ ತ್ವರಿತ ಒದಗಿ ಕೈಗೂಡಿತು ಎನಗೆ ತ್ವರಿತ
साधिसि तु महीपति या मनोरथ साधिसि तु महीपति या मनोरथ सद्गुरु कृपे आई दूता सदोदित सद्गुरु कृपे आई दूता सदोदित धन्य धन्यवाई तू यन्न जनुम तन्निंद तनोलेद घन महिमा ಎನ್ನೊಳಗೆ ದೊರಿತು ಆನಂದ ಬ್ರಹ್ಮ ಸಮಾರಂಭವಾಯಿತು ಬಾಹ್ಯಾಂತರಂಗ ಧನ್ಯ ಧನ್ಯವಾಯಿತು ಧನ್ಯ ಧನ್ಯವಾಯಿತು ಧನ್ಯ ಧನ್ಯವಾಯಿತು ಎನ್ನ ಜಾನುಮ ಗಜಾಧಿರಾಜ ಚತುರ್ನಾಥ್ ಮಹಾರಾಜ್ ಕೀ ತಮ್ಮ ಸುಶ್ರಾವ್ಯ ಕಂಠದಿಂದ ಮೈಪತಿ ದಾಸರ ಅನುಭವ ಪದಗಳನ್ನು ಹೇಳಿದಂಥ ಶ್ರೀ ಸುಜ್ಞಾನದಾರಿಣಿಯವರಿಗೆ ಧನ್ಯವಾದ. ಇನ್ನೊಂದು ಈಗ ಇನ್ನೊಂದು ತತ್ವಪದ ಶ್ರೀ ಪ್ರಸಾದ್ ಕುಲಕರ್ಣಿ ಇವರು. ಸದ್ಗುರು ದೇವಕಿ ಭರತ್ ಮಠಾಕಿ ಹಾವು ಸಾಹೇಬರ ವರ ಪುತ್ರ ಯಾರು ಹಾವು ಸಾಹೇಬರ ವರ ಪುತ್ರ ಸರಸ್ವತಿ ಮಾತೆಯ ಪ್ರೇಮದ ಪುತ್ರ ಹಾವು ಸಾಹೇಬರ ವರ ಪುತ್ರ ಸರಸ್ವತಿ ಮಾತೆಯ ಪ್ರೇಮದ ಪುತ್ರ ಸಿದ್ಧರಾಮರ ಪರಮ ಶಿಷ್ಯ ಸಿದ್ಧರಾಮರ ಪರಮ ಶಿಷ್ಯ ನಮ್ಮಯ್ಯ ಸದ್ಗುರುನಾಥ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥರ ಪಡೆದ ನಾವು ಧನ್ಯರಾದೆವಲ್ಲ ಸದ್ಗುರುನಾಥರ ಪಡೆದ ನಾವು ಧನ್ಯರಾದೆವಲ್ಲ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥನ ಪಡೆದ ನಾವು ಧನ್ಯರಾದೆವಲ್ಲ ಸದ್ಗುರುನಾಥನ ಬ್ರಹ್ಮಚರ್ಯ ವೃತ ಪಾಲಿಸಿದಾತ ಬ್ರಹ್ಮಚರ್ಯ ವೃತ ಪಾಲಿಸಿದಾತ ವೈರಾಗ್ಯ ಸಂಪತ್ತು ಪಡೆದಾತ ಆತ ಬ್ರಹ್ಮಚರ್ಯ ವೃತ ಪಾಲಿಸಿದಾತ ವೈರಾಗ್ಯ ಸಂಪತ್ತು ಪಡೆದಾತ ನಂಬಿದ ಭಕ್ತರ ಉದ್ಧಾರ ಕರ್ತ ನಂಬಿದ ಭಕ್ತರ ಉದ್ಧಾರ ಕರ್ತ ನಮ್ಮಯ ಸದ್ಗುರುನಾಥ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥ ದರ್ಶನ ಭಾಗ್ಯ ಒದಗಿತು ಸದ್ಗುರುನಾಥನ ಪಡೆದ ನಾವು ಧನ್ಯರಾದೆವಲ್ಲ ಸದ್ಗುರುನಾಥ ಅಖಂಡ ತಪವನು ಕೈದಾತ ಅಖಂಡ ತಪವನು ಗೈದಾತ ಜ್ಞಾನ ಬೋಧೆಯ ಹರಿಸಿದಾತ ಅಖಂಡ ತಪವನು ಗೈದಾತ ಜ್ಞಾನ ಬೋಧೆಯ ಹರಿಸಿದಾತ ಬಂದ ಭಕ್ತರ ಉದ್ಧಾರ ಕರ್ತ ನಂಬಿದ ಭಕ್ತರ ಉದ್ಧಾರ ಕರ್ತ ನಮ್ಮಯ ಸದ್ಗುರುನಾಥ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥ ದರ್ಶನ ಭಾಗ್ಯವು ಸದ್ಗುರುನಾಥನ ಪಡೆದ ನಾವು ಧನ್ಯರಾದೆವಲ್ಲ ಸದ್ಗುರುನಾಥನ
ದೇಶದ ದುಸ್ಥಿತಿ ಕಂಡಾತ ದೇಶದ ದುಸ್ಥಿತಿ ಕಂಡಾತ ಸುರಾಜ್ಯ ಸಂಸ್ಥೆಯ ಸ್ಥಾಪಿಸಿದಾತ ದೇಶದ ದುಸ್ಥಿತಿ ಕಂಡಾತ ಸುರಾಜ್ಯ ಸಂಸ್ಥೆಯ ಸ್ಥಾಪಿಸಿದಾತ ಮಾನವ ಕೋಟಿಯ ಉದ್ಧಾರ ಕರ್ತ ಮಾನವ ಕೋಟಿಯ ಉದ್ಧಾರ ಕರ್ತ ನಮ್ಮಯ ಸದ್ಗುರುನಾಥ ಭಾರತೀಯ ಸುರಾಜ್ಯ ಸಂಸ್ಥೆಗೆ ಸದ್ಗುರುದೇವಕಿ ಭಾರತ್ ಮಾತಾಕಿ ಸದ್ಗುರುನಾಥನ ಗುರುನಾಥನ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥನ ಶಾಂತಿ ಕುಟೀರದಿ ನೆಲಸಿದಾತ ಶಾಂತಿ ಕುಟೀರದಿ ನೆಲಸಿದಾತ ಶಾಂತಿಯ ಮಂತ್ರ ತಿಳಿಸಿದಾತ ನೆಲಸಿದಾತ ಶಾಂತಿಯ ಮಂತ್ರ ತಿಳಿಸಿದಾತ ಮಹಾಜ್ಞಾನಿ ಶ್ರೀ ಸದ್ಗುರುನಾಥ ಮಹಾಜ್ಞಾನಿ ಶ್ರೀ ಸದ್ಗುರುನಾಥ ನಮ್ಮಯ ಶ್ರೀ ಗಣನಾಥ ಸದ್ಗುರುನಾಥರ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥನ ದರ್ಶನ ಭಾಗ್ಯ ಒದಗಿತು ನಮಗೆಲ್ಲ ಸದ್ಗುರುನಾಥನ ಪಡೆದ ನಾವು ಧನ್ಯರ ಸದ್ಗುರುನಾಥನ ಸದ್ಗುರುನಾಥನ ದರ್ಶನ ಭಾಗ್ಯವು ಒದಗಿತು ನಮಗೆಲ್ಲ ಸದ್ಗುರುನಾಥನ ಪಡೆದ ನಮಗೆಲ್ಲ ಸದ್ಗುರುನಾಥನ ಪಡೆದ ನಾವು ಧನ್ಯರಾದವಲ್ಲ ಸದ್ಗುರುನಾಥನ ಪಡೆದ ನಾವು ಧನ್ಯರಾದವಲ್ಲ ಸದ್ಗುರುನಾಥನ ಪಡೆದ ನಾವು ಧನ್ಯರಾದವಲ್ಲ ಸದ್ಗುರುನಾಥನ ಪಡೆದ ಭಾರತೀಯ ಸುರಾಜ್ಯ ಸಂಸ್ಥೆಗೆ ಸದ್ಗುರುದೇವಕಿ ಭಾರತ್ ಮಾತಾಕಿ ಸದ್ಗುರುದೇವಕಿ ವಿಠಲ 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 ಸದ್ಗುರುನಾಥ ಮಹಾರಾಜ ಕೀ ಜೈ ಕನ್ನೂರ ಗ್ರಾಮಾಧಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತರ್ಹೃದಿ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರುರ್ಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯಭಕ್ತ್ಯಾ ಶ್ರೀ ಗಣಾಧೀಶಮೂರ್ತಿಂ ನಮಾಮೈಕ್ಯ ಭಕ್ತ್ಯಾ ಶ್ರೀ ಗಣಾಧೀಶಮೂರ್ತಿಂ ಶ್ರೀ ಗುರುಭ್ಯೋ ನಮಃ. ಯಾರ ಕೇವಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ
श्री राम जय राम जय जय राम श्री राम जय राम जय जय सतगुरुनाथ महाराज की जय। ಯಾರ ಕೇವಲ ದರ್ಶನ ಸ್ಪರ್ಶನ ಸಂಭಾಷಣೆ ಮಾತ್ರದಿಂದ ಆನಂದದ ಬುಗ್ಗೆ ಒಂದು ರೀತಿಯಾಗಿ ಏಳುವವು ಅಂತಹ ಪರಮ ಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಶಾಂತಿ ಕುಟೀರ್ ಕನ್ನೂರ್ ಇವರ ದಿವ್ಯ ಚರಣಗಳಲ್ಲಿ ನನ್ನ ಭಕ್ತಿಯುತ ಅನೇಕ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಂತಹ ಪರಮ ಪೂಜ್ಯ ಆ ಸಮರ್ಥ ಮತ್ತು ಸದ್ಗುರು ಅನ್ವಯ ಅರ್ಥದಲ್ಲಿ ಸಮರ್ಥ ಸದ್ಗುರುಗಳಾಗಿರ್ತಕ್ಕಂತಹ ಸಮರ್ಥ ಸದ್ಗುರು ಮಹಾರಾಜರ ಗರಡಿ ಮನೆಯಲ್ಲಿ ತಯಾರಾಗಿರ್ತಕ್ಕಂತಹ ನನ್ನ ಎಲ್ಲ ಆತ್ಮೀಯ ಗುರುಬಂಧು ಭಗಿನಿಯರಲ್ಲಿ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಜಿಂದಗಿ ಮೇ ಊಟಾ ಮಿಲ್ನಾ ಬಹುತ್ ಜರೂರಿ ಹೇ ಊಟಾ ಮಿಲ್ನಾ ಮತ್ಲಬ್ ಒಂದು ಮೇಟಿ ಕಟ್ಗೆ ಬೇಕು ಆ ಮೇಟಿ ಕಟ್ಗೆ ಒಂದಿದ್ರ ಗಟ್ಟಿಮುಟ್ಟಿ ಆಗಿದ್ರ ಅದನ್ನ ಕಟ್ಟಿರ್ತಕ್ಕಂತಹ ಅದಕ್ಕೆ ಕಟ್ಟಿರ್ತಕ್ಕಂತಹ ಆ ಘಾಣದ ಎತ್ತುಗಳು ಏನವಲ್ಲ ಅಥವಾ ನಾವೇನು ರಾಶಿ ಮಾಡ್ಲಿಕ್ಕೆ ಅದ ಕಾಲ್ ಕೆಳಗೆ ಧಾನ್ಯ ಕೊಡ್ತೀವಿ ಆ ಮೇಟಿ ಕಟ್ಗೆ ಗಟ್ಟಿ ಇರ್ಬೇಕು ಅದು ತಿರ್ಗೋಬೇಕಾದ್ರೆ ಅದನ್ನ ಹೊರಗೆ ಬಂದ್ಬಿಟ್ರ ಮತ್ತೆ ಎಲ್ಲೆಲ್ಲಿಯೋ ಹೋಗ್ಬಿಡ್ತಾವೆ ಎತ್ತುಗಳು. ಹಂಗ ನಮ್ಮ ಜೀವನಕ್ಕೂ ಒಬ್ಬ ಗುರು ಬೇಕು, ಒಂದು ಗುರಿ ಬೇಕು. ನಾವೆಲ್ಲರೂ ಸೌಭಾಗ್ಯಶಾಲಿಗಳು. ಅಂತಹ ಪರಮ ಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಅವರ ಇರುವಿಕೆ, ಅವರ ನಮ್ಮ ಜೀವನದಲ್ಲಿ ಬರುವಿಕೆ ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗ. ಎಷ್ಟೋ ಜನ ಬಂದು ಹೇಳ್ತಾರ, ನಾವು ಏನ್ರಿ ಹಾಳಾಗಿ ಹೋಗ್ತಿದ್ವಿ, ಗಂಟ ಬಿತ್ತು ಗುರುಪಾದ. ಅದು ನಿಜವಾಗ್ಲೂ ಏನು ಅನುಭಾವಿ ಸಂತರ ಹೇಳ್ಯಾರಲ್ಲ, ಹಂಗ ಸದ್ಗುರುಗಳ ಸಹವಾಸ ಸಿಗುವುದು, ಸದ್ಗುರುಗಳ ಸಾನ್ನಿಧ್ಯ ಸಿಗುವುದು, ಅವರ ದರ್ಶನ ಸ್ಪರ್ಶನ ಸಂಭಾಷಣ ಭಾಗ್ಯ ಸಿಗುವುದು ರೇರೆಸ್ಟ್ ಅಪಾರ್ಚುನಿಟಿ. ಜಗತ್ತಿನಲ್ಲಿ ನಾವು ಏನ್ ಬೇಕಾದನ್ನ ಗಳಿಸ್ಬೋದ್ರಿ, ದುಡ್ಡು ಗಳಿಸ್ಬೋದು, ಕೀರ್ತಿ ಗಳಿಸ್ಬೋದು, ಬಂಗ್ಲೆ ಒಂದ್ ಬಿಟ್ಟು ನಾಲ್ಕು ಕಟ್ಟಿಸ್ಬೋದು, ಒಳ್ಳೆ ಒಳ್ಳೆ ಮನತನ ಜೊತೆಗೆ ಸಂಪರ್ಕ ಸಂಬಂಧ ಇರಬಹುದು, ಏನೆಲ್ಲವನ್ನು ಗಳಿಸ್ಬೋದು. ಆದ್ರ ಒಬ್ಬ ಬ್ರಹ್ಮಜ್ಞಾನಿ ಅವರ ದರ್ಶನ ಸ್ಪರ್ಶನ ಸಂಭಾಷಣ ಆಗ್ಬೇಕಂದ್ರ ಅನೇಕ ಒಂದ ಜನ್ಮದಲ್ಲ ಅನೇಕ ಜನ್ಮದ ಪುಣ್ಯ ಫಲವೇ ಅದು. ಅಂತಹ ಸದ್ಗುರು ಮಹಾರಾಜರ ಆ ಒಡನಾಟ ಸಂಸ್ಮರಣೆಗಳು, ಅವರು ಅವರೇ ಕೇಂದ್ರ ಬಿಂದು. ಅವರು ನಾವಿಲ್ಲಿ ಯಾಕೆ ಬಂದಿವಿ, ಪ್ರತಿಭಾ ಅಕ್ಕ ಕರೆದಾರ ಅಂತ ಬಂದಿವಿ, ಹೌದು. ರವಿ ಅವರು ನಾಲ್ಕು ಸಲ ಫೋನ್ ಮಾಡಿ ಕರೆಸಾರ, ಹೌದು. ಆದ್ರೆ ನಮ್ ಎಲ್ಲರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಂದ್ರ ಮಹಾರಾಜರು. ವಾಜಪೇಯಿ ಅವ್ರಿಗೆ ಕೇಳ್ಬೇಕು ಭಾಷಣ ಹೆಂಗ್ ಮಾಡ್ಬೇಕು, ಚಪ್ಪಾಳಿಗಳನ್ನ ಹೆಂಗ್ ಗಟ್ಟಿಸ್ಕೊಳ್ಬೇಕು ವಾಜಪೇಯಿ ಅವ್ರು ಕೇಳ್ಬೇಕು. ಚಂದಾಗಿ ಕವಿತೆ ಹೆಂಗ್ ಬರಿಬೇಕಂದ್ರ ಬೇಂದ್ರೆ ಆಚಾರ ಕೇಳ್ಬೇಕು, ಹೆಂಗ್ ಕವಿತೆಯನ್ನ ಬರಿಬೇಕು, ಸೆಂಚುರಿ ಮೇಲೆ ಸೆಂಚುರಿ ಹೆಂಗ್ ಹೊಡಿಬೇಕಂತ. ನಿಮ್ ಜಿಕೆಗೆ ನಮಸ್ಕಾರಗಳು. ಹೌದು, ಮತ್ತೆ ಪ್ರಪಂಚದಾಗ ಇರ್ತೀವಿ ಅಂದ್ಮೇಲೆ ಎಲ್ಲ ಗೊತ್ತಿರ್ಬೇಕಲ್ಲ. ಮಹಾರಾಜರು ಒಂದ್ಸಲ ಹಂಗೆ ಭಂಡಾರ ಕೊಟ್ಟಿರೋ ಕೂತಿದ್ವಿ, ಬೆಳಿಗ್ಗೆ ಕಾಕಡಾರತಿ ಆಯ್ತು, ಧ್ಯಾನ ಆದ್ಮೇಲೆ ದರ್ಶನಕ್ಕೆ ಹೋದಾಗ ಸುಮ್ಮನೆ ಕಣ್ಣು ಮುಚ್ಚಿ ಎಲ್ಲ ಕೂತಿದ್ವಿ. ಮೂರ್ನಾಲ್ಕು ಮಂದಿ ಸಾಧಕರಿದ್ದು ಪಟ್ಟನೆ ಕೇಳ್ಬಿಟ್ರು, ವೇದಗಳು ಎಷ್ಟವ ಗೊತ್ತಿತ್ತು ಉತ್ತರ ಹೇಳಿದ್ವಿ, ಹಂಗೆ ಪುರಾಣಗಳು ಎಷ್ಟವ ಎಲ್ಲ ಇದೆಲ್ಲ ಗೊತ್ತಿರ್ಬೇಕು, ಹಂಗೆ ಜಿಕೆ ಗೊತ್ತಿರ್ಬೇಕು. ಮತ್ತೆ ಗಾಡ್ ಆಫ್ ಕ್ರಿಕೆಟ್ ಅಂತ ತೆರಿತೀವಿ, ಅವನ ಹೆಸರು ಗೊತ್ತಿರಲ್ಲ ಅಂದ್ರೆ ಹೆಂಗೆ. ಸೊ ಕ್ರಿಕೆಟ್ ಚೆನ್ನಾಗಿ ಆಡ್ಬೇಕಾದ್ರೆ ಯಾವ ಶಾರ್ಟ್ ಹ್ಯಾಂಗ್ ಹೊಡಿಬೇಕು ಅದು ಕೇಳ್ಬೇಕಾದ್ರ ಸಚಿನ್ ತೆಂಡೂಲ್ಕರ್ ಗಳು ಕೇಳ್ಬೇಕು, ಮೇವದ ಹಗರಣ ಹೆಂಗ್ ಮಾಡ್ಬೇಕಂತ ಕೇಳ್ಬೇಕಾದ್ರ ಬಿಹಾರ್ ಹೋಗ್ಬೇಕು, ಹಾಗ ಸತ್ಸಂಗನ್ನ ಚೆನ್ನಾಗಿ ಆರ್ಗನೈಸ್ ಹೆಂಗ್ ಮಾಡ್ಬೇಕಂದ್ರ ನಮ್ಮ ಪ್ರತಿಭಾ ಅಕ್ಕವ್ರು ಕೇಳಿ. ಸಿಂಗಲ್ ಹ್ಯಾಂಡೆಡ್ಲಿ ಎಷ್ಟು ಚಂದ, ಎಷ್ಟು ಜನರಿಗೆಲ್ಲ ಪ್ರೀತಿಯಿಂದ ಕೂಡಿಸಿ ಆಗಲೇ ಮಹೇಶ್ ಅಣ್ಣ ವರ್ಣನೆ ಮಾಡ್ಲಿಕ್ಕಿದ್ರು ನಂಗೆ ಅಲ್ಲಿ. ಅಲ್ಲ, ಬ್ರೇಕ್ಫಾಸ್ಟಿಗೆ ನಾಲ್ಕು ಐಟಮ್ ಅವ, ಈಗ ಊಟದಾಗ ಎಷ್ಟು ಐಟಮ್ ಅವ ನೋಡ್ಬೇಕು, ಎಣಿಸ್ಬೇಕು ಈಗ. ಅಷ್ಟು ಪ್ರೀತಿ ಅದಂದ್ರ ಮಹಾರಾಜ ಹೇಳ್ತಾ ಇದ್ರು, ಪ್ರೀತಿಯನ್ನ ಪ್ರದರ್ಶಿಸುವ ನಾಲ್ಕು ವಿಧಗಳು, ನಾಲ್ಕು ತರ. ಏನು ಉಣಬೇಕು, ಉಣಿಸ್ಬೇಕಂತ. ನಮ್ಗೇನು ಸೇರ್ತದಲ್ಲ, ಅಯ್ಯೋ ಗಜ್ಜರಿ ಹಲ್ವಾ ನಂಗೆ ಸೇರ್ತದಲ್ಲ, ನಮ್ಮ ಗುರು ಬಂದು ಎಲ್ಲರಿಗೂ ಸೇರ್ತದಲ್ಲ, ಅವ್ರಿಗೂ ಮಾಡಿ ತಿನ್ನಿಸ್ಬೇಕಂತ. ನಾವು ತಿನ್ನಬೇಕು, ಅವ್ರು ಕೊಟ್ಟಾಗ ನಾವು ತಿನ್ಬೇಕು, ಅವ್ರಿಗೂ ತಿನ್ನಿಸ್ಬೇಕು, ಕೊಡಬೇಕು ತಗೋಬೇಕು. ಇವು ಪ್ರೀತಿ ಪ್ರದರ್ಶಿಸುವ ಆರು ಲಕ್ಷಣಗಳು ಅಂತ ಹೇಳ್ತಾರೆ.
ಕೊಡಬೇಕು ತಗೋಬೇಕು. ಏನಾದ್ರೂ ಏನು ನಿಂಗೆ ಇದು ಚಲೋ, ನಿನ್ ಈ ಶರ್ಟ್ ತಂದಿ ನೋಡೆ ಯಾವಾಗ ನಂಗೆ ಈ ಕಲರ್ ಸರಿಯಾಗಿಲ್ಲ ಇಂಥದ್ದು ಯಾಕೆ ಕಾಲರೇ ಸರಿ ಇಲ್ಲ ಸೆ ಇಂಥದ್ದು ಯಾವ ನಾವು ಉಟ್ಕೋತೀನೇನು ಅಲ್ಲ, ಪ್ರೀತಿಯಿಂದ ಕೊಟ್ಟಾಗ ಅದನ್ನು ತಗೋಬೇಕು, ಅವ್ರಿಗೂ ಕೊಡಬೇಕು. ಆಮೇಲೆ ಹೇಳಬೇಕು ಕೇಳಬೇಕು. ಏನೋ ಗುಟ್ಟಾದಂತಹ ಮಾತು, ಏ ಯಾರಿಗೆ ಹೇಳ್ಬೇಡ ನಾನು ಬರೀ ನಿಂಗೆ ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಹತ್ತೀನಿ ಅಂತ. ಅದನ್ನ ಯಾಕೆ ಅಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ತದೆ, ನಮ್ಮವರು ಅಂತ ಭಾವನೆ, ನಮ್ಮವ್ರ ಮುಂದೆ ನಾವು ಹೊಟ್ಟೆಯಾಗಿನ ಕರಳಾಗಿನ ಮಾತು ಹೇಳ್ತೀವಿ. ಅವ್ರು ಹೇಳಿದಾಗ ಕೇಳಬೇಕು, ಫೋನ್ ಮಾಡಿದಾಗ ಏ ನಂಗೆ ಟೈಮ್ ಇಲ್ಲ, ನಂಗೆ ಮೂಡ್ ಇಲ್ಲ, ನಾಳೆ ನೋಡೋಣ ಅಂತ ಅನ್ಬಾರ್ದು. ಪ್ರೀತಿಯಿಂದ ಭೆಟ್ಟಿಯಾಗಿ ಬಂದಾಗ ಹೇಳಬೇಕು ಕೇಳಬೇಕು, ನಾವು ಹೇಳಬೇಕು ಅವ್ರು ಹೇಳಿದಾಗ ನಾವು ಕೇಳಬೇಕು, ಕೊಡಬೇಕು ತಗೋಬೇಕು, ತಿನ್ನಬೇಕು ಉಣಿಸ್ಬೇಕು ಉಣಬೇಕು. ಹಂಗೆ ನಮ್ಮ ಈ ಆರು ಪ್ರೀತಿ ಪ್ರದರ್ಶಿಸುವ ಆರು ವಿಧ ನಾವು ಈ ಮಾಯಾನಗರಿ ಬೆಂಗಳೂರೊಳಗೆ ಅನುಭವಿಸಿವಿ, ಬರೀ ನೋಡಿಲ್ಲ. ಅಂತಹ ದಿವ್ಯವಾದಂತಹ ವಾತಾವರಣ ಆಗಲೇ ಹೇಳಿದಾಗ ಸದ್ಗುರು ಮಹಾರಾಜರು ನಮ್ಗೆ ಮೇಟಿ ಕಿಟಕಿ ಇದ್ದಂಗೆ ಎಲ್ಲರಿಗೂ, ಅವರು ಒಂದು ಅಟ್ರಾಕ್ಷನ್ ಅದ, ಅವ್ರ ಹೆಸರು ಮುಂದದಂತ ನಾವು ಇಲ್ಲಿ ಇಷ್ಟು ಮಂದಿ ಎಲ್ಲರೂ ಸೇರಿವಿ. ಮದುವೆಗೆ ಇದ್ದಿದ್ ಬಾರ ಅಂದ್ರೆ ಅಯ್ಯೋ ನಮ್ಮ ಮನ್ಯಾಗ ಹಂಗದ್ರಿ, ನಮ್ಮ ಮನ್ಯಾಗ ಹಿಂಗದ್ರಿಂದ ಕಾರಣ ಹೇಳ್ತಿದ್ವಿ. ರಜಾಗಿದ ಏನು ಒಂದು ಸತ್ ಸಂಕಲ್ಪ ಅದ, ಇಂಥ ಸತ್ಸಂಗ ಒಂದು ಆಗ್ಬೇಕು, ಅದಕ್ಕೆ ಇಷ್ಟು ಮಂದಿ ಎಲ್ಲ ಪ್ರೀತಿಯಿಂದ ಗೊಳೆ ಆಗಿವಿ. ಯಾಕೆ ಸದ್ಗುರು ಮಹಾರಾಜರು ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಏನಂತ ಹೇಳಬೇಕು, ಆಲಾ ಗ್ರಂಥಾತ ಸೇವಟ ಏಕೇ ಸಾಂಗಿತಲೆ ಸ್ಪಷ್ಟ ಸದ್ಗುರು ಭಜನ. ಸಮರ್ಥ ರಾಮದಾಸರು ಕೂಡ ಹೇಳ್ತಾರ, ಈ ದಾಸಬೋಧ ಗ್ರಂಥ ನಮ್ಮ ಸಂಪ್ರದಾಯದ ಮೂಲ ಗ್ರಂಥ, ಅದರ ಕೊನೆ ಬಂದದ ಈ ಗ್ರಂಥದ ಕೊನೆಗೆ ನಾವು ಹೇಳ್ತೀವಿ, ಇಷ್ಟೆಲ್ಲ ಜ್ಞಾನವನ್ನ ಹೇಳಿದ್ವಿ, ನವವಿಧ ಭಕ್ತಿ ಹೇಳಿದ್ವಿ, ಪರಮಾರ್ಥ ಲಕ್ಷಣಗಳು ಹೇಳಿದ್ವಿ, ಸದ್ಗುರು ಲಕ್ಷಣ ಶಿಷ್ಯ ಲಕ್ಷಣ ಏನೆಲ್ಲವನ್ನು ಹೇಳಿದ್ರು ಕೂಡ ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರ ಸದ್ಗುರು ಭಜನ, ಸದ್ಗುರು ಸವನ, ಸದ್ಗುರುಗಳ ಗುಣಗಾನ. ಯಾಕೆ ಒಬ್ಬ ಪುಣ್ಯ ಪುರುಷರು, ಒಬ್ಬ ಸತ್ಪುರುಷರು ಅವ್ರನಲ್ಲಿ ಇರ್ತಕ್ಕಂತಹ ಆ ಸದ್ಗುಣಗಳನ್ನ ನಾವು ಅನುಮೋದನೆ ಮಾಡಿದ್ರೆ, ಸ್ತುತಿಸಿದ್ರೆ, ಹೌದು ನಾವು ಅವ್ರ ಹಂಗ ಆಗಬೇಕು. ಸದ್ಗುರುಗಳನ್ನ ಪಡ್ಕೊಂಡ ಮೇಲೆ, ಅವರನ್ನು ನಂಬಿದ ಮೇಲೆ, ಅವರಂತೆ ಆಗದೆ ಭುವನಕ್ಕೆ ಬಂದದ್ದು ಫಲವೇನು ಅನುಭಾವಿ ಸಂತರು ಕೇಳ್ತಾರ. ಹಂಗ ಈ ಆಗಲೇ ಹೇಳಿದ್ರಲ್ಲ, ಓದೋದ್ರೊಳಗೆ ಬಂತು, ಪಾತಾಳ ಲೋಕ ಒಂದದ, ಭೂರ್ಲೋಕ, ಭೂರ್ಲೋಕ, ಸ್ವರ್ಗಲೋಕ, ಈ ಮೂರು ಲೋಕದೊಳಗ ಯಾರು ಶ್ರೇಷ್ಠರು ಅಂತ ಕೇಳಿದ್ರ, ಮೂರು ಲೋಕದೊಳು ಗುರುವೆ ಅಧಿಕ, ಮೂರು ಲೋಕದೊಳು, ಮೂರು ಲೋಕದೊಳು ಗುರುವೆ ಅಧಿಕ, ಮೂರು ಲೋಕದೊಳು ಬಿಡುಗಡೆ ಆಗತೈತಿ ಅವರಿಂದ ದುಃಖ, ಅವರಿಂದ ದುಃಖ, ಗಡಿ ಬಿಡಿ ಮಾಡದೆ ತಿಳಿವಳೆ ಪಕ್ಕ, ಗಡಿ ಬಿಡಿ ಮಾಡದೆ ತಿಳಿವಳೆ ಪಕ್ಕ, ಹರಿ ಕೂಡ ಬ್ಯಾಡ ಮುರಿ ಮನಸ್ಸಿನ ಸಕ್ಕ, ಹರಿ ಕೂಡ ಬ್ಯಾಡ ಮನಸ್ಸಿನ ಸೊಕ್ಕ, ಅದರಿಂದ ಆಗತದ ಸ್ವರ್ಗ ನರಕ, ಅದರಿಂದ ಆಗತದ ಸ್ವರ್ಗ ನರಕ, ಜನುಮ ಜನುಮದೊಳು ಹಚ್ಚುವ ಚಕ್ಕ, ಜನುಮ ಜನುಮದೊಳು ಹಚ್ಚುವ ಬಹಳ ಬಳಲಿಸಿ ಬಿಟ್ಟಿ ದತ್ತ, ಬಹಳ ಬಳಲಿಸಿ ಬಿಟ್ಟಿ ದತ್ತ, ಪರಮ ಪವನ ಮುಟ್ಟಿ ಚರಣ ಕಮಲ ಬೆಂದು ತಿರುಗಿ ಬಾರದಂಗ ಮಾಡಿಕೊಂಡರ, ಜಯ 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 ಪಾಪದ ನಿಮಗ, ಕೈ ಗುರುವಿನ ದಯ ನಿಮಗಾದರ, ಅಲ್ಟಿಮೇಟ್ ಏನಿರೋದೇನ್ರಿ ನಮ್ದು? ಶಾಸ್ತ್ರ ಹೇಳಿದ ಹಾಗೆ ಅತ್ಯಂತಿಕ ದುಃಖ ನಿವೃತ್ತಿ, ಎಲ್ಲ ಕಷ್ಟಗಳು ನಿವಾರಣೆ ಆಗ್ಬೇಕು, ಆ ಪರಮಾನಂದದ ಪ್ರಾಪ್ತಿ ಆಗ್ಬೇಕು. ಅದರ ಸಲುವಾಗಿ ನಾವು ಎಲ್ಲರೂ ದೃಢಪಡಿಸ್ತೀವಿ, ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಲ್ಲ ಮಾನವರ ಅಷ್ಟಲ್ಲ ಎಲ್ಲ ಜೀವಿಗಳ ಹುಡುಕಾಟ ಬೆದುಕಾಟ ಮತ್ತೇನೇನು ಯಾವ್ಯಾವ ಪ್ರಯತ್ನಗಳು ಇರಲಿ ಎದುರು ಸಲುವಾಗಿ ಅಲ್ಟಿಮೇಟ್ ಏನಂದ್ರ ಆ ಆನಂದ, ಅದರ ಪ್ರಾಪ್ತಿಗೋಸ್ಕರವೇ ಎಲ್ಲ ಪ್ರಾಣಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಗಡಿ ಬಿಡಿ ಮಾಡದೆ ತಿಳಿವಳೆ ಪಕ್ಕ, ಯಾಕೆ ನಾವು ಸದ್ಗುರುಗಳ ಮೇಲೆ ಅಷ್ಟು ನಂಬಿಕೆ ಇರಬೇಕು, ಯಾಕೆ ಶ್ರದ್ಧೆ ಇರಬೇಕು, ಶ್ರದ್ಧೆ ನೀ ಇದ್ದರೆ ಗೆದ್ದೆ ಅಂತ
ಯಾಕೆ ಅವನಿಂದ ಆಗತ್ತದ ಈ ಭವರೋಗದ ದುಃಖ ನಿವಾರಣೆ ಆಗ್ಬೇಕಾದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಇವತ್ತು ನನ್ನ ಕಡೆ ಎಷ್ಟೇ ಮನೆ ಇದ 3BHK ಮನೆ ಸಿಕ್ಕರೆ ಸಾಕಪ್ಪ ನಾನು ಆನಂದದಿಂದ ಇರ್ತೀನಿ ಆಹಾ 3BHK ಹೋದ್ಮೇಲೂ ಮತ್ತೊಂದು ಏನಾದ್ರೂ ಬಂದು ಇರಲದೆ ಈ ಬೇಕು 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 ಬೇಕುಗಳ ಸರಮಾಲೆ ಏನದಲ್ಲ ಅದು ಯಾವಾಗಲೂ ಕಡಿಮೆ ಆಗುವಂತಹದ್ದಲ್ಲ ಒಂದು ನಾವು ಹಂತೀವಿ ಭಗವಂತ ಹಂಗಾರ ಮಾಡಪ್ಪ ಈ ಕಷ್ಟದಿಂದ ಪಾರ ಮಾಡಪ್ಪ ಇನ್ನೊಂದು ದಿನ ಬಂದು ಏನು ಬೇಡಾಗಿಲ್ಲ ಅವನ ಕೃಪೆಯಿಂದ ಏನಾಯ್ತು ಏನೋ ಕಾಕತಾಳಿಯಿಂದ ಅಥವಾ ನಿಮ್ಮ ಪ್ರಾರಬ್ಧದೊಳಗೆ ಇತ್ತು ಆಯ್ತು ಈ ಕಷ್ಟದಿಂದ ಪಾರಾದ್ರು ಸ್ವಲ್ಪ ದಿವಸ ಆನಂದೋಗಿರ್ತೀವಿ ಮತ್ತೆ ಅಂದ ನಾಲ್ಕು ತಿಂಗಳು ಹೋದ್ಮೇಲೆ ಭಗವಂತ ಶುರುವೆ ಅದಕ್ಕೆ ಮಹಾರಾಜರು ಹೇಳ್ತಿದ್ರು ಈ ಬೇಕು ಬೇಕು ಅನ್ನವನೇ ಭಿಕಾರಿ ಸಾಕು ಸಾಕು ಅನ್ನವನೇ ಸಾಹುಕಾರ ಎಷ್ಟು ಸರಳ ಸೂತ್ರ ಕೊಟ್ಟಾರ ನೋಡ್ರಿ ಬಿಡುಗಡೆ ಆಗತೈತಿ ಅವರಿಂದ ದುಃಖ ಅವ್ರಿಗ ಜ್ಞಾನಿಗಳಂತ ಯಾಕೆ ಕರಿತೀವಿ ನಮ್ಗೆ ಈಗಿಂದ ಅಷ್ಟೇ ನಮ್ಗೆ ಹೆಂಗಂದ್ರೆ ಈ ಕುದುರೆಗಳು ಕಟ್ಟಿರ್ತಾರ ನೋಡ್ರಿ ಇಷ್ಟೋ ಇಷ್ಟು ಮುಂದಿನ ಕಾಣಿಸಿರ್ತದ ಅವ್ರಿಗ ನಿಜವಾದ ಈ ಸತ್ಯ ಯಾವುದು ಅಸತ್ಯ ಯಾವುದು ಇದ್ರೊಳಗೆ ಎಷ್ಟು ಹುರುಳದ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಮಹಾರಾಜರಿಗೆ ನಾನು ಒಂದ್ಸಲ ಆಶ್ಚರ್ಯ ಆಯ್ತು ನಾನು ಅವ್ರ ರೂಮ್ ಸ್ವಚ್ಛ ಮಾಡಬೇಕಾದ್ರೆ ಕೆಲವು ಪೇಪರ್ ಕಟಿಂಗ್ಸ್ ನಂಗೆ ಸಿಕ್ತು ಒಂದಿಷ್ಟು ಪ್ಯಾಕೆಟ್ ಇತ್ತು ಅದ್ರೊಳಗೆ ನೋಡ್ತೀನಿ ಮಹಾರಾಜರ ಇಂಟ್ರೆಸ್ಟ್ ಅಂದ್ರೆ ಪ್ರಪಂಚದಾಗ ಇದ್ರೂ ಕೂಡ ಕಮಲ ಪತ್ರ ವಿಮಾಂಸ ನಂಗೇನು ಸಂಬಂಧ ಇಲ್ಲಂಗೆ ಇತ್ತು ಆದ್ರೆ ಎಲ್ಲ ವ್ಯಾಲಿಡ್ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಮ್ಯೂಸಿಕ್ಗೆ ಎಷ್ಟು ಮಹತ್ವ ಸಂಗೀತಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಮಹತ್ವ ಕೊಡ್ತಿದ್ರು ಅದಕ್ಕೆ ಮಹತ್ವ ಇಲ್ಲ ಅಂತಲ್ಲ ಹಂಗೆ ಪ್ರತಿಯೊಂದಕ್ಕೂ ಅವರು ಒಂದು ಇದಕ್ಕೆ ಇಷ್ಟೇ ಮಹತ್ವ ಅಂತ ಗುರ್ತು ಮಾಡಿಕೊಡ್ತಿದ್ರು ಅವ್ರಿಗೆ ಗೊತ್ತಾಗ್ತದೆ ಎದರೊಳಗೆ ನಿಜವಾದ ಸುಖ ಅದ ನಾವು ಎದಕ್ಕೆ ಬೆನ್ನು ಹತ್ತೀವಿ ಇವ್ರಿಗೆ ಯಾವ್ದರಿಂದ ಪರಾವೃತ್ತ ಮಾಡಬೇಕು ನಿನ್ನೆ ಹೇಳಿದ್ರು ಪ್ರವಚನಕಾರರು ಇದು ಮಾಯಾ ನಗರಿ ಆದ್ರೆ ಮಹಾರಾಜರು ನಂಗೆ ಕಳಿಸಿದ್ದು ಈ ಮಾಯಾ ನಗರಿಗೆ ಬಂದ ಕೂಡ್ಲೆ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಮನೆಗೆ ಹೋಗಿ ಅವ್ರ ಸೇವೆ ಮಾಡಿ ಕೀರ್ತನ್ ಕಲಿಯು ಅಂತ ಮತ್ತ ಸಮಯ ಯಾವಾಗಾಯ್ತು ಆಶ್ರಮ ಕರ್ಕೊಂಡ್ರು ಅಂದ್ರೆ ಅವ್ರು ಗೊತ್ತು ಯಾರಿಗೆ ಎಲ್ಲಿ ಕಳಿಸ್ಬೇಕು ಎಲ್ಲಿ ಜಗ್ಬೇಕು ಎಲ್ಲಿ ಚಂಡಿಕೆ ಹಿಡಿದ್ ಜಗ್ಬೇಕು ಎಲ್ಲ ಗೊತ್ತಿರ್ತದ ಬಿಡುಗಡೆ ಆಗತೈತಿ ಅವರಿಂದ ದುಃಖ ಗಡಿ ಬಿಡಿ ಮಾಡದೆ ತಿಳಿ ಒಳೆ ಪಕ್ಕ ಹರಿಗುಡ ಬ್ಯಾಡ ಮುರಿ ಮನಸ್ಸಿನ ಸಕ್ಕ ಈ ಮನಸ್ಸು ಅಂದದ ನೋಡ್ರಿ ಎಲ್ಲ ಸರಿ ಇರ್ತದ ಆದ್ರೆ ಈ ಮನಸ್ಸು ಹಂಗ ಆಟ ಆಡಿಸ್ತದ ಒಂದ್ಸಲ ಅತ್ಯುನ್ನತ ಅಧ್ಯಾತ್ಮದ ಶಿಖರದಲ್ಲಿ ಇರ್ತದ ಮತ್ತು ಇನ್ನೊಂದ್ಸಲ ಹೋಗಿ ಪಾತಾಳ ಬಿದ್ದಿರ್ತದ ಇದಕ್ಕೆ ಇಕ್ವಿಲಿಬ್ರಿಯಂ ತರಲಿಕ್ಕೆ ಸದ್ಗುರುಗಳ ಬೋಧ ಸದ್ಗುರು ಕೊಟ್ಟಿರ್ತಕ್ಕಂತಹ ನಾಮ ಉಪಯೋಗ ಆಗುವಂತಹದ್ದು ಈ ಮನಸ್ಸೇ ನಮ್ಗೆಲ್ಲ ಸಂತರು ಬೋಧ ಮಾಡಿದ್ ಯಾವುದಕ್ಕೆ ಮನಸ್ಸಿಗೆ ಮನಾಚೆ ಶ್ಲೋಕ ಸಮರ್ಥ ರಾಮದಾಸರು 200 ಶ್ಲೋಕಗಳು ಹೇಳಿದ್ರು ಯಾರಿಗೆ ಮನಸ್ಸಿಗೆ ಉಪದೇಶ ಬೇರೆ ಯಾರಿಗೂ ಇಲ್ಲ ಬಿಡುಗಡೆ ಆಗತೈತಿ ಅವರಿಂದ ದುಃಖ ಗಡಿ ಬಿಡಿ ಮಾಡದೆ ತಿಳಿ ಒಳೆ ಪಕ್ಕ ಹರಿಗೂಡ ಬ್ಯಾಡ ಮುಡಿ ಮನಸ್ಸಿನ ಸ್ವಕ್ಕ ಯಾಕ ಅದರಿಂದ ಆಗತದ ಸ್ವರ್ಗ ನರಕ ಆಗಲೇ ಅಕ್ಕ ಅವ್ರು ಹೇಳಿದ್ರಲ್ಲ ನಾವೆಷ್ಟು ಹಿಮಾಲಯ ಓಡ್ ಹೋಗ್ಬಹುದು ಅಲ್ಲಿ ಹೋದ್ರು ಕೂಡ ನಮ್ಮ ಮನಸ್ಸು ಅದೇ ಇರ್ತದಲ್ಲ ಈ ಮನಸ್ಸು ಜೊತೆನೆ ಹೋಗ್ಬೇಕಲ್ಲ ಹಿಂಗಾಗಿ ನಾವು ಮುಂಬೈನಲ್ಲಿ ಇರ್ಲಿ ಬೆಂಗಳೂರಿನಲ್ಲಿ ಇರ್ಲಿ ಪ್ರಾಪಂಚಿಕರೇ ಇರ್ಲಿ ಗೃಹಸ್ಥರೇ ಇರ್ಲಿ ಬ್ರಹ್ಮಚಾರಿಗಳಿರ್ಲಿ ಸನ್ಯಾಸಿಗಳೇ ಇರ್ಲಿ ಯಾರಾದ್ರೂ ಇದ್ರೇನು ಹೊರಗಿಂದ ಏನು ಹೊರಗಿನ ಕಾಲ ದೇಶ ಪರಸ್ ನಿಜವಾದ ಅರಿವು ಇದು ಒಂದೇ ಕೆಲಸ ಹೋಗಿ ಎಲ್ಲಾದ್ರೂ ಬಿಟ್ಟು ಮಾಡ್ಬೇಕಾದ ಆನಂದ ನನ್ನ ಒಳಗೆ ಅದಕ್ಕ ಅವರಿಂದ ಬಿಡುಗಡೆ ಆಗೋದು ದುಃಖ ಅಂತ ಮತ್ತ ಆಗಲೇ ಅಣ್ಣವರು ಮಹೇಶ್ ಅಣ್ಣವ್ರು ಹೇಳ್ದಂಗ ಅಲ್ಟಿಮೇಟ್ ಏಮ್ ಅಲ್ಟಿಮೇಟ್ ಗೋಲ್ ಏನದ ಒಂದ್ಸಲ ಬಂದೀವಿ ಮತ್ತ ವಾಪಸ್ ಇಲ್ಲಿ ಬರ್ಲಾರ್ದಂಗ ಮಾಡ್ಕೊಳ್ಳೋದೇ ನಮ್ಮ ಎಲ್ಲರ ಮುಖ್ಯ ಗುರಿ ಏನಂಗಾದ್ರ ಇಲ್ಲಿ ಬಹಳ ಅಲ್ಲ ಇದ್ರೊಳಗೆ ಏನು ಎಕ್ಸ್ಪ್ಲೇನ್ ಮಾಡುವಂತದ್ದೇನು ವಿಶೇಷ ಇಲ್ಲ ನಮ್ ನಿಮ್ ಎಲ್ಲರ ಅನುಭವ ಅದ ಒಂದ್ಸಲ ಹುಟ್ಟಿ ಬಂದೀವಿ ಇಲ್ಲಿ ತನಕ ಏನು ಬದುಕು ಮಾಡೀವಿ ನಮ್ಮಷ್ಟಕ್ಕೆ ನಾವೇ ಪರೀಕ್ಷಣೆ ಮಾಡ್ಕೊಳ್ಳು ಅದಕ್ಕೆ ಮರಾಠಿ ಒಳಗೆ ಬಹಳ ಚೆಂದ ಹೇಳ್ತಾರ ಸುಖ ಜವಾ ಎವಡೆ ದುಃಖ ಪರ್ವತ ಎವಡೆ ಈ ಸಂಸಾರದಾಗ ಈ ಪ್ರಪಂಚದಾಗ ಸುಖ ಅದ ಎಷ್ಟದ ಅಂದ್ರ ಸಾಸ್ವಿ ಕಾಳಷ್ಟದ ಆದ್ರ ದುಃಖ
ಪರ್ವತ ಪ್ರಾಯವಾಗಿರ್ತಕ್ಕಂಥದ್ದು ಅಂತಹದ ಈ ಸುಖ ದುಃಖದ ಸೈಕಲ್ ದಿಂದ ಬಿಡುಗಡೆ ಆಗಬೇಕಾದ್ರೆ ಸದ್ಗುರುಗಳ ಪಾಡದ ಗಟ್ಟಿ ಹಿಡಬೇಕು. ಪಂಚಭೂತ ಗಂಟ ಬಿದ್ದವ ನಿಮಗ ಕೇಳ್ಬೋದು ನಮಗ ಅಂತ ಹೇಳಿಕತ್ತಿ ನಿಮ್ಗ ಎಲ್ಲಾರ್ಗು ಬಂದ ಗಂಟೆ ಬಿದ್ದಾವು. ಪಂಚಭೂತ ಗಂಟ ಬಿದ್ದವ ನಮಗ ಪಂಚಭೂತ ಗಂಟ ಬಿದ್ದವ ನಮಗ ಅದರಿಂದ ಆಗತದ ಬಹುತೇಕ ರೋಗ ಅದರಿಂದ ಆಗತದ ಬಹುತೇಕ ರೋಗ ಏನು ಮಾಡಿದರು ಬಿಡಲಿಲ್ಲ ವ್ಯಾಗ ಏನು ಮಾಡಿದರು ಬಿಡಲಿಲ್ಲ ವ್ಯಾಗ ನೀತಿ ಐ ಮುಲಿ ಜಾಗದಾಗ ನೀತಿ ಐ ಮುಲಿ ಜಾಗದಾಗ ಎಷ್ಟು ಕಂಟಕರಿ ಒಂದ ಎರಡ ಹೇಳಬೇಕು. ನಾವು ಅನ್ಕೋತೀವಿ ಏನಾದ್ರೂ ವ್ಯತ್ಯಾಸ ಆಗ್ಯದ ನಮ್ಮ ಮನಸ್ಸೊಳಗೆ ಹೇರ್ ಫೇರ್ ಆಗ್ಯದ ನಮ್ಮ ಕಷ್ಟ ದುಃಖ ಬಂದದಂದ್ರ ನಾವೆಲ್ಲ ಬರೋಬ್ಬರಿ ಇರ್ತೀವ್ರಿ. ನಾವ್ ಯಾರ್ದು ಏನು ಕಟ್ಟ ಬಯಸಂಗಿಲ್ಲ ನೋಡ್ರಿ, ಯಾರಿಗೂ ಏನು ಅಪಕಾರ ಮಾಡಂಗಿಲ್ರಿ, ಎಲ್ಲಾರು ಪರೋಪಕಾರ ಮಾಡ್ತೀವಿ. ಪ್ರಭುವಂತ ಕಣ್ಣೆ ತೆಗೆದುಕೊಂಡು ಎಷ್ಟು ಕಷ್ಟದಾಗಿದ್ದ ನಾವಿಲ್ಲಿ ಅಂತ ಎಷ್ಟು ಸಹನೆ ಮಾಡ್ಕೊಂಡು ನಮ್ ಜಾಗ ಬೇರೆ ಯಾರಲ್ಲ. ಎಲ್ಲಾರು ಕೇಳಿದ್ರು ಇದೇ ಬೋಳು ಹೇಳ್ತಿರ್ತ, ನಾವು ಒಳ್ಳೆಯದಿದ್ದೀವಿ, ಈ ಪ್ರಪಂಚ ಕೆಟ್ಟದ, ಈ ಜನರು ಕೆಟ್ಟಿದ, ಯಾವಾಗ್ಲೂ ಬಟ್ಟು ಹೊರಗಡೆ ಇರ್ತದ, ಸ್ವಲ್ಪ ಆತ್ಮಾವಲೋಕನ ಮಾಡಿ ನೋಡ್ಬೇಕು ಏನು ಪ್ರಾಬ್ಲಮ್ ಇರೋದು ಹೊರಗಡೆ ಇಲ್ಲ. ಮತ್ತೆ ಈ ಹೊರಗಡೆ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಮಾಡಿದ್ರು ಆಗಂಗಿಲ್ಲ, ಇದು ನಾಯಿ ಬಾಳ್ ಬಂಕ್ ಇದ್ದಂಗೆ. ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರ, ಹೌದು ನಾನು ಯಾವಾಗ ಯೌವನದಲ್ಲಿ ಇದ್ದೆ ಇಡೀ ಪ್ರಪಂಚವೇ ನಾ ಬದಲಾಯಿಸ್ತೀನಿ ಅಂತ ಹೊರಟೆ, ಆದ್ರೆ ವಯಸ್ಸಾದಂಗ ಅನುಭವ ಬಂದಂಗ ಈ ಪ್ರಪಂಚಕ್ಕೆ ನಾನು ಬದಲಾಯಿಸಂಗಿಲ್ಲ, ನನ್ನಷ್ಟಕ್ಕೆ ನಾನು ಬದಲಾಯಿಸ್ತೀನಿ. ಅಧ್ಯಾತ್ಮ ಇರೋದು ತನ್ನಷ್ಟಕ್ಕೆ ತಾನು ತಿಳ್ಕೊಂಡುದು, ತನ್ನ ಅವಲೋಕನ ಮಾಡಿಕೊಂಡು ತನ್ನನ್ನು ತಾನು ತಿದ್ದುಕೊಳ್ಳುವುದು. ಇದಕ್ಕೆ ಅಧ್ಯಾತ್ಮ, ಇದಕ್ಕೆ ಸಾಧನೆ, ಇದಕ್ಕೆ ಅಂತರ ಅವಲೋಕನೆ ಬೇಕಾಗಿದ್ದು. ಇನ್ನೊಬ್ಬರ ಕಡೆ ನಾವು ದೂಷಿಸ್ತೀವಿ, ಅವರಿಂದ ಕೆಟ್ಟಾಗ್ತದ ಅಂತ ಹೇಳ್ತೀವಿ, ಎಷ್ಟು ಕಂಟಕಗಳು ಕಾಡ್ತಾವ ಅಂತ ಹೇಳ್ತೀವಿ. ಈ ಪಂಚಭೂತಗಳ ಹೇರು ಫೇರದಿಂದ ರೋಗಗಳಾಗ್ತಾವ ನಮ್ಮ ಶರೀರದಲ್ಲಿ, ಉಷ್ಣತ ಆಗ್ಲಿ ಬೇರೆ ಬೇರೆ ತಾಪಗಳ ಹೆಚ್ಚು ಕಡಿಮೆ ಆಗೋದ್ರಿಂದ ನಮ್ಮ ಮಾನಸಿಕ ತಾಪ, ಆಧಿದೈವಿಕ ತಾಪ, ಆದಿಭೌತಿಕ ತಾಪ, ಇವೆಲ್ಲ ತಾಪಗಳು ಆಗ್ತಾವಂತ ಅನ್ಕೊಂಡಿರ್ತೀವಿ. ಎದರಿಂದ ಬಹುತೇಕ ರೋಗ ಆಗ್ತಾವ? ಈ ಪಂಚಭೂತ ಮಹಾಭೂತಗಳು ಏನಂತಾವ, ಈ ಲೋಕಲ್ ಭೂತಗಳು ಅಲ್ಲ, ಮತ್ತ ಗಾಣಗಾಪುರ ಹೋದ್ರೆ ಬಿಡಿಸುವಂತ ಭೂತ ಅಲ್ಲ. ಈ ಪಂಚಭೂತಗಳಿಂದ ಹೇರ್ ಫೇರ್ ಆಗಿ ನಮ್ಮ ಎಲ್ಲ ರೋಗಗಳು ಅಂಟ್ಕೊಂಡಾವ. ಏನು ಮಾಡಿದರು ಬಿಡಲಿಲ್ಲ ಬ್ಯಾಗ, ಯಾಕ ನೀ ಇದ್ದಿ ಐಮೂಲಿ ಜಾಗದಾಗ. ಐಮೂಲಿ ಅಂದ್ರೆ ಸಂತರು ಹೇಳ್ತಾರ, ಅನಿಷ್ಟ ಜಾಗದಾಗಿದ್ದೀವಿ. ನೀವಂತೀವ್ರಿ ಯಾಕ್ರಿ ಅನಿಷ್ಟ ಜಾಗ, ಎಂತಹ ಚಂದ ಫಸ್ಟ್ ಕ್ಲಾಸ್ ಮನಿ ಇವತ್ತೇ ನೋಡ್ರಿ, ಅವ್ರ ಮನಿ ಉದ್ಘಾಟನೆ ಆಯ್ತು, ಹಂಗ ಆರ್ಕಿಟೆಕ್ಚರ್ ನ ಕರೆಸಿ ಫಸ್ಟ್ ಕ್ಲಾಸ್ ಚಕ್ ಚೌಕ್ ಮನಿ ಕಟ್ಸ್ಯಾರ. ಆದ್ರ ಆ ಮನಿ ಅಲ್ಲ, 24 ತಾಸು 24/7 365 days ಏನ್ ನಾವು ಇದು ಹೊತ್ಕೊಂಡು ಬಂದ ಮನಿ ಅದಲ್ಲ, ಇದನ್ನೇ ಅನಿಷ್ಟ ಜಾಗ ಅಂತದ. ನೀವ್ ಅನ್ಬೋದು ಹೆಂಗ್ರಿ, ಎಷ್ಟೇ ಪರ್ಫ್ಯೂಮ್ ಹೊಡೀರಿ, 4-5 ಸಲ ಜಳಕ ಮಾಡಿದ್ರಿ, ಸರಿ ಎಷ್ಟು ಅನಿಷ್ಟದ. ಭಗವಂತ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಯಾನ, ಏನ್ ಕೊಳಕ ಪದಾರ್ಥದಿಂದ ಆಗಿರ್ತಕ್ಕಂಥ ಈ ಶರೀರ ಎಲ್ಲರಿಗ ಅನುಭವ ಅದ. ಆದ್ರೆ ಮೇಲೆ ಒಂದ್ ಚೆನ್ನಾಗಿ ಒಂದ್ ಚರ್ಮ ಹಾಕ್ಬಿಟ್ಟ ನೋಡ್ರಿ, ಒಳಗೆಲ್ಲ ಹೊಲಸು ತುಂಬಿ ಮ್ಯಾಲೆ ಒಂದು ಫಸ್ಟ್ ಕ್ಲಾಸ್ ವೆಲ್ವೆಟ್ ತರ ಹಾಕಿ ಜಿಪ್ ಹಾಕ್ಬಿಟ್ಟಾನ, ಹೊರಗೆ ಕಾಣಿಸ್ಬಾರ್ದು. ಅದೇ ಹೊರಗೆ ಕಾಣಿಸಿದ್ರೆ ಮತ್ತೆ ಹತ್ತು ಗಿದ್ದು ಬಿಡ್ತಿದ್ದಿಲ್ಲಲ್ಲ. ಹಿಂಗಾಗಿ ಇಷ್ಟು ವ್ಯವಸ್ಥೆ ಮಾಡ್ಯಾನ. ನಾವೇನು ತಿಳ್ಕೊಂಡಿವಿ, ಇದೇ ಶಾಶ್ವತದ, ಇದೇ ನಮ್ಗೆ ಸುಖ ಕೊಡೋದು, ಇದಕ್ಕೆ ಯಾರು ಕಷ್ಟ ಕೊಡಬಾರ್ದು, ಇದಕ್ಕೆ ಯಾರು ಏನು ಬೈಬಾರ್ದು, ಇದಕ್ಕೆ ಯಾರು ಏನು ಅನ್ನಬಾರ್ದು. ಯಾರು ಏನು ಅಂದ್ರ ಸ್ವಲ್ಪ ಏನಾರೆ ಹವಾ ಹಾಕಿದ್ರೆ ಹುರ್ರ ಅಂತ ಮ್ಯಾಲೆ ಹೋಗೋದು, ಯಾರು ಏನಾರ ಅನ್ಕೊಳ್ಳಿ ಕೆಳಗೆ ಬರೋದು. ಯಾಕಂದ್ರ ಇದ್ರ ಮೇಲೇನೆ ನಮ್ಮ ಜಾಸ್ತಿ ಮನಸ್ಸದ, ಇದಕ್ಕೆ ಇದೇ ನಮ್ಗೆ ಇನ್ಸ್ಟ್ರೂಮೆಂಟ್ ಆಗ್ಯದ, ನಮ್ಮ ಆನಂದ ಕೊಡುವಂತಹ ವಸ್ತು ಇದೆ ಅಂತ ಭಾವಿಸ್ಕೊಂಡಿದ್ದೀವಿ. ನೀ ಇದ್ದಿ ಐಮೂಲಿ ಜಾಗದಾಗ, ಇಂತಹ ಅನಿಷ್ಟ ಜಾಗದಾಗ ಇದ್ದು ನಾನು ಪರಮನಂತ ಸುಖ, ಯಾವಾಗಲೂ ಒಂದ್ಸಲ ಬಂದ್ರೆ ನನ್ನ ಬಿಟ್ಟು ಹೋಗ್ಬಾರ್ದು ಅಂತಹ ಸುಖದ ಆವಿರ್ಭಾವ ನನ್ನಲ್ಲಿ ಆಗ್ಬೇಕು, ಅಂತಹ ಸುಖ ನಾನು ಪಡಿಬೇಕು. ಎದನ್ನ ನಂಬಿಕೊಂಡು, ಇದು ಅಶಾಶ್ವತವಾಗಿರ್ತಕ್ಕಂತಹ ಅನಿಷ್ಟವಾಗಿರ್ತಕ್ಕಂತಹ ಈ ಶರೀರವನ್ನ ನಂಬಿಕೊಂಡು ಶಾಶ್ವತ ಸುಖದ ಅಪೇಕ್ಷೆ ಮಾಡ್ತೀವಿ, ಇದೇ ಒಂದು ದೊಡ್ಡ ಭೂತ. ನೀತಿ ಐ ಮುಲಿ ಜಾಗದಾಗ, ನೀತಿ ಐ ಮುಲಿ ಜಾಗದಾಗ, ಬಹಳ ಕಂಟಕ ಕಾಡತಾವ ನಿಮಗ, ಬಹಳ ಕಂಟಕ ಕಾಡತಾವ ನಿಮಗ,
ಒಂದ ಎರಡ ಯಾರ್ದರೆ ಹೋಗಿ ಕೇಳಿರಿ, ಆರಾಮಿದ್ದೀರಿ? ಆರಾಮಿದ್ದೀವ್ರಿ. ಮತ್ತೇನು ವಿಶೇಷ? ಏನಿಲ್ರಿ, ಮಗಂದು ಒಂದ್ ಸ್ವಲ್ಪ ನೌಕರಿ ಹಾಕೊಳ್ತಾಗಿತ್ತ, ನಾಕಾರ ಕಡೆ ಅಪ್ಲಿಕೇಶನ್ ಹಾಕಿವಿ, ಮಗಳಿಗೆ ಯಾರು ಒಳ್ಳೆ ವರಾನೇ ಸಿಗ್ವಲ್ತ್ರಿ, ಅಲ್ಲಿ ಹೋಗಿ ಸಾಕಾಗ್ಯದ. ಏನ್ ಮತ್ತೆ ನಮ್ಮ ಮನೆಯವ್ರದ್ದು ಆಪರೇಷನ್ ಬೇರೆ ಆಗ್ಯದ್ರಿ, ಮನೆಯವ್ರ ಬಾಡಿಗೆ ಇಂಥ ದೊಡ್ಡ ಲಿಸ್ಟ್ ಕೊಡ್ತಾರ. ಒಟ್ಟ ಯಾಕ ಅಲ್ಲ, ನಾವು ಗೃಹಸ್ಥರ ಇದ್ದೀವಿ. ನಿಮ್ಗೇನಂದು ನೋಡ್ ನೋಡಿ ಅನ್ಬೋ ತಾಯಿ. ನಾವು ಗೃಹಸ್ಥರಿದ್ದೀವಿ, ಎಲ್ಲೇ ಇದ್ದೀವಿ, ಮಕಾನ್ ದುಕಾನ್ ಖೇತಿ ಏನೇ ನಮ್ಮ ವ್ಯವಸಾಯ ಇದ್ರು, ರೋಟಿ ಕಪಡ ಅವ್ರ ಮಕಾನ್, ಇದಕ್ಕೆ ಯಾ ಸಂತರು ಬೇಡ ಅಂದಿಲ್ಲ. ಎಷ್ಟು ಬೇಕು ಮಹಾರಾಜ್ ಹೇಳ್ತಿದ್ಲ, ಅಮ್ಲಿ ಕಮ್ಲಿ ರಸ್ ಮಿಕ್ಕಿದೆಲ್ಲ ಜಾಸ್. ಮಹಾರಾಜರು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಅದ್ರ ಈ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಆ ಬೇಕು ನಮ್ಗೆಲ್ಲ ದುಃಖಕ್ಕೆ ಕಷ್ಟಕ್ಕೆ ಕಾರಣೀಭೂತ ಆಗ್ಯದ. ಸಾಕು ಸಾಕು ಅನ್ನುವಂತಹ ಪ್ರವೃತ್ತಿ ಬಂದ್ರೆ ಸಾಕು. ಕಷ್ಟಗಳಿಗೆ ರಾಮಬಾಣ ಉಪಾಯ ಮುಂದೆ ಹೇಳ್ತಾರ. ಬಹಳ ಕಂಟಕ ಕಾಡತಾವ ನಿಮಗ, ಬಹಳ ಕಂಟಕ ಕಾಡತಾವ ನಿಮಗ, ಯಪ್ಪ ಲಘು ಮಾಡಿ ಕಾಡುವಂತ ಕಂಟಕ ನೀಗ, ಲಘು ಮಾಡಿ ಕಾಡುವಂತ ಕಂಟಕ ನೀಗ. ಓ ಇಲ್ಲದ ನೋಡ್ರಿ, ಕಂಟಕ ನೀಗಬೇಕಾದ್ರ ಒಂದು ಶುವರ್ ಶಾರ್ಟ್ ಅದ. ರಾಮಬಾಣದ ನೂರಾರು ಕಡೆ ಆ ಕ್ಷೇತ್ರ, ಈ ಕ್ಷೇತ್ರ, ತೀರ್ಥಕ್ಷೇತ್ರ, ಅಲ್ಲಿ ಮುಳುಗಿದೆ, ಇಲ್ಲಿ ಮುಳುಗಿದೆ, ಅದು ಮಾಡಿದೆ, ಇದು ಮಾಡಿದೆ, ನೂರ ಎಂಟು ಮಾಡೋ ಅವಶ್ಯಕತೆ ಇಲ್ಲ. ಒಂದ ಒಂದ ರಾಮಬಾಣ ಹೇಳ್ತಾರ, ದಿಟ್ಟವಾಗಿ ಮಹಾಶ್ರೇಷ್ಠರ ಪಾದ ಗಟ್ಟಿಯಾಗಿ ನೀಡಿಕೊಂಡರ, ಜಯ ಜಯ ಜಯವಾಗದ ನಿಮಗ, ಕೈ ಸದ್ಗುರುವಿನ ಜಯ ನಿನಗಾದರ. ಈ ಸದ್ಗುರುವಿನ ದಯ ನಮಗಾಗಬೇಕಾದ್ರ ನಮ್ಮ ಆಚರಣೆನೂ ಹಾಗಿರ್ಬೇಕಲ್ಲ. ಬಹಳ ಚಂದ ಆಗ ಡಿಸ್ಕಷನ್ ಆಗ್ಲಿಕ್ಕೆ ಇತ್ತು. ಸಣ್ಣ ಮಗು ಇರ್ತದ, ಅದು ಎಬಡ ತಬಡ ನಡೀತಿರ್ತದ, ಎದ್ ನಿಂದಿರ್ತದ, ತಾಯಿ ಕಡೆ ಒಂದು ಹೆಜ್ಜೆ ಹೋಗ್ಬೇಕಂತದ, ಮತ್ ಹಬಲ್ ನಂದು ಬೀಳ್ತದ, ಮತ್ ಏಳ್ತದ, ಮತ್ ನಡಿಲಿಕ್ಕೆ ಪ್ರಾರಂಭ ಮಾಡ್ತದ. ತಾಯಿ ನೋಡ್ತಾ, ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಮುದ್ದು, ಅಯ್ಯೋ ನನ್ನ ಕೂಸು, ಬಂತು ಬಂತು ಬಂತು. ಅದು ಒಂದ್ ಎರಡು ಹೆಜ್ಜೆ ಬಂದ್ರ ತಾಯಿ ದೂರ ದೂರ ಹತ್ತು ಹೆಜ್ಜೆ ಓಡಿ ಬರ್ತಾಳ, ಕರ್ಕೋತಾಳ, ಎಬ್ಬಿಸ್ತಾಳ. ಹಂಗ ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗ್ಬೇಕಲ್ಲ. ನನಗ ಮತ್ತೇನ್ ಪ್ರಯತ್ನ ಅಂದ್ರೇನು, ನನ್ನ ಒಳಗೆ ಸಿದ್ಧ, ಈಗ ಆಲ್ರೆಡಿ ಸಿದ್ಧ ಆಗಿರ್ತಕ್ಕಂತಹ ವಸ್ತು ಅದನ್ನ ಮತ್ತೆ ಪ್ರಯತ್ನದಿಂದ ಪಡೆಯುವಂತದ್ದಲ್ಲ. ಪ್ರಯತ್ನದಿಂದ ಪಡೆದ್ರ ಅದು ಅಲ್ಲ, ಪ್ರಯತ್ನದಿಂದ ಪಡೆಯುವುದು ಅಲ್ಲ, ಮತ್ತು ಪಡಿಬೇಕಾಗಿಲ್ಲ. ಯಾಕ? ಸ್ವಯಂ ಸಿದ್ಧ ತಾನೇ ತಾನಾದ ವಸ್ತು ನಮ್ಮ ಒಳಗದ. ಮ್ಯಾಲೆ ಬ್ಯಾಡಾದೇನಿನ ಆವರಣ ಬಂದು ಕೂಡ್ಕೊಂಡವ್ ನೋಡ್ರಿ, ಅದನ್ನ ತಗಿಲಿಕ್ಕೆ ಪ್ರಯತ್ನ ಬೇಕು. ಅದಕ್ಕೆ ಸದ್ಗುರುಗಳ ಉಪಾಯಗಳು ಹೇಳ್ತಾರ. ಬಹಳ ಕಂಟಕ ಕಾಡತಾವ ನಿಮಗ, ಲಘು ಮಾಡಿ ಕಾಡುವಂತ ಕಂಟಕ ನೀಗಿ ದಿಟ್ಟವಾಗಿ ಮಹಾಶ್ರೇಷ್ಠರ ಪಾದ ಗಟ್ಟಿಯಾಗಿ, ಅನ್ಶೇಕೇಬಲ್. ನಮ್ಗ ಇದು ಬೇಕು, ಅವರು ಚಲೋ ಅನ್ನಿಸ್ತಾರ, ಇವರು ಚಲೋ ಅನ್ನಿಸ್ತಾರ. ಒಂದು ಜೀವನಕ್ಕೆ ಒಂದು ಗ್ರಂಥ, ಒಂದು ಗುರು, ಒಂದು ಗುರಿ ಸಾಕು. ನಮಗೂ ಅನ್ನಿಸ್ತದ ಸದ್ಗುರುಗಳ ಕೃಪೆಗೆ ನಾವು ಪಾತ್ರ ಆಗ್ಬೇಕು. ಆದ್ರ ಏನಾಗಿದೆ ನಮ್ಮ ಪರಿಸ್ಥಿತಿ? ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ, ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ, ಹೇಯವಾದ ಮಲ ಮೂತ್ರವ ಹೊತ್ತಿ, ಹೇಯವಾದ ಮಲ ಮೂತ್ರವ ಹೊತ್ತಿ, ಬರೇ ಆಟದೊಳು ಕಾಲವ ಕಳದಿ, ಬರೇ ಆಟದೊಳು ಕಾಲವ ಕಳದಿ, ಅಷ್ಟರೊಳು ಪ್ರಾಯದ ಮದದೊಳು ಸಿಲುಕಿ, ಅಷ್ಟರೊಳು ಪ್ರಾಯದ ಮದದೊಳು ಸಿಲುಕಿ, ಕಾಮುಕ ಫಲಗಳು ಬಹು ಬಹು ಬಯಸಿ, ಕಾಮುಕ ಫಲಗಳು ಬಹು ಬಹು ಬಯಸಿ, ಪರಶ್ರೀ ಪರಧನ ಹರಣವ ಮಾಡಿ, ಪರಶ್ರೀ ಪರಧನ ಹರಣವ ಮಾಡಿ. ಹಂಗದ ನೋಡ್ರಿ ಲೈಫ್ ಸೈಕಲ್ ಇದು. ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಹೇಯವಾದ ಮಲ ಮೂತ್ರವ ಹೊತ್ತು ಬರೇ ಆಟದ ಕಾಲವ ಕಳೆದು. ಒಬ್ರು ನಮ್ಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು, ಅವ್ರು ಹೇಳ್ತಾ ಇದ್ರು, One can understand life at the age of 15 or not still at the age of 75 ಅಂತ. ಜೀವನ ಅಂಬುದು ಏನು ಅರ್ಥ ಆದ್ರೆ ಹತ್ತು ಹದಿನೈದು ವರ್ಷಕ್ಕೆ ಅರ್ಥ ಆಗ್ಬಿಡ್ತದೆ, ಇಲ್ಲಾದ್ರೆ ಏನಾದ್ರೂ ಅರ್ಥ ಆಗಂಗಿಲ್ಲ ಅಂತ. ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಹೇಯವಾದ ಮಲ ಮೂತ್ರವ ಹೊತ್ತು ಬರೇ ಆಟದೊಳು ಕಾಲವ ಕಳೆದು. ಹಂಗೆ ನಮ್ಮ ಕಾಲ ಹೋಗ್ತದ,
ಹತ್ತರ ಹಕ್ಕಿ, ಇಪ್ಪತ್ತಕ್ಕ ನಕ್ಕಿ, ಮೂವತ್ತಕ್ಕ ಮುರುಕ, ನಲವತ್ತಕ್ಕ ನಾಚಿ, ಮೂವತ್ತಕ್ಕ ಮುರುಕ ಅಂದ್ಕೊಳ್ಳಿ ಮಾರಿ ಅರಳ್ ನೋಡ್ರಿ. ಪಟ್ನ 30 ವರ್ಷಕ್ಕೆ ಹೋಗ್ಬಿಟ್ರು. 30 ವರ್ಷಕ್ಕೆ ಹ್ಯಾಂಗಿತ್ತಪ್ಪ ನಮ್ಮ ಸಂಸಾರ ನೋಡ್ಬೇಕ್ರಿ, ಎಷ್ಟು ಆನಂದಿತ್ತು ಅವಾಗ. ಮತ್ತಿವಾಗ ಅದೇ ಮದುವೆ ಕಾರ್ಡ್ ಕೊಡಬೇಕಾದ್ರೆ ಹೇಳ್ತಾರ, ಬರ್ಬೇಕ್ರಿ ನಮ್ಮ ಮದುವೆ ಅಂತ. ಇಷ್ಟು ದೊಡ್ಡ ಬಾಯಿ ಅಂತ ಹೇಳ್ತೀರಿ, ನಮ್ಮ ಮದುವೆ ಬರ್ಬೇಕು. ಮದುವೆ ಆಗಿ ಒಂದು 10 ವರ್ಷದ ಆನಿವರ್ಸರಿಗೆ ಮದುವೆ, ಅದೇ 25-30 ವರ್ಷ ಆಗ್ತದೆ ಮದುವೆ. ಪುಣ್ಯಾಕ್ ನಮ್ಮ ಪ್ರತಿಭಾ ತಪ್ಪ ಹಂಗಾಗಿಲ್ಲ, ಹಂಗಾಗಿದ್ರೆ ನಾವು ಇಷ್ಟು ಮಂದಿ ಎಲ್ಲ ಸೇರ್ತಿದ್ದಿಲ್ಲ. ನೋಡ್ಬೇಕು ಎಷ್ಟು ಸಂದಿರ್ತದೆ. ಇರ್ಲಿ, ಸಮಯ ವಿಶೇಷ ಇಲ್ಲ ಅದನ್ನ ವಿವರಣೆ ಮಾಡ್ಲಿಕ್ಕ. 30ಕ್ಕ ಮೂರ್ಖ, 40ಕ್ಕ ನಾಚಿಕಿ, 50ಕ್ಕ ಅಯ್ಯಯ್ಯಪ್ಪ ಶುರು ಆಗಿರ್ತದೆ. ಇಷ್ಟ ಮೇಲೆ ಬರ್ಬೇಕಾದ್ರೆ ಅನ್ಕೋತ್ ಬರ್ಬೇಕು. 60ಕ್ಕ ಅರಳು, 70ಕ್ಕ ಮರಳು, 80ರ ಕಾಗಿ, 70ರ ಕಾಗಿ 80 ವಯಸ್ಸಾತು ಮರಿ ಬರ್ತದೆ. 70ಕ್ಕ 80ಕ್ಕಾಗಿ 70ರ ಕಾಗಿ 70ರ ಕಾಗಿ ಆಗ ನೀವು ಅನ್ಬೋದು ಬರೇ ಕಾವ್ ಕಾವ್ ಅಂತ. ಯಾರ ನಾವು ಮುಡ್ಕೊಂಡವ ನೀ ಮುಡ್ಕೊಂಡು, ನಿಮ್ಮ ಅಪ್ಪ ಮುಡ್ಕೊಂಡು, ನಿಮ್ಮ ಅಪ್ಪನ ಅಪ್ಪ ಮುಡ್ಕೊಂಡ್ಪಿಯ ಅಲ್ಪೇ ಮೊನ್ನೆ ಹೊಟ್ಟ ಹಾಕೊಂಡು ಬಂದಿ ನಿಂತ. ಮುದುಕ ಅನ್ನಬಾರ್ದು, ಇನ್ನ ಕಾಕಾ ಬಾಬಾ ಮಾಮ ಅಂದ್ರೆ ಪ್ರೀತಿಯಿಂದ ಚಾಕ್ಲೇಟ್ ಕೊಡ್ತೀವಿ. ಮುರುಕ ಅಂದ್ರೆ ಪಿತ್ತು ನೆತ್ತಿಗೆ ಇರ್ತದ ನೋಡ್ರಿ. ನಮ್ಮ ಶಹರ್ ಒಳಗೆ ನೋಡ್ವಿ ಎಷ್ಟು ಚಂದ. ಆ ಪಾರ್ಲರ್ ಒಳಗ ಮ್ಯಾಕ್ಸಿಮಮ್ ಏನ್ ಸುಮ್ ಕಟಿಂಗ್ ಹೋಗ್ತಾರೆ, ಬಣ್ಣ ಬಡ್ಕೊಳಿಕ್ಕೆ ಜಾಸ್ತಿ ಹೋಗೋದು, ಡೈ ಹೇರ್ ಡೈ ಮಾಡ್ಕೊಳಿಕ್ಕೆ. ಯಪ್ಪ ಮಾಡ್ಕೋಬೇಡ್ರಿ, ನಾನು ಮಾಡ್ಕೊಂಡಿಲ್ಲ ಅಂತ ಹೇಳಿಕ್ ಅಧಿಕಾರ ಅದ ನಂಗ. ಯಾಕಂದ್ರೆ ಅದು ಏನ್ ಅವು ಕ್ಯಾನ್ಸರ್ ಅಸವ ಅವು ಕೆಮಿಕಲ್ಸ್. ಹಿಂಗಾಗಿ ಏನು ಭಗವಂತ ಯಾಕೆ ಇಟ್ಟಾನ ಬ್ಯೂಟಿ ಲೈಫ್, ಬ್ಯೂಟಿ ಲೈಫ್ ಇಂದ ಐಸ್ ಆಫ್ ಬಿಹೋಲ್ಡರ್ ಅಂತ. ನೀವು ಏನು ಬಣ್ಣ ಬಡದ್ರು ಬಣ್ಣ ಬಯಲು ಆಗೋದೆ. 70ರ ಕಾಗಿ ಅಂತ ಹೇಳ್ತಿದ್ರಲ್ಲ, ಇವಂಗರ ಕಿವಿ ಕೇಳ್ಸಂಗಿಲ್ಲ, ಇನ್ನೊಬ್ಬರು ಕೇಳ್ಸಂಗಿಲ್ಲ, ಕೌ 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 ಒದರ್ತಿರ್ತಾನ ಕಾಗಿಗತ್ಲೆ. ಮನೆಯಾಗಿನವ್ರು ಇದು ಹಿಂಗ ಒದರ್ತದ ಬಿಡು ಹಿಂದೇನು. 70ರ ಕಾಗಿ 90ರ ಗೂಗಿ. ಗೂಗಿ ನೋಡಿರಿ, ನೋಡಿದ್ರನ ಹೆದರ್ಕಿ ಬರ್ಬೇಕು, ಕಣ್ಣು ಎಲ್ಲ ಒಳಗೆ ಹೋಗಿರ್ತಾವ. ಒಂದು ರೀತಿಯಿಂದ ಎಂತಹ ವಿಚಿತ್ರ ಪ್ರಾಣಿ ಆಗಿರ್ತಾನಂದ್ರ ನೋಡಿದ್ರೆ ಸಣ್ಣ ಹುಡುಗರು ಏ ಅಲ್ಲಿ ಅಜ್ಜ ಇದ್ದಾನ ಅಂತ ಅಂಜಿಕೆ ತೋರಿಸ್ಬೇಕು. ಹಂಗ ಆಗಿರ್ತಾನ, ಒಳ್ಳೆ ಕಣ್ಣೆಲ್ಲ ಒಳಗೆ ಹೋಗಿರ್ತಾವ, ಗಲ್ಲೆಲ್ಲ ಒಳಗೆ ಹೋಗಿರ್ತಾವ, ಜೊಳ್ಳೆ ಪೊಳ್ಳ ಸೇರ್ತಿರ್ತದ, ಕಣ್ಣಾಗ ಪೀಚ ಮೂನ ಕುಂಬಳ. ಈ ಏನು 86 ಆದ ಗೊತ್ತಾಗ್ತದ ಅಲ್ಲ, ನಾವು ನೋಡಿವಿ. ಕೂಗಿ ಮುದುಕೂಗಿ ಅವ ಬರೇ ಏನ್ ಆಕ್ಟಿವಿಟಿ ಇಲ್ಲ, ಬರೇ ಯಾರು ಬಂದ್ರು, ಇಲ್ಲಿಂದ ಯಾರು ಬಂದ್ರು, ಏನ್ ಮಾತಾಡಿದ್ರು, ಏನ್ ತಗೊಂಡ್ರು, ಏನ್ ಹೋದ್ರು. ಕೆಲ್ಸ ಬೇರೆ ಏನಿಲ್ಲ, ಬರೇ ಅದೇ ತಲೆಯೊಳಗ 24 ತಾಸು. ಏನ್ ಮಾಡ್ಲಿ ಏನ್ ಮಾಡ್ಲಿ 70ರ ಕಾಗಿ 80ರ ಗೂಗಿ 90ಕ್ಕ ಬಾಗಿ 100ಕ್ಕ ಹೊತ್ಕೊಂಡು ಹೋಗಿ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಕೊಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೋಡ್ರಿ ಇನ್ನೊಬ್ಬರಿಗೆ ವಜ್ಜ ಆಗ್ಲೇ ಇಲ್ಲ, ನಮ್ಮ ಯಮನಪ್ಪಣ್ಣ ಅವ್ರು ಎಷ್ಟು ಪುಣ್ಯದ ಸಾವ್ರಿ. ಟಕ ಟಕ ಭಜನಿ ಮಾಡ್ಕೋತ ಮಾಡ್ಕೋತೆ ಜೈ ಅನ್ನೋದು. ಆನಂದ ಹೇವ ಕಲ್ಮಿಮಾನಿ ಭೂತಾನಿ ಜಾಯಂತೆ ಆನಂದಂ ಪ್ರಯಂತಿ ಪ್ರವಿಸವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಆನಂದಗೋಸ್ಕರ ಈ ಶರೀರ ಈ ಜನ್ಮ ಬಂದದ್ದು, ಆನಂದದಿಂದಲೇ ಹುಟ್ಟಿದ್ದು, ಆನಂದದೊಳಗೆ ಇರೋದದ, ಆನಂದವೇ ಕೊಡೋದದ, ಆನಂದವೇ ಹಂಚೋದದ, ಆನಂದವೇ ಉಣಿಸೋದದ, ಆನಂದವೇ ಬಡಿಸೋದದ, ಆನಂದವೇ ತಗೊಳ್ಳೋದದ, ಆನಂದದಿಂದ ಇರೋದದ, ಒಂದ್ ದಿವ್ಸ ಆನಂದದಿಂದ ಕರೆ ಬಂದಾಗ ಹೋಗೋದದ. ಅದನ್ನ ಬಿಟ್ಟು ಗಂಟು ಮೂಡಿ ಹಾಕಿ ನಾಳೆ ಏನು ನಾಡ್ದೇನು ಮುಂದಿನ ವರ್ಷ ಏನು ಇಂಥ ದೊಡ್ಡ ಪ್ಲಾನ್ ಹಾಕ್ತೀವಿ, ನಾಳೆ ಇಲ್ಲಿಂದ ಮನೆಗೆ ಹೋಗ್ತೀವಿ ಅಂತ ಏನು ಗ್ಯಾರಂಟಿ ಅದೇನು? ಇದ್ದದ್ದು ಇಲ್ದಂಗ ಆಗ್ಲಿಕ್ಕೆ ಬಹಳ ಹೊತ್ತು ಆಗಂಗಿಲ್ಲ. ಈ ಪಂಚ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಮತ್ತೆ ಮತ್ತೆ ತಾಯಿ ಗರ್ಭಕ್ಕೆ ಬಾರಲಾರ್ದಂಗ ಮಾಡ್ಕೊಂಡ್ರ ನಿಜವಾದ ಸಾರ್ಥಕತೆ ಅದ.
ಹೇಯವಾದ ಮಲ ಮೂತ್ರವ ಹೊತ್ತು ಬರೇ ಆಟದೊಳು ಕಾಲವ ಕಳೆದ್ವಿ. ಅಷ್ಟರೊಳು ಪ್ರಾಯದ ಮದದೊಳು ಸಿಲುಕಿ ಕಾಮುಕ ಫಲಗಳು ಬಹುಬಹು ಬಯಸಿ ಪರಶ್ರೀ ಪರಧನ ಹರಣವ ಮಾಡಿ ಹಿಂಗ ಮಾಡ್ಕೋತ ಜೀವನ ಹೋದ್ರ ಏನ್ ಉಳಿತು? ಬರ್ ಬರ್ತ ಉಳಿದಿತ್ತು ಮುದಿ ತನ್ನ ಬಾಜಿ, ಬರ ಬರ್ತ ಉಳಿದಿತ್ತು ಮುದಿ ತನ್ನ ಬಾಜಿ, ಪರಿ ಪರಿ ಬಾದೆಯೊಳು ಸ್ವರಸಿ ಸಾಯ ಜನ ಮರಣ ರಹಿತ ಮಹಾದೇವನ ಕಂಡರ ಜಯ 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 ವಾಪ್ರದ ನಿಮಗ ಕೈ ಸದ್ಗುರುವಿನ ದಯ ನಿನಗಾದರ ಜಯ 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 ವಾಪ್ರದ ನಿನಗ ದಾನ ಮಾಡಂದ್ರೆ ದುಡಿದು ಬದುಕು ಮಾಡಿ ಒಣಗಿತ್ತು ಬಾಯಿ, ದುಡಿದು ಬದುಕು ಮಾಡಿ ಒಣಗಿತ್ತು ಬಾಯಿ, ಎಷ್ಟು ಕಷ್ಟಪಟ್ಟರು ಪ್ರಾಪ್ತ ಆಗಲಿಲ್ಲ ಪಯ್ಯ, ಎಷ್ಟು ಕಷ್ಟಪಟ್ಟ ಪ್ರಾಪ್ತ ಆಗಲಿಲ್ಲ ಪಯ್ಯ, ದಾನ ಧರ್ಮ ಮಾಡಲಿಕ್ಕ ಎತ್ತಲಿಲ್ಲ ಕೈಯ, ದಾನ ಧರ್ಮ ಮಾಡಲಿಕ್ಕೆ ಎತ್ತಲಿಲ್ಲ ಕೈಯ. ಭಗವಂತ ಎಷ್ಟು ಮೋಜ್ ಮಾಡ್ಯಾನ ನೋಡ್ರಿ, ನಾವೇನು ಕಷ್ಟಪಟ್ಟು ಬಡಬಡ್ಕೊಂಡು ಎಷ್ಟು ಗಳಿಸಿದ್ರು ಇಲ್ಲೇ ಬಿಟ್ಟು ಹೋಗುವಂತದ್ದು. ಒಂದು 10% ನಾವ್ ಏನ್ ಗಳಿಸ್ತೀವಿ ಅದರೊಳಗಿಂದ 10% ಅರೆ ತಗೊಂಡು ಹೋಗುವಂತ ವ್ಯವಸ್ಥೆ ಇದ್ರ ಮತ್ತೆ ಎಷ್ಟು OT ಮಾಡ್ತಿದ್ವಿ, 24 ತಾಸೊಳಗೆ ಮತ್ತೆ ಎಷ್ಟು ಗಂಟೆ ಜಾಸ್ತಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ವಿ ಗೊತ್ತಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗುದಂತಹ ಖಾತ್ರಿಯಾಗಿ ಕೊಟ್ಟಿದ್ರು ನಮ್ಮ ನಿಜವಾದ ಸುಖ, ನಮ್ಮ ನಿಜವಾದ ಸಂತೋಷ, ನಮ್ಮ ನಿಜವಾದ ಸಮಾಧಾನ, ನಮ್ಮ ನಿಜವಾದ ಶಾಂತಿಗೋಸ್ಕರ ಪ್ರಯತ್ನ ಮಾಡೋದು ಬಿಟ್ಟು ಬರೇ ಬಹಿರ್ಮುಖವಾಗಿ ಯಾವುದು ಬೇಡ ಅದ್ರ ಕಡೆ ಜಾಸ್ತಿ ಗಮನ, ಯಾವುದು ನಿಜವಾದ್ರೂ ನನ್ಗ ಆನಂದ ತಂದ್ಕೊಡೋದದ ಅಂತಹ ವಿಷಯ ಕಡೆ ದುರ್ಲಕ್ಷ ಮಾಡಿ ದುಡಿತು ಬಡುಕು ಮಾಡಿ ಒಣಗಿತು ಬಾಯಿ, ಎಷ್ಟು ಕಷ್ಟ ಪಟ್ಟರು ಪ್ರಾಪ್ತ ಆಗಲಿಲ್ಲ ಪಯ್ಯ, ದಾನ ಧರ್ಮ ಮಾಡಲಿಕ್ಕ ಎತ್ತಲಿಲ್ಲ ಕೈಯ. ದಾನಿಗಳು ಇರ್ತಾರ್ರಿ, ಕೆಲವು ಮಂದಿ ದಾನಿಗಳು ಇರ್ತಾರ, ಈ ಕೈಗೂ ಕೊಟ್ಟದ್ದು ಈ ಕೈಗೂ ಗೊತ್ತಿರಂಗಿಲ್ಲ. ಒಬ್ಬ ರಿಟೈರ್ಡ್ ಮಾಸ್ಟರ್ ಆಗಿದ್ರು, ಅವರು ಪ್ರಾವಿಡೆಂಟ್ ಫಂಡ್ ಬಂದ ಕೂಡಲೇ ಅಯ್ಯೋ ಪಾಪ ದನ ಕರುಗಳು ಹೋಗ್ತಾವಲ್ಲ ಅವ್ರಿಗೆ ಏನಾದ್ರೂ ಒಂದು ಹ್ಯಾಳ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ತಮ್ಮ ತೋಟದ ಎದುರುಗಡೆನೆ ಒಂದು ಸಿಮೆಂಟೆಡ್ ಒಂದು ಚೆನ್ನಾಗಿ ಕುಡಿಯೋ ನೀರಿಂದು ಒಂದು ಪೈಪ್ ಮಾಡ್ಕೊಂಡು ದೊಡ್ಡ ಪೈಪ್ ನಲ್ಲಿ ಅರ್ಧ ಕಟ್ ಮಾಡಿ ಒಂದು ಹೌದು ತರ ಕಟ್ತಿದ್ರು. ಹೋಗೋರು ಬರೋರು ಹೇ ಭಾ ದಣ್ಯಾರ ಭಾಳ ಚಲೋ ಮಾಡಿದ್ರಿ ಮಾಸ್ಟರ್ ಅಂತ ಹೇಳೋರು. ಒಬ್ರು ಹೇಳಿದ್ರು, ಅಲ್ರಿ ನೀವು ಇಷ್ಟಿಲ್ಲ ಪುಣ್ಯದ ಕೆಲಸ ಮಾಡಿರಿ ಅದ್ರ ಮೇಲೆ ಇಂತಿಂತವ್ರು ಮಾಡಿದ ಧರ್ಮದ ಕಾರ್ಯ ಅಂತ ಬರಿಬೇಕಲ್ರಿ. ಅಂದ್ರೆ ಇಂತಿಂತ ಮಾಸ್ಟರ್ ಅವರು ಈ ಕುಡಿಯೋ ನೀರಿನ ವ್ಯವಸ್ಥೆ ನಾವು ನೋಡ್ತೀವಲ್ರಿ, ಯಾವ್ದಾದ್ರೆ ಒಂದು ದೇವಸ್ಥಾನ ಒಳಗೆ ನೋಡಿದ್ರ ಆ ಟ್ಯೂಬ್ ಲೈಟ್ ಎಲ್ಲ ಬರೆದಿಟ್ಟಿರ್ತಾರೆ ಅದ್ರ ಮೇಲೆ, ಇಂತಿಂತವ್ರ ಮಗ, ಇಂತಿಂತವ್ರ ಮೊಮ್ಮಗ, ಇಂತಿಂತವ್ರ ಮಗಳ ಮಗ ಇದು ದಾನ ಕೊಟ್ಟಾನ. ಅದ ಲೈಟೇ ಬಿಡಂಗಿಲ್ಲ, ಆ ಪೇಂಟ್ಲೇ ತುಂಬ ಹೂ ಇರ್ತದ. ಅವರು ಇಲ್ಲಿ ಹೌದಪ್ಪ ನಾನು ಬರೆಸ್ಬೇಕಂತ ಮಾಡಿದ್ದೆ, ಆದ್ರೆ ಈ ದನಕರಗಳ ಸಲುವಾಗಿ ಇದು ಮಾಡಿದ್ರು, ಆ ದನಕರ ಪಾಪ ಓದ್ಲಿಕ್ಕೆ ಬರಂಗಿಲ್ಲಲ್ಲ ಹಿಂಗಾಗಿ ಬಿಟ್ಟಿನಿ ಅಂತ. ಕೆಲವ್ರು ಇರ್ತಾರ ಡಫ್ರಿನ್ ಡಫ್ರಿನ್ ಅಂತ ಒಂದು ಹಾಸ್ಪಿಟಲ್ ಅದ ಮುಂಬೈ ಒಳಗ, ಅದನ್ನ ಕಟ್ಟಿಸ್ಬೇಕಂತ ಕೆಲವು ಜನ ಇದು ಬ್ರಿಟಿಷ್ ಕಾಲದ ಮಾತು, ಆ ಡಫ್ರಿನ್ ನ ಹಾಸ್ಪಿಟಲ್ ಕಟ್ಟಿಸ್ಬೇಕಂತ ದೇಣಿಗೆ ಕೇಳಲಿಕ್ಕೆ ಹೋಗಿದ್ರು. ಒಬ್ಬ ಸಾಹುಕಾರ ಕಡೆ ಹೋದ್ರು, ಅವ್ನ್ ಹೇಳ್ಬಿಟ್ರು ನೋಡ್ರಿ ನೀವು ಎಷ್ಟು ಡೊನೇಷನ್ ಕೊಡ್ತಿರೋ, 10,000 ರೂಪಾಯಿ ಕೊಟ್ರೆ ನಿಮ್ ಹೆಸರ್ಲೇ ಒಂದು ಅಲ್ಲಿ ಒಂದು ಕೋಣೆಗೆ ಹೆಸರು ಹಾಕಿ ಇಂತಿಂತವ್ರು ದಾನ ಮಾಡಿದ್ರೆ ಅಂತ ಹಾಕ್ತೀವಿ, ನಾಳೆ ಪೇಪರ್ನಾಗ ಹೆಸರು ಹಾಕ್ತೀವಿ ಭಾ ದಾನ ಕೊಟ್ಟಿದ್ದಾರೆ ಅಂತ ಪೇಪರ್ನಾಗೆಲ್ಲ. ನಿಮ್ಮ ನೀವು 25,000 ರೂಪಾಯಿ ಕೊಟ್ರೆ ನಿಮ್ಮ ಫೋಟೋ ಸಹಿತ ಹಾಕ್ತೀವಿ ಹಂಗಿಂಗ್ ಅಂದ್ರು. ನೋಡ್ರಿಪ್ಪ ಇವ್ರು ಹೇಳ್ದ ನಂಗಿನ ಹೆಸರು ಗಿಸರು ಬೇಡ, ಎಂತ ಜನ ಇರ್ತಾರ ನೋಡು, ನಂಗೆ ಹೆಸರು ಗಿಸರು ಏನ್ ಬೇಡ, ನಿಮ್ಗೆ ಎಷ್ಟು ಆಗ್ತದ ನನ್ನ ಕೈಲಿ ಆಗ್ತದೆ ಕೊಡ್ತೀನಿ ಅಂತ ಒಳಗಡೆ ಹೋಗಿ ಬ್ಯಾಂಕ್ ಚೆಕ್ ತಂದು ಕೊಟ್ಬಿಟ್ರು. ಎಲ್ಲೋ ಖುಷಿಯೋ ಖುಷಿ, ಏನಪ್ಪ ಇವ ಜಿಬಿಟ ಒಂದು 5,000 ಕೊಡ್ತಾನ ಇಲ್ಲೋ ಬ್ಯಾಂಕ್ ಚೆಕ್ ಕೊಟ್ಬಿಟ್ಟಲ್ಲ. ಇವ್ರು ಮಾರನೇ ದಿವಸ ಹಾಗೆ 1,00,000 ಹಾಕಿ ಬ್ಯಾಂಕಿಗೆ, ಅಲ್ರಿ ನಿಮ್ ಹೆಸರು ಗೆಸರು ಹೇಳ್ರಿ ನಾವು ನಾಳೆ ಪೇಪರ್ ಎದಕ್ಕೆ ಬೇಕಪ್ಪ, ಜನರಿಗೆ ಗೊತ್ತಿರ್ತದೆ ಹೆಸರು, ನಂಗೇನು ಹೆಸರು ಬೇಡ ತಗೊಂಡು ಹೋಗ್ರಿ ಅಂತ ಕೊಟ್ಬಿಟ್ಟ. ಎಲ್ಲರೂ ಖುಷಿಯೋ ಖುಷಿ, ಮಾರನೇ ದಿವಸ ಪೇಪರ್ನಾಗ ಹೆಸರು ಗೆಸರು ಬಂತು, ಫೋಟೋ ಬಿಟ್ಟು ಬಂತು, ಇಂತಿಂತ ಸಾವುಕಾರು ಇಷ್ಟು 100,000 ರೂಪಾಯಿ ಕೊಟ್ಟಾರಂತ. ಮಾರನೇ ದಿವಸ ಹೋಗಿ ಬ್ಯಾಂಕಿಗೆ ಜಮಾ ಮಾಡ್ತಾರ, ಆ ಚೆಕ್ ಕೊಡ್ಲಿಕ್ಕೆ ಹೋಗ್ತಾರ, ಅವ್ರ ಮ್ಯಾನೇಜರ್ ನೋಡ್ತಾರೆ ಹಿಂದೆ ಮುಂದೆ, ಇದ್ರ ಮೇಲೆ ಸಹಿನೇ ಇಲ್ಲ ಹಿಂದೆ ಹ್ಯಾಂಗ ಕೊಡೋದು,
ಹೂ ಘಾತ ಆಯ್ತಲ್ಲ ಮತ್ತೆ ವಾಪಸ್ ಬಂದ್ರು ಸಾಕರ್ ನೀವು ಏನೋ ಚೆಕ್ ಕೊಟ್ಟಿರಿ ಖರೆ ಸೈನ್ ಮಾಡಿಲ್ಲ ನಾ ಮತ್ತೆ ಹೇಳಿನಿ ನಂಗೆ ಹೆಸರು ಬಿಸಿರಿ ಏನು ಬೇಡ ಅಂತ ಹಂಗ ಕೊಟ್ಟಿ ದಾನ ದಾನ ಮಾಡಂದರೆ ಬಹುಕೋಪ ಮುಂದ ಘಳಸಬೇಕೆಂಬುವ ಯಾಪ ಭರಣಿ ಒಳಗ ಬಚ್ಚಿಟ್ಟಪ್ಪ ಮುಂದ ಕಾಣದೆ ಹೋದ್ಯೋ ಹಡದೆಪ್ಪ ಅದು ಎಲ್ಲ ಬಚ್ಚಿಟ್ಟೋ ಪುಣ್ಯಾತ್ಮ ಅಥವಾ ಒಬ್ಬ ಯಾರ ನೌಕರ್ ಗೀಕರ್ ಬಂದ್ರ ಬೆಲ್ಲ ಕೆಲವು ಕಡೆ ನೋಡಿದ್ವಿ ವ್ಯವಸ್ಥೆ ಏನಿ ಮುದುಕನ್ ಕಡೆ ರೊಕ್ಕ ಜಾಸ್ತಿ ಇರ್ತದ ಮಾಡ್ಲಿಕ್ಕೆ ಹಿಂದೆ ಮುಂದೆ ಯಾರು ಇರಂಗಿಲ್ಲ ನೌಕರ್ ಮನುಷ್ಯ ಕಿಟ್ಟಿರ್ತಾನ ಒಂದ್ ಬೆಲ್ ಬಾರಿಸಿರ್ತಿರ್ತಾನ ಠಂಗ್ ಠಂಗ್ ನನ್ ಬಾರಿಸಿದ್ರ ಅವ ಬರ್ಬೇಕು ರಾತ್ರಿ ಇವಂಗ ಬೈರ್ದೇಶೆ ಹೋಗ್ಬೇಕಾಗ ಬೆಲ್ ಬಾರಿಸ್ತಾನ ಅವ ಪಾಪ ಒಂದ್ಸಲ ಬರ್ತಾನ ಎರಡ್ ಸಲ ಬರ್ತಾನ ಏನಿ ಮುದುಕನ್ ಕಾಟ ನಂಗೂ ನೀ ಅವಂಗೂ ನಿಂತಿಲ್ಲ ನಂಗೂ ನಿಂತಿಲ್ಲ ಅಂತ ಆ ಬಾರಸು ಬೆಲ್ಲೆ ಹೋಗಿ ಎಲ್ಲೋ ಮುಚ್ಚಿಟ್ಟಿರ್ಬಿಡ್ತಾರ ಕಾಟನೆ ಬಾರ ಹೋಗ್ಲಿ ನಿಮ್ ಮಹಾರಾಜರು ಹೇಳ್ತಿದ್ರು ನಿಮ್ ಕಡೆ ಬಹಳ ರೊಕ್ಕ ಅದ ಖರೆ ಎ ಟಿ ಎಂ ಕಡೆ ಹೋಗ್ಬೇಕಲ್ಲ ಆ ಕಾರ್ಡ್ ಕೊಟ್ಟು ಅವ ಎಷ್ಟು ಹೋಗುತ್ತಾನ ನಿಮ್ಗೆಷ್ಟು ಬಿಡ್ತಾನೆ ಯಾರಿಗೆ ಗೊತ್ತು ಇದ್ದಾಗ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮುಕ್ತಿಯನ್ನ ಪಡೆದೆಪ್ಪ ಅಂತ ದುಡಿದು ಬದುಕು ಮಾಡಿ ಒಣಗಿತು ಬಾಯಿ ಎಷ್ಟು ಕಷ್ಟ ಪಟ್ಟರು ಪ್ರಾಪ್ತ ಆಗಲಿಲ್ಲ ಪಯ್ಯ ದಾನ ಧರ್ಮ ಮಾಡಲಿಕ್ಕೆ ಎತ್ತಲಿಲ್ಲ ಕಯ್ಯ ನಾನು ನಂದು ಎಂಬುದು ಮುಗಿಲಿ ಮ್ಯಾಲಿನ ಛಾಯಿ ನಾನು ನಂದು ಎಂಬುದು ಮುಗಿಲ್ ಮ್ಯಾಲಿನ ಛಾಯಿ ಅಪ್ಪ ಹೇಳಿ ಕೇಳಿ ಬೀಳಬೇಡ ಹಗಲ ಕಂಡ ಬಾವಿ ಹೇಳಿ ಕೇಳಿ ಬೀಳಬೇಡ ಹಗಲ ಕಂಡ ಬಾವಿ ಸತ್ತು ಹುಟ್ಟಿ ಬರುವುದು ಅದು ದೊಡ್ಡ ಛಾಯಿ ಸತ್ತು ಹುಟ್ಟಿ ಬರುವುದು ಅದು ದೊಡ್ಡ ಛಾಯಿ ಛಾಯಿ ತಪ್ಪಿಸಿಕೋ ನೀ ಅನ್ನ ತಾಯಿ ಛಾಯಿ ತಪ್ಪಿಸಿಕೋ ನೀ ಅನ್ನ ತಾಯಿ ಬಲುಮೆಯಿಂದ ಮುಂದ ಸುಲಭವಾದ ಸುಖ ಹೊಂದಿಕೊಂಡರ ಜಯ ಜಯ ಜಯವಾಗದ ನಿಮಗ ಗುರುವಿನ ದಯ ನಿನಗಾದರ ಜಯ ಜಯ ಜಯವಾಗದ ನಿನಗ ನಾನು ನಂದು ಅಂಬುದು ಮುಗಿಲಿ ಮೇಲಿನ ಛಾಯಿ ಇದ್ರ ಬಗ್ಗೆ ಎಷ್ಟು ವಿವರಣೆ ಕೊಟ್ರು ಮತ್ತ ಗಾಡಿ ಬಂದು ಅಟಕಾಸದ ಅಲ್ಲೇ ಇದಕ್ಕೆ ನಮ್ಗ ಸಂತರ ಜೀವನ ಮಹಾರಾಜರ ಪ್ರತಿಯೊಂದು ಪ್ರವಚನದಾಗ ಮೇನ್ ಪಾಯಿಂಟ್ ಪಿನ್ ಪಾಯಿಂಟ್ ಯಾವ್ದಂದ್ರ ಈ ನಾನಪ್ಪನೆ ಅದಕ್ಕೆ ಎಷ್ಟು ಸಲ ಹೇಳ್ಬೇಕು ಎಷ್ಟು ಸಲ ವಿವೇಕ ಮಾಡ್ಬೇಕು ಇನ್ನ ಕಡಿಮೆ ಬೀಳ್ತದ ಯಾವಾಗ ಟಕ್ ಅಂತ ಮ್ಯಾಲ ಬರ್ತದ ಗೊತ್ತು ಸಿಗಂಗಿಲ್ಲ ಏ ನಂಗೆ ನಾನು ಅಹಂಕಾರ ಬಂದದಂತ ಯಾರು ಹೇಳಿದ್ರ ಈಗೋ ಹರ್ಟ್ ಆಗ್ತದ ನನ್ನಾನೇ ಅನ್ಕೊಂಡ್ರ ಹೌದಲ್ಲಪ್ಪ ವಿವೇಕ ಮಾಡ್ಕೋಬೇಕು ನೋಡ್ರಿ ಸಂಸಾರ ಜೀವನ ಹೆಂಗಿರ್ತದ ಈ ನಾನು ಅನ್ನೋದು ಹೋಗಿ ನೀನು 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 ನಾನಕರು ಗುರು ನಾನಕರು ಬಾಲಕರಿದ್ದಾಗ ತನ್ನ ತಂದೆಗೆ ಅವ್ರ ತಂದೆದು ಅಡತ ಬಜಾರ್ ಇತ್ತು ಅಡತ ಬಜಾರ್ ಅವ್ರು ಗೊತ್ತದ ಆ ಪಂಜಾಬ್ ಭಾಗ ಒಳಗ ಹೆಚ್ಚಿನ ಹೆಚ್ಚು ಗೋಧಿಯನ್ನ ಬೆಳೀತಾರ ಅದನ್ನೇ ಶೇಖರಣೆ ಮಾಡಿ ಮತ್ತೆ ಮಾರಾಟ ಮಾಡುವಂತದ್ದು ಅವ್ರ ತಂದೆಯವ್ರದ್ದು ಅಡತ ಬಜಾರ್ ಇತ್ತು ಅವ್ರಿಗೆ ಎಲ್ಲೋ ಊರಿಗೆ ಹೋಗುವಂತಹ ಪ್ರಸಂಗ ಗುರು ನಾನಕ್ ಬಾಲ ನಾನಕನಿಗೆ ಹೇಳಿದ್ರು ನೋಡಪ್ಪ ನೀ ನಂಗ ಸ್ವಲ್ಪ ಸಹಾಯ ಮಾಡಿದ್ರೆ ನಂಗೆ ಆ ಊರಿಗೆ ಹೋಗ್ಬೇಕಾಗಿದೆ ಕೆಲ್ಸ ಅದ ನೀ ನಂಗೆ ಸಹಾಯ ಮಾಡ್ತೀನ ಮಾಡ್ತೀನಪ್ಪ ಏನ್ ಹೇಳು ಏನಿಲ್ಲ ಯಾರಾದ್ರೂ ಗೋಧಿ ತಗೊಂಡ್ ಬಂದ್ರ ಅದನ್ನ ತಗೊಳ್ದು ಮತ್ತ ಅವ್ರು ಕೇಳಲಿಕ್ಕೆ ಬಂದ್ರ ಅಂದ್ರೆ ತಗೊಳ್ದು ಮಾರಾಟ ಮಾಡೋದು ಎರಡೂ ಇರ್ತದಲ್ಲ ಮಾರಾಟ ಮಾಡಬೇಕಾದ್ರ ಅಳೆದು ಕೊಡಬೇಕು ತಗೊಳ್ಬೇಕಾದ್ರೆ ಅಳೆದು ಇಟ್ಕೊಳ್ಬೇಕು ಎಷ್ಟು ಬೆಲೆ ಅದು ಬರೆದಿಡು ನಾ ಬಂದ ಮೇಲೆ ಲೆಕ್ಕ ಮಾಡ್ತೀನಿ ಆಯ್ತು ಒಬ್ರಿಬ್ರಿ ಗಿರಾಯಿಕ್ ಬಂದ್ರು ಒಬ್ರಿಗೆ ಬಂದು ನಂಗ ಇಷ್ಟು ಸಲಗಿ ಗೋಧಿ ಕೊಡು ಅಂತ ಹೇಳಿದ್ರು ಆಯ್ತು ಇವ ಎಣಿಸ್ಲಿಕ್ಕೆ ಬಾಲ ನಾನಕ ಎಣಿಸ್ಲಿಕ್ಕೆ ಶುರು ಮಾಡ್ದ ಏಕ್ ತಗೊಂಡ ದೋ ತೀನ್ ಹಿಂದಿ ಒಳಗ ಚಾರ್ ಪಾಂಚ್ ಛೇ ಸಾತ್ ಆಟ್ ಮೊದ್ಲಿಂದ ಪಾರಮಾರ್ಥಿಕ ಬ್ಯಾಕ್ಗ್ರೌಂಡ್ ಇತ್ತು ಯಾವಾಗ್ಲೂ ಪರಮಾತ್ಮನ ಚಿಂತನೆ ಒಳಗಿರೋರು ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀನೇ ಎಲ್ಲ ನಿನ್ನದೇ ಎಲ್ಲ ನಿನ್ನಿಂದಲೇ ಎಲ್ಲ ಈ ಭಾವ ಒಳಗೆ ಇರ್ತಾ ಇದ್ರು ಕೌಂಟ್ ಮಾಡ್ತಾ ಇದ್ದಾರೆ ಸಾತ್ ಆಟ್ ನೋ ದಸ್ ಯಾರ ಬಾರ ತೇರ 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 ಆಗ್ತಾ ಇದ್ದಾರೆ ಹಂಗೆ ತೇರ ಸಪ್ಪು ತೇರ 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 ಬೇರೆ ಯಾವುದರ ಕಡೆ ಗಮನ ಇಲ್ಲ ಬರೇ ಕಣ್ಣು ಮುಚ್ಕೊಂಡು ಎಲ್ಲ ನಿನ್ನದು ತೇರ ಅಂದ್ರ ನಿನ್ನದು 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 ನಿನಗೆ ಅರ್ಪಣ ತೇರ 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 ಊರಾಗಿನ ಜನರಿಗೆ ಎಲ್ಲ ಗೊತ್ತಾಯ್ತು ಇವ ಕಣ್ಣು ಮುಚ್ಕೊಂಡು ಇದ್ದದ್ದೆಲ್ಲ ಭಾಂಡಾರ ಒಳಗಿಂದ ತೇರ ಅಂದ್ರೆ ನಿಂದು ತಗೊಂಡು ಹೋಗು ನಿಂದು ನಿಂದು ಎಲ್ಲರೂ ಊರಾಗಿನ ಮಂದಿ ಎಲ್ಲ ಬಂದು ಹಂಗ
ಅಳಿದು ಹಾಕ್ಲಿಕ್ಕತ್ತಾನ, ಮುಂದೆ ಚೀಲ ಹಿಡ್ಕೊಂಡೋದ ಹೋಗೋದೋದ. ಅಪ್ಪ ಬಂದು ಮಾರನೇ ದಿವಸ ಗೊತ್ತಾಯ್ತು ಸುದ್ದಿ, ನೋಡ್ರ ಏನ್ ಮಾಡಿದೀವೋ ನಾನಕ್ಕ, ನಾನಿಲ್ಲ ನಿಂದದ ನಿಂದದ ನಿಂದು ನಿನ್ಗೆ ಅರ್ಪಣೆ ಮಾಡೀನಿ ಅಂತ ಹೇಳ್ದ. ಅವ ಹೊಡ್ಕೋತ್ ಹೋಗಿ ನೋಡ್ತಾನ ಭಂಡಾರವಾಗ ಹಂಗೆ ಇತ್ತು. ಅಂದ್ರ ಭಾವ ಹೆಂಗದೆ ನೋಡ್ರಿ, ತೇರಾ 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 ಅನ್ಕೋತ ಮೈ ಭಿ ತೇರಾ ಸಬ್ ಕುಚ್ ತೇರಾ ಅಂತಹ ಭಾವ ನಮ್ಗೆ ಆಗ್ಬೇಕು. ಇದ್ದುದ್ದರೊಳು ತುಸು ವಂಚನೆ ಬ್ಯಾಡ, ತನುಮನ ಧನ ಕೊಟ್ಟು ಗುರುವಿನ ಕೂಡು, ಪಾಪ ಪುಣ್ಯ ತನ್ನ ಪಾದಕ ಈಡು, ಭೆಟ್ಟಿ ಕೊಟ್ಟ ಗುರುವಿನ ಬಲು ಕೊಂಡಾಡು, ಹಾಡಿ ಹರಿಸಿ ಆತನ ಸ್ತೋತ್ರವ ಮಾಡು, ಸ್ತೋತ್ರ ಯಾಕೆ ಮಾಡ್ಬೇಕು? ಶಾಸ್ತ್ರವಾಗಿ ಹೇಳ್ತಾರ, ಎಲ್ಲಾದ್ರೂ ದಿವ್ಯತ್ವಾಚಿ ಜೇಥೆ ಪ್ರಚಿತಿ ತೇಥೇಕರ ಮಾಝೆ ದೃತಿ, ಎಲ್ಲಾದ್ರೂ ಒಂದು ದಿವ್ಯತ್ವ ಅದ, ಒಂದು ಸಾತ್ವಿಕತೆ ಪರಮ ಸಾತ್ವಿಕತೆ ಇದೆ ಅಂದ್ರೆ ನಾ ಬೇಡ ಅಂದ್ರೆ ನನ್ನ ಕೈಗಳು ನಮಸ್ಕಾರ ಸಲುವಾಗಿ ಕೂಡ್ಕೊಳ್ತಾವೆ ಅಂತ. ಹಾಗೆ ಯಾರಲ್ಲಿ ಒಂದು ಒಳ್ಳೆ ಸದ್ಗುಣ ಇದ್ರ ಯಾಕೆ ನಾವು ಅದನ್ನ ಅನುಮೋದಿಸ್ತೀವಿ, ಹೌದು ನನ್ನಲ್ಲಿಯೂ ಆ ಸದ್ಗುಣಗಳು ಬರಲಿ ಅಂತ. ಹಂಗ ಹಾಡಿ ಹರಿಸಿ ಸದ್ಗುರುಗಳ ಸ್ತೋತ್ರ ಮಾಡ್ಬೇಕು. ಎದೇ ಸಲುವಾಗಿ ನಂಗೇನಾದ್ರೂ ಪ್ರಾಪಂಚಿಕ ಲಾಭ ಬೇಕು ಅಂತಲ್ಲ, ಅದು ಕಾಮನಾ ಭಕ್ತಿ. ಎಷ್ಟು ಆ ಬೇಕು ಅನ್ನೋದು ಒಂದು ಮುಗಿತು ಅಂತಲ್ಲ, ಮತ್ತೆ ಇನ್ನೊಂದು ತಯಾರಾಗಿರ್ತದೆ ಇನ್ನೊಂದು ಬೇಕಂತ. ಆದ್ರೆ ಯಾಕೆ ಸದ್ಗುರುಗ ಹಾಡಿ ಹರಿಸಿ ಸ್ತವನ ಮಾಡ್ಬೇಕಂದ್ರ ಎದುರು ಸಲುವಾಗಿ ಸದಾ ಸುಖಿಯಾಗಿ ಇರುವುದು ಪಾಡು, ನಿತ್ಯ ಸುಖಿಯಾಗಿ ಇರ್ಬೇಕಾದ್ರ ಸದಾ ಸುಖಿಯಾಗಿ ಇರುವುದು ಪಾಡು, ಅದಕ್ಕ ಕೆಟ್ಟ ಗುಣಗಳೆಲ್ಲ ಕೊಟ್ಟಿ ಇಳಿಯಾಡು, ಕೆಟ್ಟ ಗುಣಗಳೆಲ್ಲ ಕುಟ್ಟಿ ಇಡ್ಯಾಡು, ಕೆಟ್ಟ ಗುಣಗಳೆಲ್ಲ ಕುಟ್ಟಿ ಇಡ್ಯಾಡು. ಮಂಗಲಾಂಗ ಮಹಾಲಿಂಗಪುರೇ ಕನ ಸಂಗದೊಳಗ ನೀ ಬೆರೆತುಕೊಂಡರ, ಜಯ 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 ವಾಕ್ಯದ ನಿಮಗ ಸದ್ಗುರುವಿನ ದಯ ನಿಮಗಾದರ, ಜಯ 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 ವಾಕ್ಯದ ನಿಮಗ. ಮಂಗಲಾಂಗ ಮಹಾಲಿಂಗ ಪುರೇಶನ ಸಂಘದೊಳಗೆ ಬೆರೆತಿಕೊಂಡ್ರ, ಅದಕ್ಕೆ ಸತ್ಸಂಗದ ಮಹತಿ. ಸಂಘವನ್ನು ಮಾಡಬೇಕು, ಒಂದು ಬಿಡಬೇಕಂತ ಹೇಳ. ಇಂತಹ ಸತ್ಸಂಗ ಒಳಗೆ ಬಂದು ನಾವು ನೀವೆಲ್ಲರೂ ಕೂಡ ನಮ್ಮ ಜೀವನ ಉಜ್ಜೀವನ ಮಾಡ್ಕೊಳ್ಳೋಣ ಅಂತ ಹೇಳಿ ಸಮಯ ವಿಶೇಷ ಆಗಿದೆ. ಮುಂದಿನ ಕಾರ್ಯಕ್ಕೆ ಹೋಗೋಣ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕೀ ಜೈ, ಸದ್ಗುರುದೇವ ಕೀ ಜೈ, ಸದ್ಗುರುದೇವ ಕೀ ಜೈ, ಸದ್ಗುರುದೇವ ಕೀ ಜೈ. ಶ್ರೀ ಗುರುಭ್ಯೋ ನಮಃ. ಇಷ್ಟೊತ್ತು ನಮ್ಮೆಲ್ಲರನ್ನ ಭಕ್ತಿಯ ಸ್ವಾನಂದದ ಸಮುದ್ರದಲ್ಲಿ ತೇಲಾಡಿದ್ದಂತಹ ಶ್ರೀ ಕೃಷ್ಣ ಗುರೂಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ಪುಷ್ಪವೃಷ್ಟಿ ಸಮಯದಲ್ಲಿ ಯಾರೂ ಎತ್ತಿ ನಿಲ್ಲಬೇಡಿ, ಅಲ್ಲೇ ಕುಳಿತುಕೊಂಡಲ್ಲೇ ಪುಷ್ಪವೃಷ್ಟಿ ಮಾಡಬೇಕಾಗಿ ವಿನಂತಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜೈ. ಎರಡು ದಿವಸಗಳ ಕಾಲ ನಾವೆಲ್ಲರೂ ಒಂದು ಭಗವಂತನ ಚಿಂತನೆಯಲ್ಲಿ, ಒಂದು ಆಧ್ಯಾತ್ಮದ ಚಿಂತನೆಯಲ್ಲಿ, ಅದು ವಿಶೇಷವಾಗಿ ಈ ಮಾಯಾನಗರಿಯಲ್ಲಿ ಆಧ್ಯಾತ್ಮ ಚಿಂತನ ಅತ್ಯಂತ ಕಷ್ಟಕರ ವಿಷಯ. ಅಂತ ಕಷ್ಟಕರ ವಿಷಯವನ್ನು ನಮಗೆ ಅತ್ಯಂತ ಸರಳ ರೀತಿಯಲ್ಲಿ ಒದಗಿಸಿಕೊಟ್ಟಂತಹ ಕಾರ್ಯವನ್ನು ಮಾಡಿದವರು ಸಹೋದರಿ ಪ್ರತಿಭಕ್ಕ ಹಾಗೂ ಅವರ ಪತಿ ನಮ್ಮ ರವಿ ಕುಲಕರ್ಣಿಯವರು.
ಅವರ ಒಂದು 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಸಂತರನ್ನ ಶರಣರನ್ನ ಗುರುಬಂಧು ಭಗಿನಿಯರನ್ನ ಕೂಡಿಸಿ ಅವರಿಗೆ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಹೇಳಿದಂತಹ ಬೋಧವನ್ನ ನಮಗೆಲ್ಲರಿಗೂ ತಿಳಿಸಿದಂತಹ ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಸತ್ಸಂಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಒಂದು ಸಣ್ಣ ಇರುಕಾಣಿಗೆಯನ್ನ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಆ ದಂಪತಿಗಳು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ರವಿ ಕುಲಕಡಿಕೆ ಅವರು ಮತ್ತು ಸಹೋದರಿ ಪ್ರತಿಭಾ ಅವರು ವೇದಿಕೆ ಮೇಲೆ ಬರಬೇಕು ಬರ್ರಿ ರವಿಮ್ಮ ಬರ್ರಿ ಅವರ ಈ ಕಾರ್ಯ ನಮ್ಮೆಲ್ಲರಿಗೂ ಪ್ರೇರಣೆ ಏ ಸಂಜಯ ಏ ಪ್ರಕಾಶ ಸಹೋದರಿ ಪ್ರತಿಭಾಕಾರ ಕುರಿತು ಜ್ಯೇಷ್ಠ ಗುರುಭೈನಿ ಸುನಂದ ಕಾಕು ಅವರು ಒಂದು ಕವನವನ್ನು ಬರೆದಾರೆ ಅದು ಓದಿ ಹೇಳ್ತಾರೆ ರಾಮ ಜಯ ಜಯ ರಾಮ ರಾಧಾ ರಾಧಾ ಕೃಷ್ಣ ರಾಧಾ 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 ಕೃಷ್ಣ ರಾಧಾ ರಾಧಾ ಕೃಷ್ಣ ರಾಧಾ 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 ಸದ್ಗುರುನಾಥ ಮಹಾರಾಜ ಕೀ ಜೈ ವಿಜಯಪುರದಿಂದ ಬಂದಂತ ಭಕ್ತಾದಿಗಳಿಂದ ಸನ್ಮಾನ ಸನ್ಮಾನ ಕಾರ್ಯಕ್ರಮ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀ ರಾಮ್ 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 ಜಯ ರಾಮ್ ಜಯ ಜಯ ರಾಮ್
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ 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 ಬೋಲೋ ರಾಮ 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 ಸತ್ಪುರ್ನಾಥ್ ಮಹಾರಾಜ್ ಕೀ ಜಯ ಹರಿ ಓಂ ಪ್ರತಿಭಾ ರವಿ ಅವರ ಬೆಳ್ಳಿ ಹಬ್ಬದ ಪ್ರತಿಭೆ ಪ್ರತಿಭಾಳ ಬಾಳ ಪ್ರತಿಭೆಗೆ ರವಿಯಂತೆ ಬೆಳಕು ಚೆಲ್ಲಿಯರು ರವಿ ಅವಳ ಪತಿ ಪ್ರತಿಭಾಳ ಬಾಳ ಪ್ರತಿಭೆಗೆ ರವಿಯಂತೆ ಬೆಳಕು ಚೆಲ್ಲಿಯರು ರವಿ ಅವಳ ಪತಿ ರವಿಯ ಜೊತೆ ಜೀವನಕ್ಕೆ ತುಂಬು ಪ್ರತಿಭೆ ತುಂಬಿಹಳು ಪ್ರತಿಭಾ ಅವರ ಸತಿ ರವಿಯ ಜೊತೆ ಜೀವನಕ್ಕೆ ತುಂಬು ಪ್ರತಿಭೆಯ ತುಂಬಿಹಳು ಪ್ರತಿಭಾ ಅವರ ಸತಿ ಅವರು ಸಾಧಿಸಿದ ಸಾಧನವದು ಅಪ್ರತಿಮ ಪ್ರತಿಭೆ ಅವರು ಸಾಧಿಸಿದ ಸಾಧನವದು ಅಪ್ರತಿಮ ಪ್ರತಿಭೆ ಎಲ್ಲದರಲ್ಲೂ ತುಂಬಿ ತುಳುಕುತ್ತಿರುವುದು ಹೊಚ್ಚ ಹೊಸ ಪ್ರತಿಭೆ ಎಲ್ಲದರಲ್ಲೂ ತುಂಬಿ ತುಳುಕುತ್ತಿರುವುದು ಹೊಚ್ಚ ಹೊಸ ಪ್ರತಿಭೆ ಅವರ ತನು ಮನ ಧನ ದಾನಾದಿಗಳಲ್ಲಿ ತಾನಾಗಿ ತೋರುವುದು ಅವರ ಸಹಜ ಪ್ರತಿಭೆ ಅವರ ತನು ಮನ ಧನ ದಾನಾದಿಗಳಲ್ಲಿ ತಾನಾಗಿ ತೋರುತ್ತಿರುವುದು ಅವರ ಸಹಜ ಪ್ರತಿಭೆ ಪ್ರೇಮ ತುಂಬಿದ ಆದರಾತಿಥ್ಯದ ನೋಟ ಭರ್ಜರಿ ಊಟ ಎಲ್ಲದರಲ್ಲೂ ವಿಶಿಷ್ಟ ಪ್ರತಿಭೆ ಪ್ರೇಮ ತುಂಬಿದ ಆದರಾತಿಥ್ಯದ ನೋಟ ಭರ್ಜರಿ ಊಟ ಎಲ್ಲದರಲ್ಲೂ ವಿಶಿಷ್ಟ ಪ್ರತಿಭೆ ಎಲ್ಲ ಬಂಧು ಬಳಗದವರ ಸಹಕಾರದಲ್ಲಿ ಕಾಣುತ್ತಿರುವುದು ಏಕತೆಯ ಪ್ರತಿಭೆ ಎಲ್ಲರೂ ಬಹಳ ಒಟ್ಟಾಗಿ ಮಾಡ್ತಾ ಇದ್ದಾರೆ ನಮಗೆ ಬಹಳ ಆನಂದ ಆಗ್ಯದ ಎಲ್ಲ ಬಂಧು ಬಳಗದವರ ಸಹಕಾರದಲ್ಲಿ ಕಾಣುತ್ತಿರುವುದು ಏಕತೆಯ ಪ್ರತಿಭೆ ಪ್ರತಿಭಾಳಲ್ಲಿ ತುಂಬಿದೆ ತಾಯಿ ತುಂಗಾಳ ಪ್ರೇಮಾಂತಃಕರಣದ ಪ್ರತಿಭೆ ಪ್ರತಿಭಾಳಲ್ಲಿ ತುಂಬಿದೆ ತಾಯಿ ತುಂಗಾಳ ಪ್ರೇಮಾಂತಃಕರಣದ ಪ್ರತಿಭೆ ಹಸನ್ಮುಖಿ ಪ್ರತಿಭಾಳದು ಬಹುಮುಖ ಪ್ರತಿಭೆ ಅದ್ಭುತ ಪ್ರತಿಭೆ ಹಸನ್ಮುಖಿ ಪ್ರತಿಭಾಳದು ಬಹುಮುಖ ಪ್ರತಿಭೆ ಅದ್ಭುತ ಪ್ರತಿಭೆ ಸುಮಧುರ ಭಾವದ ಅಚ್ಚುಕಟ್ಟಾದ ಚೊಕ್ಕ ನಿರೂಪಣೆಯ ಪ್ರತಿಭೆ ಸುಮಧುರ ಭಾವದ ಅಚ್ಚುಕಟ್ಟಾದ ಚೊಕ್ಕ ನಿರೂಪಣೆಯ ಪ್ರತಿಭೆ ಎಲ್ಲ ಗುರು ಬಂಧುಗಳಿಗೂ ಮಾರ್ಗದರ್ಶನವಾಗುವುದು ಬೆಳ್ಳಿ ಹಬ್ಬದ ಅವರ ಆಚರಣೆಯ ಪ್ರತಿಭೆ ಎಲ್ಲ ಗುರು ಬಂಧುಗಳಿಗೂ ಮಾರ್ಗದರ್ಶನವಾಗುವುದು ಬೆಳ್ಳಿ ಹಬ್ಬದ ಅವರ ಆಚರಣೆಯ ಪ್ರತಿಭೆ ಗುರು ಬಂಧುಗಳ ಸ್ಮೃತಿ ಬಟ್ಟಲದಿ ಭದ್ರಗೊಂಡಿರುವುದು ಅವರ ಈ ಸತ್ಸಂಗದ ಪ್ರತಿಭೆ ಗುರು ಬಂಧುಗಳ ಗುರು ಬಂಧುಗಳ ಸ್ಮೃತಿ ಬಟ್ಟಲದ ಗುರಿ ನಡು ಬಟ್ಟಲದಿ ಭದ್ರಗೊಂಡಿರುವುದು ಅವರ ಈ ಸತ್ಸಂಗದ ಪ್ರತಿಭೆ ನಮ್ಮ ಬೆಳ್ಳಿ ಹಬ್ಬ ಸ್ವರ್ಣ ಹಬ್ಬವ ಹಸಿರಾಗಿಸುವುದು ಇವರ ಈ ಹಬ್ಬದ ಬೆಳ್ಳಿ ಹಬ್ಬದ ಪ್ರತಿಭೆ ನಮ್ಮ ಬೆಳ್ಳಿ ಹಬ್ಬ ಸ್ವರ್ಣ ಹಬ್ಬವ ಹಸಿರಾಗಿಸುವುದು ಇವರ ಈ ಬೆಳ್ಳಿ ಹಬ್ಬದ ಪ್ರತಿಭೆ ನಾವು ನಮ್ದು ಪ್ರತಿಭೆಯೊಳಗೆ ಸಪ್ತ ಹಾಕಿದ್ವಿ ನಮ್ದು ಐದೊಳಗ ಮಹಾರಾಜರು ಸಪ್ತ ಪ್ರಾರಂಭಕ್ಕೆ ಬಂದಿದ್ರು ಮುಗಿಸ್ಬೇಕ ಚಂದ್ರಶೇಖರ ಸ್ವಾಮೀಜಿ ಬಂದಿದ್ರು ದತ್ತ ಜಯಂತಿ ಕನ್ನೂರೊಳಗೆ ಶುರು ಆಗೋ ತನಕ ನಾವು ಮನೆಯೊಳಗ ಸಪ್ತ ಮಾಡಿ ನಮ್ಮ ದತ್ತ ಜಯಂತಿ ದಿವಸ ಮ್ಯಾರೇಜ್ ಆಚರಿಸ್ತಿದ್ವಿ ಅದನ್ನ ಈಗ ನಮ್ಗೆ ಹಚ್ಚ ಹಸಿರಾಗಿ ನೆನಪಿಗೆ ಬಂತು ಚೊಕ್ಕ ಚಿನ್ನದಂತೆ ಪ್ರತಿಭಾನ್ವಿತಗೊಳ್ಳಲಿ ವೇಗದಲ್ಲಿ ಅವರ ಜೀವನ ಸ್ವರ್ಣ ಹಬ್ಬದ ಪ್ರತಿಭೆ ಚೊಕ್ಕ ಚಿನ್ನದಂತೆ ಪ್ರತಿಭಾನ್ವಿತಗೊಳ್ಳಲಿ ವೇಗದಿ ಅವರ ಜೀವನದ ಸ್ವರ್ಣ ಹಬ್ಬದ ಪ್ರತಿಭೆ ಪ್ರಪಂಚ ಪರಮಾರ್ಥದ ಅವರ ತುಂಬು ಜೀವನಕ್ಕೆ ಸದಾ ಸೂರೆಗೊಳ್ಳಲಿ ಶ್ರೀ ಗುರುಗಣಾಧೀಶರ ಕೃಪಾ ಪ್ರತಿಭೆ ಪ್ರಪಂಚ ಪರಮಾರ್ಥದ ಅವರ ತುಂಬು ಜೀವನಕ್ಕೆ
ಸದಾ ಸೂರೆಗೊಳ್ಳಲಿ ಶ್ರೀ ಗುರುಗಣಾಧೀಶರ ಕೃಪಾ ಪ್ರತಿ ರಾಜಾಧಿರಾಜ ಮಾವಿ ದೊಡ್ಡ ಕವಯಿತ್ರಿ ಇದ್ದಾಳೆ. ಆಕೆಯೆಲ್ಲ ಇಂಟರ್ನ್ಯಾಷನಲ್ ಕವಿ ಆಕ್ಚುಲಿ ಬಿದರ್ಪು ಬಂದಿದ್ಲು. ಜೋರಾಗಿ ಚಪ್ಪಾಳಿ ಸುರಣ್ಣ ಮಾವಿ ಅವ್ರಿಗೆ. ಇವಾಗ ಮಹೇಶ್ ಅವರು ಜೋಶಿ ಅವರು ಬರ್ತದ್ದು ಇವತ್ತಿನ ಒಂದು ಪ್ರಸಂಗ, ಅದಕ್ಕೆ ಗೊಂಗಾಣಿ ವೈನಿಯವರು ಮತ್ತು ಮೇಘಾ ಜೋಶಿ ಅವರು ಇಬ್ರು ಸೇರಿ ಅದನ್ನ ಹಾಡ ಒಂದು ಹಾಡ್ತಾರೆ. ಜೋರಾಗಿ ಚಪ್ಪಾಳಿ ಇದರ ಸ್ವಾಗತ. ಇದು ಈ ಒಂದು ಗೀತೆ ಆದ ತಕ್ಷಣ ಪುಷ್ಪ ವೃಷ್ಟಿ ಇರ್ತದೆ, ಅದಾದ್ಮೇಲೆ ಎಲ್ಲರೂ ಪುಷ್ಪ ವೃಷ್ಟಿ ಮಾಡೋಣ. ಅಧಿರಾಜ ಗುರುನಾಥ ಮಹಾರಾಜ ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ವಿಘ್ನೇಶ್ವರ ಕಾರ್ಯಾಲಯದ ನಡೀತ ನಡಿ ವಿಘ್ನೇಶ್ವರ ಕಾರ್ಯಾಲಯದ ನಡೀತ ನಡಿ ಗುರುಬರ ಹಳ್ಳಿಯಲ್ಲಿ ಗುರುಬರ ಹಳ್ಳಿಯಲ್ಲರೂ ಹೋಗೋ ನಡಿ ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಶಾಂತಿ ಕುಟೀರ ಭಕ್ತ ವೃಂದ ಬರತಾರ್ ನಡಿ ಮಹಾನ್ ಸಾಧಕರು ಅಲ್ಲಿ ಕೂಡ್ತಾರ್ ನಡಿ ಶಾಂತಿ ಕುಟೀರ ಭಕ್ತ ವೃಂದ ಬರತಾರ್ ನಡಿ ಮಹಾನ್ ಸಾಧಕರು ಅಲ್ಲಿ ಕೂಡ್ತಾರ್ ನಡಿ ಸದ್ಗುರುಗಳ ಗೋದಾಮೃತ ನೀಡ್ತಾರ್ ನಡಿ ಸದ್ಗುರುಗಳ ಗೋದಾಮೃತ ನೀಡ್ತಾರ್ ನಡಿ ಶ್ರದ್ಧೆಯಿಂದ ಆಲಿಸಿ ಮುಂದೆ ಸಾಗೋ ನಡಿ ಶ್ರದ್ಧೆಯಿಂದ ಆಲಿಸಿ ಮುಂದೆ ಸಾಗೋ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡಾರ್ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡಾರ್ ನಡಿ ಸತ್ಸಂಗದ ಬರತಾರ್ ನಡಿ ಹುಬ್ಬಳ್ಳಿಯ ಸತ್ಸಂಗದವರು ಪಾಲ್ಗೊಳ್ತಾರ್ ನಡಿ ವಿಜಯಪುರ ಸತ್ಸಂಗದವರು ಬರತಾರ್ ನಡಿ ಹುಬ್ಬಳ್ಳಿಯ ಸತ್ಸಂಗದವ್ರು ಪಾಲ್ಗೊಳ್ತಾರ್ ನಡಿ ಸುರಾಜ ಸದುದ್ದೇಶ ಹೇಳ್ತಾರ್ ನಡಿ ನಿಜ ಮಾನವರಾಗುವ ಸೂತ್ರ ಪಾಲಿಸೋ ನಡಿ ನಿಜ ಮಾನವರಾಗುವ ಸೂತ್ರ ಪಾಲಿಸೋ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡಾರ್ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡಾರ್ ನಡಿ ದುಃಖಮಯ ಸಂಸಾರ ಮರೆಯೋ ನಡಿ ಸಂತರ ಸಂಘದಲ್ಲಿ ಬೆರೆಯೋ ನಡಿ ದುಃಖಮಯ ಸಂಸಾರ ಮರೆಯೋ ನಡಿ ಸಂತರ ಸಂಘದಲ್ಲಿ ಬೆರೆಯೋ ನಡಿ ಸಂತ ಮಹಾಂತರಿಗೆ ವಂದಿಸಿ ಕೂಡೋ ನಡಿ ಸಂತ ಮಹಾಂತರಿಗೆ ವಂದಿಸಿ ಕೂಡೋ ನಡಿ ಗುರುಗಣ ರಾಜರಿಗೆ ಶರಣಾಗೋ ನಡಿ ಗುರುಗಣ ರಾಜರಿಗೆ ಶರಣಾಗೋ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ
ಸುಖಮಿ ದಂಪತಿಗಳು ಹಮ್ಮಿಕೊಂಡ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಗಂಗೇಶ್ವರ ಕಾರ್ಯಾಲಯದಲ್ಲಿ ನಡೀತ ನಡಿ ಸಿದ್ಧಲಿಂಗ ಕಾರ್ಯಾಲಯದಲ್ಲಿ ನಡೀತ ನಡಿ ಕುರುಬರ ಹಳ್ಳಿಗೆ ಎಲ್ಲರೂ ಹೋಗೋ ನಡಿ ಕುರುಬರ ಹಳ್ಳಿಗೆ ಎಲ್ಲ ಹೋಗೋ ನಡಿ ಬೆಂಗಳೂರು ಸತ್ಸಂಗಕ್ಕೆ ಹೋಗೋ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಕುಲಕರ್ಣಿ ದಂಪತಿಗಳು ಹಮ್ಮಿಕೊಂಡ ನಡಿ ಸದ್ಗುರುನಾಥ್ ಮಹಾರಾಜ್ ಬೆಂಗಳೂರು ಸತ್ಸಂಗಕ್ಕೆ ಹೋಗೋಣ ನಡಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಮಹೇಶ್ ಜೋಶಿ ಅವರು ಮತ್ತು ಗೊಂಗಾಣಿ ವೈನಿ ಅವರು ಮತ್ತು ಮೇಘ ಅವರಿಗೆ ಜೋರಾಗಿ ಚಪ್ಪಾಳಿಯಿಂದ ಸ್ವಾಗತ. ಇನ್ನು ಮುಂದೆ ದಾಸಬೋಧ ಸಮಾಪ್ತಿಗೆ ನಾನು ಪ್ರಶಾಂತ್ ಕುಲಕರ್ಣಿ ಅವರು ಮನುಷ್ಯನ ದೇಹದ ಮೇಲಿಂದ ಎಲ್ಲ ಕಾರ್ಯಗಳು ಪರಮೇಶ್ವರನೇ ಇರುತ್ತಿರಲು ಕವಿತ್ವವಷ್ಟೇ ಮನುಷ್ಯವೇನು ಮನುಷ್ಯನದೇನು ಇಂಥ ವಿಸಂಗತ ಮಾತಿನಲ್ಲಿ ಏನು ಹುರುಳಿದೆ. ಎಲ್ಲ ದೇಹಗಳ ನಿರಸನೆಯಾಗಿ ಸತ್ವ ಸಮೂಹವು ಹಾರಿ ಹೋದ ಮೇಲೆ ಯಾವ ಪದಾರ್ಥಕ್ಕೆ ತನ್ನದೆನ್ನಬೇಕು? ಇವೆಲ್ಲ ವಿವೇಕದ ಕೆಲಸಗಳೆದ್ದು ಸುಮ್ಮನೆ ಭ್ರಾಂತಿಯಿಂದ ಸಿಕ್ಕು ಗೆದಬಾರದು. ಸಿದ್ಧಾಂತವಾಗಿ ಪರಮೇಶ್ವರನೇ ಕ್ರಮವಾಗಿ ಎಲ್ಲವನ್ನೂ ಮಾಡಿರುತ್ತಾನೆ. ಶ್ರೀದಾಸಬೋಧೇ ಗುರು ಶಿಷ್ಯ ಸಂವಾರೆ ವಿಂಶತಿ ದಶಕೆ ವಿಮಲ ಬ್ರಹ್ಮ ನಿರೂಪಣಂ ನಾಮ ದಶಮ ಸಮಾಸ ಪಾರ್ವತಿ ಶ್ರೀ ಭಾವಸಾಯ ಮಹಾರಾಜ್ ಕೀ ಜಯ. ರಾಜಾ ರಾಮೇಶ್ವರ ಮಹಾರಾಜ್ ಕೀ ಜಯ. ರಾಜಾ ಶತ್ರುನಾಥ್ ಶ್ರೀ ಗಣಪತಿರಾವ್ ಮಹಾರಾಜ್ ಕೀ ಜಯ. ರಾಜಾ ಶತ್ರುನಾಥ್ ಮಹಾರಾಜ್ ಕೀ ಹೇ ಗ್ರಾಂಡೆ ಗಾನೆ ಬಾಟು ರವಿ ಶರಣ ವಾವ ಗುಣ ಕಾಯಿರ್ಮಾವ ಮಾಜಿ ಸರ್ವ ಜೋಡಿ ನಲಗೆ ಮುಕ್ತಿ ಜನ ಸಂಪದ ಚಂದ್ರ ಸಂಗ ದೇಹಿ ಭಾವಣಿ ಗರ್ಭವಾಸಿ ಸುಖ ಜಯ ಜಯ ದಾಸಗೋಪಾಲ ಓ ವಾಳ ಜ್ಞಾನ ವೇದಾಂತ ಸಮತಿ ಕವಿ ಸಿಂಧು ಭರಲ ಶಾಸ್ತ್ರ ಗ್ರಂಥ ಗೀತ ಸತ್ಯ ಸಂಗಮ ಮಾನವ ಸಂತಿ ಅನುಭವ ಸತಿಯ ಜ್ಞಾನ ಜಡ ಜೀವ ಮದ ಸುಗಮ ನವವಿಧ ಭಕ್ತಿ ಪಂಥೆ ರಾಮ ರೂಪಾನುಭವಿ ಚತುರ ವಿಧಿ ಮೋಢ ಮಾಯಾ ಚಕ್ರ ಉಗತಿ ಹರಿಹರ ಹೃದಯ ಗುಣ ಪ್ರಕಟ ಧಾಮಿ ಭಕ್ತಿ ಚಿತ್ರಧಾರೆ ಅಸಂಖ್ಯಾತ ಮಾಧವಿ ಜಯ ಜಯ ಅನುಭವ ಸ್ವಯಂ ಬ್ರಹ್ಮಿ ಅಪಾರ ಪುಣ್ಯಾಟಿ ಕಲ್ಯಾಣ ಲೇಖಕಾತೆ ಭಾವ ಗಂಗಳು ದರಿ ಜಯ ಜಯ ನಾಥ ಬೋಧ ಗ್ರಂಥರಾಜ ಪ್ರಸಿದ್ಧ ಆರತಿ ಯೋಗಾಳೀನ ವಿಮಲ ಜ್ಞಾನ ನಾಥ ಬೋಧ ಸುಖ ಸಹಿತ ಸುಖ ರಹಿತ ನಿರ್ಮಲ ಏಕಾಂತ
ಪರಿಮಳ ಗಗನ ಗಗನ ಸ್ವಾಮಿ ಸಮರ್ಥ ನಕಳೆ ಬ್ರಹ್ಮಾದಿತ ಅಂತರ ಅನಂತ ಸೋದು ಅಮ್ಮ ಸುರುವ ಜಯ ಕೃಪಾವಂತ ಜಯ ದೇವ ಜಯ ದೇವ ಜಯ ಕರುಣಾಕರ ಆರತಿಯೋ ವಾಳು ಸತ್ಯ ಮಾರೇರ ಜಯ ದೇವ ಜಯ ದೇವ ಮಾರೇರ ಶಾಂತಿ ತಾವ ಜಯ ಕರಾವ ಬೋಲಣಿ ಸದ್ಗುರು ಪ್ರಸಾದ ಸರ್ವರು Jai Guru Jai Guru Jai Guru Jai 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 Guru Jai Guru Jai Guru Jai Jai Guru 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 Jai ದ್ವಂದ್ವಾತೀತಂ ವರ್ಣ ಸದೃಶಂ ತಸಮಶಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ವರಂ ತನ್ನಮಾಮಿ ಸದ್ವರನಾಥ ಮಾದೇಯ ಹಿಮಲಾಟವದವಾಪಾಯೇ ಸದ್ಗುರುನಾಥ ಮಾದೇಯ ಹಿಮಲಾಟವದವಾಪಾಯೇ ಸದ್ಗುರುನಾಥ ಮಾದೇಯ ಹಿಮಲಾಟವದವಾಪಾಯೇ ಸದ್ಗುರುನಾಥ ಮಾದೇಯ ಹಿಮಲಾಟವದವಾಪಾಯೇ ಬಾಬುರಾವ ಗುರು ಮಾದೇಯ ಹಿಮಲಾಟವದವಾಪಾಯೇ ಸಿದ್ಧರಾಮ ಗುರು ಮಾದೇಯ ಹಿಮಲಾಟವದವಾಪಾಯೇ ಗಣಾಧೀಶ ಗುರು ಮಾದೇಯ ಹಿಮಲಾಟವದವಾಪಾಯೇ ಪಹಿಲೆ ಪಾತ್ರಿಮುಖ ಪಾಡೊಳೆವರೆ ಮಣಿ ವರ್ಣು ಕಾಶೇ ಆಣೋ ರೇಣೋ ಚಕ್ರ ಪ್ರಾಣಿ ದೇವನ ಪೂಜಾ ಸಂಭಾರ ಬ್ರಾಹ್ಮಣೇ ಪಿಂಗಲೇ
ಜಯ ದೇವ ಜಯ ದೇವ ಜಯ ಪಾಂಡುರಂಗ ರಥಮಾಯಿ ಪಲ್ಲವ ರಾಯಿ ಚಾವಲ್ಲಭ ಪಾವಿ ದುರಂಗಾ ಜಯ ದೇವ ಜಯ ಆಷಾಢ ಕಾರ್ತಿಕ ಭಕ್ತ ಜನೇತೆ ಚಂದ್ರ ಭಾಗೆ ಮಾಜ ಸ್ನಾನ ದರ್ಶ ಹೇ ರಾಮಾಯ ಮುಕ್ತಿ ಶೇಷಾಶ ನಾಮ ದೇವ ಭಾವೆ ರೂವಾತಿ ಜಯ ದೇವ ಜಯ ಜಯ ಪಾಂಡುರಂಗ ರಕಮಾಯಿ ವಲ್ಲಭ ರಾಯಿ ಚಾವಲ್ಲಭ ಪಾಯಿ ಜುಲಗ ಸುಖ ಸಹಿತ ದುಃಖ ರಹಿತ ನಿರ್ಮಲಿತ ಕರ್ಮ ಧನ ಧನ ಸ್ವಾಮಿ ಸಮರ್ಥ ನಕಲೆ ಬ್ರಹ್ಮಾದಿತ ಅಂತ ಜೋತೋ ಅಮ್ಮ ಸುಖ ಜಯ ದೇವ ಜಯ ದೇವ ಜಯ ಕರುಣಾಕರ ಆರತಿಯೋ ವಾಳು ಸದ್ಗುರು ಮಾಹೇರ ಜಯ ದೇವ ಮಾಹೇ ವಿನ ಮಾಹೇರ ವಿಶ್ರಾಂತಿ ತಾವ ಶಕ್ತಿ ಅರ್ಥ ಲಾವ ಬೋಧನೇವ ಸದ್ಗುರು ಪ್ರಸಾದ ಸುಲಭ ಉಪಾವ ರಾಮೇ ರಾಮ ದಾಸ ಫಲ ಸದ್ಭಾವ ಜಯ ದೇವ ಜಯ ದೇವ ಜಯ ಆರತಿಯೋ ವಾಳು ಸದ್ಗುರು ಮಾಹೇರ ಜಯ ದೇವ ಜಯ ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ 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 ಗುರು ಜಯ ಗುರು ಜಯ ಗುರು ಜಯ ಜಯ ಗುರು ಜಯ ಗುರು ಜಯ ಗುರು ಜಯ 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 ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ 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 ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ವಿಠಲ್ ಪಾರ್ವೇಪೇಶ್ವರ ಮಾರೇ ರಾಜಾಧ್ಯಾಸುನಾಥ್ರೀ ಮಹೋದಯ ಮಹಾರಾಜ್ ಜಯ ಸದ್ಗುನಾಶ್ರೀ ಗಣಪತರಾವ್ ಮಹಾರಾಜ್ ಜಯ ರಾಜಾ ವಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ ಕಾರ್ಯಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿ ಮಹಾರಾಜ್ ತ್ರಿಭುವನಾನಂದ ಅದ್ವೈತ ಭೇದ ನಿರಂಜನ ನಿರ್ಗುಣ ನಿರಾವಲಂಬ ಪರಿಪೂರ್ಣ ಸದೋದಿತ ಸಕಲಮತ ಸದ್ಧರ್ಮ ಸಂಸ್ಥಾಪನಾಚಾರ್ಯ ಶ್ರೀ ಸದ್ಗುರು ಭಾವಸಾಹೇಬ್ ಮಹಾರಾಜ್ ಉದೀಯತಿವರ್ಯ ಬಹುಪರಾಜ್ ಶ್ರೀ ಸದ್ಗುರು ಸಿದ್ಧರಾಮೇಶ್ವರ ಮಹಾರಾತ್ರಿಯತ್ವರ ಬಹುಪರ ಶ್ರೀ ಸದ್ಗುರು ಕಟಕರಾವ್ ಮಹಾರಾಜ್ ಶಾಂತಿ ಪ್ರಿಯತ್ವರ ಬಹುಪರ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕೀ ಜಯ ಶ್ರೀ ಗುರುಭ್ಯೋ ನಮಃ. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೀವಿ, ಅಂತಿಮ ಘಟ್ಟದಲ್ಲಿದ್ದೀವಿ. ಇನ್ನೊಂದು 5-10 ನಿಮಿಷ ಮಾತ್ರ. ನಾನು ನಿನ್ನೇನೆ ತಿಳಿಸಿದಂತೆ ಇವತ್ತಿನ ಈ ಬೆಂಗಳೂರು ಸತ್ಸಂಗ ಕಾರ್ಯಕ್ರಮ, ನಿನ್ನೆ ಮತ್ತು ಇವತ್ತು ನಡೆದಂತ ಕಾರ್ಯಕ್ರಮ, ಎಲ್ಲರೂ ಆರತಿ ಸ್ವೀಕರಿಸಿ. ಶಾಂತಿ ಕುಟೀರ್ ಯೂಟ್ಯೂಬ್ ಚಾನೆಲ್ ಲೈವ್ ಅಲ್ಲಿ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಅದನ್ನು ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿನ್ನೆನೂ ಹೇಳಿದೆ ನಾನು, ಕಮೆಂಟ್ಸ್ ಮಾಡಿ, ಪಾಸಿಟಿವ್ ಇದ್ರು ಅಷ್ಟೇ, ನೆಗೆಟಿವ್ ಇದ್ರು ಅಷ್ಟೇ, ಸಕಾರಾತ್ಮಕ ನಕಾರಾತ್ಮಕ. ಸಕಾರಾತ್ಮಕಗಳು ನಮ್ಮನ್ನ ಉತ್ಸಾಹದಿಂದ ಇನ್ನೂ ಮುನ್ನುಗ್ಗುವಂತೆ ಪ್ರೇರೇಪಿಸಿದ್ರೆ, ನಕಾರಾತ್ಮಕ ಅಂಶಗಳನ್ನು ಕೊಟ್ಟಾಗ ನಾವು ಎಲ್ಲಿ ತಪ್ಪಿದ್ದೀವಿ ಅದನ್ನ ತಿದ್ದುಕೊಳ್ಳೋಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಶಾಂತಿ ಕುಟೀರ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರೂ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಅಂತಿಮ ವಂದನಾರ್ಪಣೆ ಶ್ರೀ ಅರುಣ್ ಮುಖಾಶಿ ಇವರಿಂದ. ಒಂದು ಅನುಭವ ಪದ, ನಂತರ ವಂದನಾರ್ಪಣೆ.
ಪ್ರಣವ್ ಮುಖಾಶಿ. ಗುರುವಿನ ಕರುಣೆಯು ಆಗಬೇಕಾದರೆ ಬಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಸರ್ವನು ಬಿಡಬೇಕು. ಗುರುತರ ಸುಖ ಪಡೆಯಬೇಕಾದರೆ ಉತ್ತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಶರೀರವನ್ನು ಬೇರಿಡಬೇಕು ಗುರುವಿನ ಕರುಣೆಯು ಆಗಬೇಕಾದರೆ ಉಸಿರಿಟವೆಂಬುದ ನರಿಯಬೇಕಾದರೆ ಉಸಿರಿಟವೆಂಬುದ ನರಿಯಬೇಕಾದರೆ ಹಸನಾದವರ ಸಂಗಿರಬೇಕು. ಹಸನಾದವರ ಸಂಗಿರಬೇಕು ಶಶಿಧರನ ಕೃಪೆಯಾಗಬೇಕಾದರೆ ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆ ಇಡಬೇಕು. ಗುರು ಕರಣದ ಶುದ್ಧಿಯು ಆಗಬೇಕಾದರೆ ಕರಣದ ಶುದ್ಧಿಯು ಆಗಬೇಕಾದರೆ ವೈರಿಯಾರನು ಒಡೆಯಬೇಕು. ವೈರಿಯಾರನು ಒಡೆಯಬೇಕು ವಿರತಿಯ ಭಾವವು ಬಲಿಯಬೇಕಾದರೆ ವಿರತಿಯ ಭಾವವು ಬಲಿಯಬೇಕಾದರೆ ಪರವನಿಚೆಯರನು ಪಾರ್ವತಿಯನ ಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಜನ್ಮವು ಸಾರ್ಥಕ ಆಗಬೇಕಾದರೆ ಜನ್ಮವು ಸಾರ್ಥಕ ಆಗಬೇಕಾದರೆ ಸನ್ಮಾರ್ಗದಿಂದ ನಡೆಯಬೇಕು. ಸನ್ಮಾರ್ಗದಿಂದ ನಡೆಯಬೇಕು ಚಿನ್ಮಯ ಮೂರುತಿ ಬಸವನೇ ನಾನೆಂದು ಚಿನ್ಮಯ ಮೂರುತಿ ಬಸವನೇ ನಾನೆಂದು ತನ್ಮಯನಾಗಿ ತಾನಿರಬೇಕು. ತನ್ಮಯನಾಗಿ ತಾನಿರಬೇಕು ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವನು ಬಿಡಬೇಕು. ಉರುತರ ಸುಖವನ್ನು ಪಡೆಯಬೇಕಾದರೆ ಉರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಶರೀರವನ್ನು ಬೇರಿಡಬೇಕು ಗುರುವಿನ ಕರುಣೆಯು ಆಗಬೇಕಾದರೆ ಗುರುವನು ಬಿಡಬೇಕು. ಜಯ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ. ಕಭಿ ಪ್ಯಾಸೆ ಕೋ ಪಾನಿ ಪಿಲಾಯಾ ನಹೀ ಬಾದೆ ಅಮೃತ ಪಿಲಾನೆ ಸೇ ಕ್ಯಾ ಫಾಯದಾ. ಕಭಿ ಪ್ಯಾಸೆ ಕೋ ಪಾನಿ
पिलाया नहीं बाधे अमृत पिलाने से क्या फायदा कभी गिरते हुए को उठाया नहीं बाद आंसू बहाने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा मैं तो मंदिर गया पूजा आरती की पूजा करते हुए ये ख्याल आ गया मैं तो मंदिर गया पूजा आरती की पूजा करते हुए ये ख्याल आ गया कभी माँ बाप की सेवा की ही नहीं सिर्फ पूजा के करने से क्या फायदा कभी माँ बाप को पानी पिलाया नहीं बाद अमृत पिलाने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा मैं तो सत्संग गया गुरुवाणी सुनी गुरुवाणी को सुनकर ख्याल आ गया मैं तो सत्संग गया गुरुवाणी सुनी गुरुवाणी को सुनकर ख्याल आ गया जन्म मानव का लेके दया ना करी फिर मानव कहलाने से क्या फायदा जन्म मानव का लेके दया ना करी फिर मानव कहलाने से क्या फायदा कभी प्यासे को पानी पिलाया नहीं पर अमृत पिलाने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा मैंने दान किया मैंने जप तप किया दान करते हुए ये ख्याल आ गया मैंने दान किया मैंने जप तप किया दान करते हुए ये ख्याल आ गया कभी भूखे को रोटी दी ही नहीं दान लाखों का करने से क्या फायदा कभी भूखे को रोटी दी ही नहीं दान लाखों का करने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा गंगा नहाने हरिद्वार काशी गया गंगा नहाते हुए ये ख्याल आ गया गंगा नहाने हरिद्वार काशी गया गंगा नहाते हुए ये ख्याल आ गया तन को धोया मगर मन को धोया नहीं गंगा नहाने से क्या फायदा तन को धोया मगर मन को धोया नहीं फिर गंगा नहाने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा देखो पानी पिलाया नहीं बाद अमृत पिलाने से क्या फायदा मैंने वेद पढ़े मैंने शास्त्र पढ़े शास्त्र पढ़ते हुए ये ख्याल
बढ़ता गया मैंने वेद पढ़े मैंने शास्त्र पढ़े शास्त्र पढ़ते हुए ये ख्याल आ गया ज्ञान ज्ञान किसी को आता नहीं फिर ज्ञानी कहलाने से क्या फायदा मैंने ज्ञान किसी को पाटा नहीं फिर ज्ञानी कहलाने से क्या फायदा कभी प्यासे को पानी पिलाया नहीं बाद अमृत पिलाने से क्या फायदा कभी गिरते हुए को उठाया नहीं बाद आंसू बहाने से क्या फायदा कभी प्यास को पानी पिलाया नहीं बाद अमृत पिलाने से क्या फायदा कभी प्यास को पानी पिलाया नहीं बाद अमृत पिलाने से क्या फायदा राजा राजा महाराज की जय इन ಒಂದು ಮಿನಿಟ್ ಧ್ಯಾನ ಒಂದು ನಿಮಿಷ ಆತ್ಮೀಯ ಗುರು ಬಂಧು ಭಗಿನಿಯರಲ್ಲಿ ಸವಿನಯ ವಿಜ್ಞಾಪನೆ ಶಾಂತಿ ಕುಟೀರ ಸಂದೇಶ ತ್ರೈಮಾಸಿಕ ಶಾಂತಿ ಕುಟೀರ ಆಶ್ರಮದ ಮುಖಪತ್ರ ಅದರ ಗುಡಿಪಾಡವ ಅಂದ್ರೆ ಚೈತ್ರ ಮಾಸದ ಸಂಚಿಕೆ ಇಲ್ಲಿ ಬಂದಿದೆ ಪೋಸ್ಟಿಂಗ್ಗೆ ಸ್ವಲ್ಪ ತಡ ಆಗಿದೆ ಯಾರು ಚಂದಾದಾರರಿದ್ದೀರಿ ದಯವಿಟ್ಟು ಅದನ್ನ ನನ್ನ ಕಡೆಯಿಂದ ಪಡಿಬೇಕಾಗಿ ವಿನಂತಿ ಯಾರು ಹೊಸದಾಗಿ ಚಂದಾದಾರ ಆಗ ಬಯಸ್ತಾ ಇದ್ದಾರೋ ವರ್ಷಕ್ಕೆ ಕೇವಲ 50 ರೂಪಾಯಿ ವರ್ಷದಾಗ 4 ಸಂಚಿಕೆಗಳಿರ್ತಾವೆ ಹಾಗೂ ಆಜೀವ ಸದಸ್ಯರು 500 ರೂಪಾಯಿ ಕೊಟ್ಟುಕೊಂಡು ಆಜೀವ ಚಂದಾದಾರ ಆಗಬಹುದು ಯಾರು ಆಸಕ್ತಿ ಇದ್ದವರು ದಯವಿಟ್ಟು ನನಗೆ ಸಂಪರ್ಕಿಸಬೇಕು ಯಾರು ಈಗಾಗಲೇ ಬೆಂಗಳೂರಿನವರು ಚಂದಾದಾರಿದ್ದಾರೆ ದಯವಿಟ್ಟು ನನಗೆ ಸಂಪರ್ಕಿಸಿ ನನ್ನ ಹತ್ರ ಆ ಸಂಚಿಕೆ ಇದೆ ಕೊಡ್ತಾ ಇದ್ದೇನೆ ಸದ್ಗುರುನಾಥ್ ಮಹಾರಾಜ್ ಕೀ ಜಯ ಈಗ ಒಂದು ನಿಮಿಷದ ಧ್ಯಾನದೊಂದಿಗೆ ವಂದನಾರ್ಪಣೆ ಆಮೇಲೆ ಧ್ಯಾನ ಕ್ಷಮಿಸಬೇಕು ಮೊದಲ ವಂದನಾರ್ಪಣೆ ಸದ್ಗುರುನಾಥ್ ಮಹಾರಾಜ್ ಕೀ ಜಯ ಈಗ ನಾವು ಒಂದು ಕಡಿ ಹಂತದಲ್ಲಿ ಬಂದೀವಿ ಆಲ್ರೆಡಿ ಪುಷ್ಪ ವೃಷ್ಟಿ ಆಗುವಾಗ ನಾನು ಪ್ರತಿಮಾನ್ ಕಣ್ಣಲ್ಲಿ ನೀರು ನೋಡಿದೆ ಅದೇ ಒಂದು ಒಂದು ಉದ್ವಿಗ್ನ ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿ ಇತ್ತು ಅದರಲ್ಲಿ ಏನು ಡೌಟ್ ಇಲ್ಲ ಒಂದೂವರೆ ದಿವಸ ನಾವು ಇಲ್ಲಿ ಹ್ಯಾಂಗ್ ಕಳೆದೀವಿ ಅನ್ನುವಂತ ಒಂದು ಈ ಭಾವನೆ ಅಥವಾ ಇಲ್ಲಿದ ಒಂದು ನಾವು ಒಂದು ನೆನಪನ್ನು ತಗೊಂಡು ಹೋಗಿ ಇದನ್ನ ನಮ್ಮ ಹೃದಯದಲ್ಲಿ ನಾವು ಇಟ್ಕೋತೀವಿ ಈಗ ಮೊಟ್ಟ ಮೊದಲ ನಮ್ಮ ಪ್ರವಚನಕಾರರು ಶ್ರೀ ಕೃಷ್ಣ ಸಂಪಕಾವಕರ್ ತಮ್ಮ ಭಾವುಡದಿಂದ ನಮ್ಮೆಲ್ಲರದ್ದು ರಂಜನೆ ಜೊತೆನೆ ಅಧ್ಯಾತ್ಮವನ್ನು ತಿಳಿಸ್ಕೊಟ್ರು ಅವರಿಗೆ ಶ್ರೀ ರವಿ ಕುಲಕರ್ಣಿ ಹಾಗೂ ಪ್ರತಿಭಾ ಕುಲಕರ್ಣಿ ಇವರ ದಾಂಪತ್ಯ ಇವರಿಬ್ಬರು ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನನ್ನ ವತಿಯಿಂದ ಹಾಗೂ ವೇದಿಕೆ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಆಮೇಲೆ ಶ್ರೀ ತಾರಾಚಂದ್ ಮಹಾರಾಜರು ತಮ್ಮ ಒಂದು ಅಲೌಕಿಕ ಪ್ರವಚನದಿಂದ ನಮ್ಮೆಲ್ಲರನ್ನು ಗದ್ಗದ ಮಾಡಿದರು ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ರವಿ ಅವರು ಮತ್ತು ಪ್ರತಿಭಾ ಅವ್ರ ವತಿಯಿಂದ ಅವರಿಗೆ ಧನ್ಯವಾದಗಳು ಆಮೇಲೆ ಪ್ರಕಾಶ್ ಪತ್ತಾರ್ ಅವರು ಸಂಸಾರ ಮತ್ತು ಅಹಂಕಾರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು ಅವ್ರಿಗೂ ನನ್ನ ವತಿಯಿಂದ ವೇದಿಕೆ ವತಿಯಿಂದ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಮಹೇಶ್ ಜೋಶಿ ಅವರು ತಮ್ಮ ಒಂದು ಅದ್ಭುತ ಶೈಲಿ ಅವ್ರದ್ದು ಪ್ರವಚನದು ನಗು ನಗುಸ್ತಾ ಎಲ್ಲರಿಗೂ ನಗಿಸ್ತಾರೆ ದೃಷ್ಟಾಂತ ವತಿಯಿಂದ ಮತ್ತು ಪ್ರಾಕ್ಟಿಕಲ್ ದೃಷ್ಟಾಂತ ಅವ್ರು ಹೇಳ್ತಾರೆ ಅವ್ರಿಗೂ ಕೂಡ ನನ್ನ ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಎಸ್ ಕೆ ಕುಲಕರ್ಣಿ ಅವರು ಭಾಳ ಚಂದ ಮೊಟ್ಟ ಮೊದಲು ಪ್ರವಚನ ಅವ್ರದೇ ಇತ್ತು ಅವ್ರಿಗೆ ಆ್ಯಕ್ಚುಲಿ ನಾವು ಮೊದಲು ಪ್ರವಚನ ಅವರು ಮಾಡ್ತಿರಲಿಲ್ಲ ಅವ್ರು ಆ್ಯಕ್ಚುಲಿ ಹಿಂದ ಡೈರೆಕ್ಟರ್ ಅವರು ಇವರೆಲ್ಲ ಹೀರೋ ಇದ್ರು ಬಟ್ ಈಗ ಅವರು ದೊಡ್ಡ ಪ್ರವಚನಕಾರ ಆಗಿದ್ದಾರೆ ಅವ್ರಿಗೂ ನನ್ನ ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಆಮೇಲೆ ಸಂಗಮೇಶ ಕಂಠಿಕಾರ ಅವರು ತುಂಬ ಚೆನ್ನಾಗಿ ಒಂದು ತಮ್ಮ ಅನುಭವ ನಮ್ಮ ಉಡನೆ ಹಂಚಿದರು ಅವ್ರಿಗೂ ನನ್ನ ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಶ್ರೀನಿವಾಸ್ ಕುಲಕರ್ಣಿ 76 ತರುಣರು ಅವರು
नवजवान अंत लेफ्ट राइट लेफ्ट राइट हाडिसि नम्मेल्लरन्नु गदगद माडिदक्के अवरिगे नन्न वतियिंद वेदिके वतियिंद हागू रवि कुलकर्णि दंपति वतियिंद तुंबा हृदयद धन्यवाद आमेले प्रदीप ओक अवरु ओंदु एरडु निमिष तम्म नुडिमुत्तु हेळिद्रु अवरिगू श्रीनिवास कुलकर्णि वेदिके वतियिंद नन्न वतियिंद हागू श्री रवि कुलकर्णि दंपति वतियिंद तुंबा हृदय धन्यवादगळु रवि दानि अवरु ಆಕ್ಚುಲಿ ಅವರು ಆಲ್ರೆಡಿ 60 ಕ್ರಾಸ್ ಆಗ್ಯಾರ ಅವರು ಆದ್ರೆ ಯಂಗ್ ಇದ್ದಾರೆ ಬೆಂಗಳೂರು ಇಲ್ಲಿಯ ಒಂದು ಸತ್ಸಂಗ ಮಂಡಳಿಯ ಒಂದು ಮುಖ್ಯಸ್ಥರು ಅವ್ರಿಗೂ ವೇದಿಕೆ ವತಿಯಿಂದ ನಾನು ವತಿಯಿಂದ ಹಾಗೂ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಬೆಂಗಳೂರು ಸತ್ಸಂಗ ಮಂಡಳಿ ತುಂಬಾ ಕೋಆಪರೇಟ್ ಮಾಡಿದೆ ಆನ್ಲೈನ್ ಪ್ರತಿಭಾ ಮತ್ತು ರವಿ ಅವರು ಯಾವಾಗಲೂ ಮಾತಾಡಿ ಈ ಸತ್ಯವನ್ನು ಹ್ಯಾಂಗ್ ಮಾಡ್ಬೇಕಂತ ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಂದ ಅವರು ಹಿಂದೆ ಹತ್ತಿದ್ರು ಅವ್ರಿಗೆ ಬೆಂಗಳೂರು ಸತ್ಸಂಗದವ್ರಿಗೂ ಎಲ್ಲರ ವತಿಯಿಂದ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ಗೊಂಗಾಣಿ ಸರ್ ಅವರು ಅವರ ವೈನಿ ಅವರು ಈಗ ಹಾಡ ಹಾಡಿದ್ರು ಅವ್ರಿಗೂ ಎಲ್ಲ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಆಮೇಲೆ ಬಿಜಾಪುರ ಹುಬ್ಬಳ್ಳಿ ಬೀದರ ಸೋಲಾಪುರ ಪುಣೆ ಜಮಖಂಡಿ ಎಲ್ಲ ಕಡೆಯಿಂದ ಭಕ್ತ ಬೃಂದದವರು ಬಂದಿದ್ದಾರೆ ಆಗಮಿಸಿದ್ದಾರೆ ಬೆಂಗಳೂರಿನಿಂದ ಭಾಗದವರು ಬಂದಿದ್ದಾರೆ ಅವರು ಎಲ್ಲರಿಗೂ ನಾನು ಈ ವೇದಿಕೆ ವತಿಯಿಂದ ಹಾಗೂ ನನ್ನ ಸ್ವಂತ ಹಾಗೂ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಆಮೇಲೆ ಈ ಎಲ್ಲರಿಗೂ ಇಲ್ಲಿ ಬರಲಿಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ಸಂಜೀವ್ ತಿಕೋಟಿಕರು ಅವರ ಫ್ಯಾಮಿಲಿ ಆಮೇಲೆ ಪ್ರಶಾಂತ್ ಕುಲಕರ್ಣಿ ಎರಡು ತಿಂಗಳು ಮೂರು ತಿಂಗಳವ್ರು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಬರ್ತಿರೋ ಇಲ್ಲೋ ಬರ್ತಿರೋ ಇಲ್ಲೋ ರೆಸರ್ವೇಷನ್ ಮಾಡಿಸ್ಬೇಕು ಎಷ್ಟೋ ಮಂದಿ ರೆಸರ್ವೇಷನ್ ಮಾಡಿಸೋ ಕ್ಯಾನ್ಸಲ್ ಮಾಡ್ಸ್ಯಾರ ಆಮೇಲೆ ಅವ್ರಿಗೂ ಎಲ್ಲಾನು ವೇದಿಕೆ ವತಿಯಿಂದ ನನ್ನ ವತಿಯಿಂದ ಹಾಗೂ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಆಮೇಲೆ ಈಗ ನಿನ್ನೆ ಫಸ್ಟ್ ಕ್ಲಾಸ್ ತಿಂಡಿ ಮಾಡಿದ್ವಿ ಎಲ್ಲರೂ ಭಾಳ ಟೇಸ್ಟಿ ಆಗಿತ್ತು ಈಗ ಒಳಗೆ ಕೊತ್ತು ನಮ್ಮ ಶ್ರೀಕೃಷ್ಣ ಸಂಕಾಮಕರವ್ರು ಹೇಳಿದ್ರು ನಾಲ್ಕು ಐಟಮ್ ನಾಷ್ಟಾದಾಗಿದ್ದು ಇನ್ನು ಊಟದಲ್ಲಿ ಏನೇನು ಇದೇನು ಅದು ನಾವು ಈ ಸದ ಹೋಗಿ ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ನಮಗೆ ಎಲ್ಲ ಆನಂದಭರಿತವಾಗಿ ಉಣಿಸಿದ್ದಕ್ಕೆ ರಾಮಲಿಂಗೇಗೌಡ ವರ್ಷ ಕ್ಯಾಟರರ್ಸ್ ಅವ್ರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಈಗ ಎರಡು ದಿವಸ ಆತ ನಾವು ಬೇರೆ ಬೇರೆ ಒಂದು ಪುಷ್ಪ ಇಲ್ಲೇ ಒಂದು ಒಳ್ಳೆ ಡೆಕೋರೇಷನ್ ನೋಡ್ತಾ ಇದ್ದೀವಿ ಈ ಡೆಕೋರೇಟರ್ಸ್ ಫ್ಲವರ್ ಡೆಕೋರೇಟರ್ಸ್ ವಿಜಯ್ ಕುಮಾರ್ ಅವರಿಗೆ ನನ್ನ ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಮುತ್ತು ಅವರು ತಮ್ಮ ಮೈಕ್ ಸಿಸ್ಟಮ್ ಕಂಟಿನ್ಯೂ ಆಗಿ ಒದಗಿಸಿಕೊಟ್ಟದಕ್ಕೆ ಆಡಿಯೋ ಸಿಸ್ಟಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ಆಮೇಲೆ ಈ ಕಲ್ಯಾಣ ಮಂಟಪ ಸಿದ್ಧಲಿಂಗೇಶ್ವರ್ ಅವರು ಒದಗಿಸಿಕೊಟ್ಟಿದ್ದಾರೆ ಅವ್ರಿಗೆ ಆಕ್ಚುಲಿ ಹೋದ ವರ್ಷ ಮನಿ ಮುಂದೆ ಹ್ಯಾಂಗ್ ಮಾಡಿದ್ರು ಇದು ವರ್ಷ ಮನಿ ಮುಂದೆ ಮಾಡೋ ಪ್ಲಾನ್ ಇತ್ತು ಆದ್ರೆ ಬೆಂಗಳೂರದಲ್ಲಿ ಒಂದು 5 ದಿವಸ ಕಂಟಿನ್ಯೂಸ್ ಮಣಿ ಹತ್ತಿದ್ದಕ್ಕೆ ಅವರು ಪ್ಲಾನ್ ಬದಲಾಯಿಸಿ ಈ ಮನಿ ಹತ್ರ ಒಂದು 300 ಮೀಟರ್ಸ್ ಇಲ್ಲಿಂದ ಈ ಸಿದ್ಧಲಿಂಗೇಶ್ವರ ಕಲ್ಯಾಣ ಮಂಟಪವನ್ನು ಅವ್ರು ತಗೊಂಡ್ರು ಅವ್ರಿಗೂ ಕೂಡ ವೇದಿಕೆ ವತಿಯಿಂದ ನನ್ನ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಇನ್ನ ಟೆಕ್ನಿಕಲ್ ಸಪೋರ್ಟ್ ಎಲ್ಲಕ್ಕಿಂತ ಮುಖ್ಯವಾದಂತ ಸಾಧನ ಮತ್ತು ವಿವೇಕ್ ಸಾಧನ ಮತ್ತು ವಿವೇಕ್ ಟೆಕ್ನಿಕಲ್ ಸಪೋರ್ಟ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಇವರು ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿನ್ನೆ ಹಿಡ್ಕೊಂಡು ಇವತ್ತಿನ ತನ ಈ ಪ್ರಸಾರಣ ಮಾಡ್ತಾ ಇದ್ದಾರೆ ಅದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಭಾಳ ಬೇಕಾಗ್ತದೆ ನಾನು ನೋಡಿದೆ ನಿನ್ನ ಒಂದು ಸ್ವಲ್ಪ ಸಾಧನ ಕೇಳಿದೆ ಆಕ್ಚುಲಿ ಅವ್ರಿಗೂ ನಾನು ವತಿಯಿಂದ ವೇದಿಕೆ ವತಿಯಿಂದ ಹಾಗೂ ಶ್ರೀ ರವಿ ಕುಲಕರ್ಣಿ ದಂಪತಿ ತುಂಬ ಹೃದಯ ಧನ್ಯವಾದಗಳು ಮತ್ತು ಎಲ್ಲ ಕಡೆಯಿಂದ ಬಂದಿದ್ದ ನಮ್ಮ ಸದ್ಭಕ್ತರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಾಯತಾ ಮಾಡಿದ್ದಾರೆ ಅವರೆಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇನ್ನ ಒಂದು ನಿಮಿಷ ಧ್ಯಾನವನ್ನು ಮಾಡೋಣ ಸದ್ಗುರುನಾಥ್ ಮಹಾರಾಜ್ ಕೀ ಜೈ